ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಮಾರ್ಚ್ 31 ಕನ್ನಡದಲ್ಲಿ ದಿ ಹಿಂದು ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಮಾರ್ಚ್ 30 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ನಮ್ಮ ಮೊದಲ ಪ್ರಶ್ನೆ, ಈಗ ಇಡೀ ದೇಶದೆಲ್ಲೆಡೆಯಲ್ಲಿ ನೇಷನ್ ವೈಡ್ ಲಾಕ್ಡೌನ್ ಅನ್ನುವಂಥದ್ದು ಆಗಿರೋದ್ರಿಂದಾಗಿ ಏರ್ ಕ್ವಾಲಿಟಿ ಅನ್ನುವಂಥದ್ದು ಒಂದಷ್ಟು ಸಿಟೀಸ್ಗಳಲ್ಲಿ ಇಂಪ್ರೂವ್ ಆಗಿದೆ ಅನ್ನೋದ್ರ ಕುರಿತಾಗಿ ನಾವು ನಿನ್ನೆ ಒಂದು ಆರ್ಟಿಕಲನ್ನು ನೋಡಿದ್ವಿ. ಈ ಒಂದು ಆರ್ಟಿಕಲ್ ಬಂದಿರುವಂಥ ಹಿನ್ನೆಲೆಯಲ್ಲಿ ನಮಗೆ CPCB ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ವಿಚಾರವಾಗಿ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಇಲ್ಲಿ ನೀಡಿದ್ದೇವೆ. ಈ ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅನ್ನೋದನ್ನು ನಾವು ಉತ್ತರಿಸಬೇಕಾಗುತ್ತೆ. CPCBಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೋಡೋದಾದರೆ, ಇದು ಯಾವುದೇ ರೀತಿಯಾದಂಥ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನಾತ್ಮಕವಾದಂಥ ಒಂದು ಆರ್ಗನೈಸೇಷನ್ ಅಲ್ಲ, ಬದಲಾಗಿ ಒಂದು ಲೆಜಿಸ್ಲೇಷನ್ ಅನ್ನು ತರೋದ್ರ ಮೂಲಕ ಈ ಒಂದು ಆರ್ಗನೈಸೇಷನ್ ಅನ್ನು ತರಲಾಯಿತು. ಒಂದು ಸ್ಟ್ಯಾಟ್ಯೂಟ್ನ ಮೂಲಕ ಈ ಆರ್ಗನೈಸೇಷನ್ ಬಂದಿದ್ದರಿಂದಾಗಿ ಇದೊಂದು ಸ್ಟ್ಯಾಟ್ಯೂಟರಿ ಆರ್ಗನೈಸೇಷನ್ ಆಗುತ್ತೆ. 1974 ವಾಟರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ ಅನ್ನುವಂಥ ಒಂದು ಆ್ಯಕ್ಟ್ ನಾಡಿಯಲ್ಲಿ ಈ ಆರ್ಗನೈಸೇಷನನ್ನು ಸ್ಟಾರ್ಟ್ ಮಾಡಲಾಗುತ್ತೆ, ಕಾನ್ಸ್ಟಿಟ್ಯೂಟ್ ಮಾಡಲಾಗುತ್ತೆ. ಆದರೆ ಇದಕ್ಕೆ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ಗಳನ್ನು ಹೆಚ್ಚಿನ ಅಧಿಕಾರಗಳನ್ನು ನೀಡಿದಂಥ ಆ್ಯಕ್ಟ್ ಅಂತ ಅಂದರೆ 1981 ಏರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ ಅನ್ನುವಂಥ ಆ್ಯಕ್ಟ್ ನಾಡಿಯಲ್ಲಿ ಇದಕ್ಕೆ ಹೆಚ್ಚಿನ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಅನ್ನುವಂಥದ್ದು ದೊರಕುವಂಥದ್ದು. ಇದರ ಫಂಕ್ಷನ್ಸ್ಗಳೇನು, ಇದು ಏನು ಕೆಲಸವನ್ನು ಮಾಡುತ್ತೆ ಅಂತ ಅಂದರೆ, ಇದು ಕೇಂದ್ರ ಸರ್ಕಾರಕ್ಕೆ ಅಡ್ವೈಸನ್ನು ಮಾಡುತ್ತೆ ಪೊಲ್ಯೂಷನ್ ರಿಲೇಟೆಡ್ ಮ್ಯಾಟರ್ಸ್ಗಳನ್ನು ಯಾವ ರೀತಿ ಪೊಲ್ಯೂಷನನ್ನು ಮಾಲಿನ್ಯವನ್ನು ತಡೆಗಟ್ಟಬೇಕು ಅನ್ನೋ ವಿಚಾರದಲ್ಲಿ ಇದು ಕೇಂದ್ರ ಸರ್ಕಾರಕ್ಕೆ ಅಡ್ವೈಸನ್ನು ಮಾಡುತ್ತೆ. ಇನ್ನು ಎರಡನೇದು ಆಕ್ಟಿವಿಟೀಸ್ ಆಫ್ ಸ್ಟೇಟ್ಸ್ ಬೋರ್ಡ್ಸ್ಗಳು, ಸ್ಟೇಟ್ನಲ್ಲಿರ್ತಕ್ಕಂಥ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ಗಳೇನಿರುತ್ತೆ, ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ಗಳ ಆಕ್ಟಿವಿಟೀಸ್ಗಳನ್ನು ಕೋಆರ್ಡಿನೇಟ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡುತ್ತೆ. ಮಾಲಿನ್ಯವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಬೇಕಾದಂಥ ಇನ್ವೆಸ್ಟಿಗೇಷನ್ಸ್ಗಳನ್ನು ಮಾಡಲಿಕ್ಕೆ ಟೆಕ್ನಿಕಲ್ ಅಸಿಸ್ಟೆನ್ಸನ್ನು ಸ್ಟೇಟ್ ಬೋರ್ಡ್ಸ್ಗಳಿಗೆ, ರಾಜ್ಯದಲ್ಲಿರ್ತಕ್ಕಂಥ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ಗಳಿಗೆ ಇದೊಂದು ಟೆಕ್ನಿಕಲ್ ಅಸಿಸ್ಟೆನ್ಸನ್ನು ನೀಡುತ್ತೆ. ಪೊಲ್ಯೂಷನ್ ಕಂಟ್ರೋಲ್ ವಿಚಾರದಲ್ಲಿ ಟ್ರೈನಿಂಗ್ ಅನ್ನು ನೀಡುವಂಥದ್ದು, ನೇಷನ್ ವೈಡ್ ಪ್ರೋಗ್ರಾಮ್ಸ್ಗಳನ್ನು ತರೋದ್ರ ಮೂಲಕವಾಗಿ ಪೊಲ್ಯೂಷನ್ ಅನ್ನು ಕಂಟ್ರೋಲ್ ಮಾಡುವಂಥದ್ದು, ಈ ಯಾವ ಎಲ್ಲ ಸ್ಟ್ಯಾಂಡರ್ಡ್ಸ್ಗಳ ಮಧ್ಯೆ ಪೊಲ್ಯೂಷನ್ ಅಂತ ಹೇಳಿ ಕರಿತೇವೆ, ಪೊಲ್ಯೂಷನ್ ಅಂದರೆ ಏರ್ ಲೆವೆಲ್ ಏರ್ ಕ್ವಾಲಿಟಿ ಗುಡ್ ಅಂತ ಕರಿಬೇಕು ಅಂದರೆ ಯಾವ ರೀತಿಯಾದಂಥ ಸ್ಟ್ಯಾಂಡರ್ಡ್ಸ್ ಇರಬೇಕು, ಬ್ಯಾಡ್ ಅಂದರೆ ಯಾವ ರೀತಿಯಾದಂಥ ಸ್ಟ್ಯಾಂಡರ್ಡ್ಸ್ ಇರಬೇಕು, ಈ ರೀತಿಯಾದಂಥ ಸ್ಟ್ಯಾಂಡರ್ಡ್ಸ್ಗಳನ್ನು ಸೆಟ್ ಮಾಡುವಂಥದ್ದು, ಇವೆಲ್ಲವೂ ಕೂಡ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ಕೆಲಸ ಆಗಿರುತ್ತೆ. ಇಲ್ಲಿ ನೀಡಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳನ್ನು ನೋಡೋದಾದರೆ, ಇಲ್ಲಿ ಹೇಳ್ತಾ ಇದ್ದಾರೆ ಇದೊಂದು ಸ್ಟ್ಯಾಟ್ಟರಿ ಬಾಡಿ ಅಂತ. ಹೌದು, ಇದೊಂದು ಸ್ಟ್ಯಾಟ್ಟರಿ ಬಾಡಿ. ಇದನ್ನು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಅಡಿಯಲ್ಲಿ ತರಲಾಯಿತು ಅಂತ ಹೇಳಿದ್ದಾರೆ. ಇದು ತಪ್ಪಾಗುತ್ತೆ, ಯಾಕೆಂದರೆ ನಮ್ಗೆ ಈಗಾಗಲೇ ನೋಡಿದ್ದೇವೆ 1974 ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ ಅನ್ನುವಂಥ ಆ್ಯಕ್ಟ್ನ ಅಡಿಯಲ್ಲಿ ಈ ಒಂದು ಸ್ಟ್ಯಾಟ್ಯುಟರಿ ಆರ್ಗನೈಸೇಷನ್ ಅನ್ನುವಂಥದ್ದು ಫಾರ್ಮ್ ಆಗುತ್ತೆ ಅಂತ ಹೇಳಿ, ಹಾಗಾಗಿ ನಮಗೆ ಮೊದಲ ಸೆಂಟೆನ್ಸ್ ತಪ್ಪಾಗುವಂಥದ್ದು. ಇನ್ನು ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಇಟ್ ಕೋಆರ್ಡಿನೇಟ್ಸ್ ದ ಆಕ್ಟಿವಿಟೀಸ್ ಆಫ್ ದ ಸ್ಟೇಟ್ ಬೋರ್ಡ್ಸ್ ಇನ್ ದ ಪೊಲ್ಯೂಷನ್ ಕಂಟ್ರೋಲ್ ಮೆಷರ್ಸ್. ಹೌದು, ಇದು ಸ್ಟೇಟ್ ಬೋರ್ಡ್ಗಳ ಪೊಲ್ಯೂಷನ್ ಕಂಟ್ರೋಲ್ ಮೆಷರ್ಸ್ನ ವಿಚಾರವಾಗಿ ಇವುಗಳ ಆಕ್ಟಿವಿಟೀಸನ್ನು ಕೋಆರ್ಡಿನೇಟ್ ಮಾಡುತ್ತೆ ಅಂತ ಹೇಳಿ, ಇದು ಸರಿಯಾದ ಉತ್ತರ. ಇದರ ಬಗ್ಗೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ನಿಮ್ಮ ಪರೀಕ್ಷೆಗಳಲ್ಲಿ ಈ ರೀತಿಯಾದಂಥ ವಾಕ್ಯಗಳು ಬಂದಾಗ ನಿಮಗೆ ಸ್ಪಷ್ಟವಾಗಿ ಈಗ ಎರಡನೇ ವಾಕ್ಯ ನಿಮಗೆ ಸ್ಪಷ್ಟವಾಗಿ ಉತ್ತರ ಗೊತ್ತಿಲ್ಲ ಅಂದರೂ ಸಹ, ಇದೊಂದು ಅಪೆಕ್ಸ್ ಬಾಡಿ ಆಗಿದೆ, ಇಡೀ ನೇಷನಲ್ಲಿ ಒಂದು ಸೆಂಟ್ರಲ್ ಬಾಡಿ ಆಗಿರುವಂಥದ್ದು ಪೊಲ್ಯೂಷನ್ ಕಂಟ್ರೋಲ್ನ ವಿಚಾರವಾಗಿ. ಹಾಗಾಗಿ ಇದು ಸ್ಟೇಟ್ ಬೋರ್ಡ್ಸ್ಗಳಿಗೆ ಕೋಆರ್ಡಿನೇಷನ್ ಅನ್ನು ನೀಡ್ಬೋದಲ್ವಾ ಪೊಲ್ಯೂಷನ್ ಕಂಟ್ರೋಲ್ ಮೆಷರ್ಸ್ಗಳ ಕುರಿತಾಗಿ. ಈ ರೀತಿಯಾದಂಥ ಗೆಸ್ಗಳನ್ನು ಈ ಸೆಕೆಂಡ್ ಸ್ಟೇಟ್ಮೆಂಟ್ನಲ್ಲಿ ಮಾಡ್ಬೋದು. ಆದರೆ ನಿಮಗೆ ಫಸ್ಟ್ ಸ್ಟೇಟ್ಮೆಂಟ್ ಬಗ್ಗೆ ಐಡಿಯಾನೇ ಇಲ್ಲ ಅಂದರೆ ಈ ಫಸ್ಟ್ ಸ್ಟೇಟ್ಮೆಂಟನ್ನು ಖಂಡಿತವಾಗ್ಲೂ ನೀವು ಟ್ರೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ರೀತಿಯಾದಂಥ ಸ್ಟ್ಯಾಟ್ಸ್ ಏನಿದೆ, ಇಂಥ ಡೇಟಾಸ್ಗಳನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಂಡಿರಿ, ಒಂದು ಕಡೆ ನೋಟ್ಸ್ ಮಾಡ್ಕೊಳ್ಳಿ. ಈ ರೀತಿಯಾದಂಥ ಆರ್ಗನೈಸೇಷನ್ಸ್ಗಳ ಬಗ್ಗೆ ಪದೇ ಪದೇ ಪ್ರಿಲಿಮ್ಸ್ನಲ್ಲಿ ಪ್ರಶ್ನೆಗಳು ಬಂದಿರೋದ್ರಿಂದ ಇವೆಲ್ಲ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ಏನಿದೆ ಇವುಗಳ ಬಗ್ಗೆ, ಸ್ಟ್ಯಾಟರಿ ಇನ್ಸ್ಟಿಟ್ಯೂಟ್ಗಳೇನಿದೆ ಇವುಗಳ ಬಗ್ಗೆ ನೀವು ಒಂದು ನೋಟ್ಸನ್ನು ಮಾಡಿಕೊಂಡು ಅದನ್ನು ಯಾವ ಆ್ಯಕ್ಟ್ನ ಅಡಿಯಲ್ಲಿ ಪ್ರಾರಂಭಿಸಲಾಯಿತು ಅನ್ನೋದನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿಟ್ಕೊಳ್ಳಿ. ಎಕ್ಸಾಮ್ ಟೈಮ್ನಲ್ಲಿ ನಿಮಗೆ ರಿವೈಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇಲ್ಲಿ ಆಪ್ಷನ್ ಬಿ ಅನ್ನುವಂಥದ್ದು 2 ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನಮ್ಮ ಎರಡನೇ ಪ್ರಶ್ನೆ ಕೇಳುತ್ತೆ, ಐಬೆಕ್ಸ್ ಅನ್ನುವಂಥ ಒಂದು ಸ್ಪೀಸೀಸ್ಗೆ ಭಾರತದಲ್ಲಿ ನ್ಯಾಚುರಲ್ ಹ್ಯಾಬಿಟೇಟ್ ಯಾವುದಾಗಿರುತ್ತೆ ಅಂತ ಹೇಳಿ. ನಿನ್ನೆಷ್ಟೇ ಒಂದು ಆರ್ಟಿಕಲನ್ನು ಡಿಸ್ಕಸ್ ಮಾಡಿದ್ವಿ, ಹಿಮಾಲಯನ್ ಐಬೆಕ್ಸ್ ಹಾಗೂ ಸೈಬೇರಿಯನ್ ಐಬೆಕ್ಸ್ ಇವೆರಡೂ ಕೂಡ ಡಿಸ್ಟಿಂಕ್ಟ್ ಆದಂಥ ಸ್ಪೀಸೀಸ್ಗಳು, ಒಂದೇ ಸ್ಪೀಸೀಸ್ ಅಲ್ಲ ಅಂಥೇಳಿ. ಭಾರತದಲ್ಲಿ ನಾವು ಕಾಣುವಂಥದ್ದು ಹಿಮಾಲಯನ್ ಐಬೆಕ್ಸನ್ನು. ಈ ಹಿಮಾಲಯನ್ ಐಬೆಕ್ಸ್ಗೆ ಎಲ್ಲೆಲ್ಲಿ ಅದು ಆವಾಸ ಸ್ಥಾನ ಇರುತ್ತೆ, ಎಲ್ಲೆಲ್ಲಿ ಇದು ವಾಸವನ್ನು ಮಾಡುತ್ತೆ ಅಂತ ನೋಡೋದಾದರೆ, ಭಾರತದಲ್ಲಿ ಲಡಾಖ್ ಮತ್ತು ಜಮ್ಮು ಕಾಶ್ಮೀರಿನಲ್ಲಿ ಹಾಗೂ ಹಿಮಾಚಲ್ ಪ್ರದೇಶದಲ್ಲಿ ಇರುವಂಥ ಟ್ರಾನ್ಸ್ ಹಿಮಾಲಯನ್ ರೇಂಜಸ್ಗಳಲ್ಲಿ ಈ ಒಂದು ಹಿಮಾಲಯನ್ ಐಬೆಕ್ಸ್ ಅನ್ನುವಂಥ ಸ್ಪೀಸೀಸನ್ನು ನಾವು ಕಾಣ್ಬೋದು. ಹಾಗಾಗಿ ನಮಗೆ ಇಲ್ಲಿ ಆಪ್ಷನ್ ಡಿ, ಮೌಂಟೇನ್ ಏರಿಯಾಸ್ ಆಫ್ ಹಿಮಾಲಯನ್ ಸ್ಟೇಟ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಹಾಗೆ ನಾವು ಸೈಬೇರಿಯನ್ ಐಬೆಕ್ಸ್ ಸ್ಪೀಸೀಸನ್ನು ಎಲ್ಲೆಲ್ಲಿ ಕಾಣ್ಬೋದು ಅಂತ ಅಂದರೆ, ಕಜಕಿಸ್ತಾನದಲ್ಲಿ, ತಜಕಿಸ್ತಾನದಲ್ಲಿ, ಮಂಗೋಲಿಯಾದಲ್ಲಿ, ಪಾಕಿಸ್ತಾನದಲ್ಲಿ, ಸದರ್ನ್ ಸೈಬೇರಿಯಾದಲ್ಲಿ, ಚೈನಾದಲ್ಲಿ, ಈ ಎಲ್ಲ ರಾಷ್ಟ್ರಗಳಲ್ಲಿ ನಾವು ಸೈಬೇರಿಯನ್ ಐಬೆಕ್ಸನ್ನು ನಾವು ಕಾಣ್ಬೋದಾಗಿದೆ. ಈ ಸೈಬೇರಿಯನ್ ಐಬೆಕ್ಸ್ ಆಗಿರ್ಬೋದು, ಹಿಮಾಲಯನ್ ಐಬೆಕ್ಸ್ ಆಗಿರ್ಬೋದು, ಇವುಗಳ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇರುತ್ತೆ ಅಂದರೆ, ಇವು ಮೋಸ್ಟ್ಲಿ ಮೌಂಟೇನ್ ಹ್ಯಾಬಿಟೇಟ್ಸ್ಗಳಲ್ಲಿ ಇರುವಂಥ ಪ್ರಾಣಿಗಳಾಗಿರುವಂಥದ್ದು. ಇವು ರೇಂಜ್, ಇದರ ಎಲಿವೇಷನ್ ಯಾವ ರೀತಿ ಇರುತ್ತೆ ಅಂದರೆ, 500 ಮೀಟರ್ನಿಂದ ಹಿಡಿದು 6,700 ಮೀಟರ್ ವರೆಗಿನ ಎಲಿವೇಷನ್ನಲ್ಲಿ ಇವುಗಳು ವಾಸವನ್ನು ಮಾಡುವಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ ಜುವಾಲ
ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಅದರ ಬಗ್ಗೆ ಕೂಡ ಒಂದಷ್ಟು ಡಿಸ್ಕಷನ್ ಅನ್ನು ಮಾಡಿದ್ವಿ. ಇದೆಲ್ಲವನ್ನ ಕೂಡ ನೋಟ್ಸ್ ಮಾಡ್ಕೊಂಡಿದ್ದೀರಾ ಅಂತ ಪರಿಗಣಿಸ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ವೈರಲ್ ಡಿಸೀಸಸ್ ಅನ್ನ ಈ ಪ್ರಪಂಚ ಹೆಚ್ಚಾಗಿ ಕಾಣ್ತಿರುವಂತ ದೃಷ್ಟಿಕೋನದಲ್ಲಿ ವೈರಲ್ ಡಿಸೀಸಸ್ ಆದಂಥ ಒಂದು ವೈರಲ್ ಡಿಸೀಸ್ನ ಎಲ್ಲ ಮಾಹಿತಿಯನ್ನು ಇಲ್ಲಿ ನೀಡಿದ್ದಾರೆ. ಈ ಸ್ಟೇಟ್ಮೆಂಟ್ಸ್ಗಳನ್ನು ಓದ್ಕೊಂಡು ಇದು ಯಾವ ವೈರಲ್ ಡಿಸೀಸ್ ಅನ್ನೋದನ್ನು ನಾವು ಕಂಡುಹಿಡಬೇಕಾಗುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಈ ಒಂದು ಡಿಸೀಸ್ ಇಲ್ಲಿ ನೀಡಿರ್ತಕ್ಕಂಥ ಒಂದು ವೈರಲ್ ಡಿಸೀಸು ಪ್ರೈಮರಿಯಾಗಿ ಈಡೀಸ್ ಮಸ್ಕಿಟೋಸ್ಗಳಿಂದ ಟ್ರಾನ್ಸ್ಫರ್ ಆಗುತ್ತೆ. ಈಡೀಸ್ ಅನ್ನುವಂಥ ಸೊಳ್ಳೆಗಳಿಂದ ಈ ಒಂದು ಡಿಸೀಸ್ ಬರುತ್ತೆ ಅಂತ ಹೇಳಿ ಮೊದಲನೇ ಪಾಯಿಂಟ್ ಆಗಿ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಪಾಯಿಂಟಲ್ಲಿ ಹೇಳ್ತಿದ್ದಾರೆ, ಈ ಕಾಯಿಲೆಗೆ ಗುರಿಯಾಗುವಂಥ ಇನ್ಫೆಕ್ಟೆಡ್ ಪ್ರೆಗ್ನೆಂಟ್ ಮದರ್ಸ್ ಏನಿದ್ದಾರೆ ಬಸರಿಯರು, ಇಂಥವರಿಗೆ ಮೈಕ್ರೋಸೆಫಾಲಿ ಅನ್ನುವಂಥ ಒಂದು ಸ್ಟೇಟನ್ನು ಅವರು ತಲುಪ್ತಾರೆ ಅಂಥೇಳಿ ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇರುವಂಥದ್ದು. ಇನ್ನು ಮೂರನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಈ ಒಂದು ಕಾಯಿಲೆಯು ಮೊದಲ ಬಾರಿಗೆ ಉಗಾಂಡದಲ್ಲಿ ನಮಗೆ ಐಡೆಂಟಿಫೈ ಆಗಿದ್ದು ಅಂಥೇಳಿ ಇದು ಯಾವ ಕಾಯಿಲೆ ಅಂತ ಕೇಳ್ತಾ ಇದ್ದಾರೆ. 21ನೇ ಶತಮಾನದಲ್ಲಿ 20 ವರ್ಷಗಳ ಕಾಲದಲ್ಲಿ ಈಗಾಗಲೇ ನಾವು 3 ಪ್ಯಾಂಡಮಿಕ್ಸ್ಗಳನ್ನು ಕಂಡಿದ್ದೇವೆ, ಸಾರ್ಸ್ ಆಗಿರ್ಬೋದು, H1N1 ಆಗಿರ್ಬೋದು, ಈಗ ಕೋವಿಡ್-19. ಈ ಎಲ್ಲ ಕಾಯಿಲೆಗಳು ವೈರಲ್ ಡಿಸೀಸಸ್ ಆಗಿರೋದ್ರಿಂದ ನಮಗೆ ವೈರಲ್ ಡಿಸೀಸ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಿಂದ. ಆದ ಕಾರಣವೇ ನಾವಿಲ್ಲೊಂದು ವೈರಸ್ ಡಿಸೀಸ್ ಅನ್ನು ನೀಡಿ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ನೀಡಿರುವಂಥದ್ದು. ಇಲ್ಲಿ ನೀಡಿರುವಂಥ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ವೈರಸ್ ಅಂತಂದರೆ ಅದು ಝೀಕಾ ವೈರಸ್ ಆಗಿರುವಂಥದ್ದು. ಈ ಝೀಕಾ ವೈರಸ್ ಅನ್ನುವಂಥದ್ದನ್ನು ಈಡೀಸ್ ಮಸ್ಕಿಟೋಗಳು ಕಚ್ಚಿದಾಗ ಅವು ಟ್ರಾನ್ಸ್ಮಿಟ್ ಆಗುತ್ತೆ ಒಬ್ಬರಿಂದ ಇನ್ನೊಬ್ಬರಿಗೆ. ಝೀಕಾ ವೈರಸ್ಸಿನ ಸಿಂಪ್ಟಮ್ಸ್ಗಳು ಅಂತ ಅಂದರೆ ಫಿವರ್ ಆಗಿರ್ಬೋದು, ರ್ಯಾಷಸ್ ಆಗಿರ್ಬೋದು, ಕಂಜಂಕ್ಟಿವಿಟೀಸ್ ಆಗಿರ್ಬೋದು, ಮೊಸಲ್ ಮತ್ತು ಜಾಯಿಂಟ್ ಪೈನ್ಸ್ ಆಗಿರ್ಬೋದು, ಮಲೈಸ್ ಹಾಗೂ ಹೆಡ್ಡೇಕ್ ಆಗಿರ್ಬೋದು. ಈ ರೀತಿಯಾದಂಥ ಸಿಂಪ್ಟಮ್ಸ್ಗಳನ್ನು ಟಿಪಿಕಲ್ ಆಗಿ 2-7 ದಿನಗಳಂಥ ಅವಧಿಯಲ್ಲಿ ಈ ಸಿಂಪ್ಟಮ್ಸ್ಗಳನ್ನು ತೋರಿಸುತ್ತೆ. ಇನ್ನು ಎಷ್ಟೋ ರೋಗಿಗಳಲ್ಲಿ ಸಿಂಪ್ಟಮ್ಸ್ಗಳು ಕೂಡ ನಮಗೆ ಗೊತ್ತಾಗೋದಿಲ್ಲ. ಮುಖ್ಯವಾಗಿ ಝೀಕಾ ವೈರಸ್ ಇನ್ಫೆಕ್ಷನ್ ಅನ್ನುವಂಥದ್ದು ಪ್ರೆಗ್ನೆನ್ಸಿ ಟೈಮಲ್ಲಿ ಆದಂಥ ಸಂದರ್ಭದಲ್ಲಿ ಅದು ಹುಟ್ಟುವಂಥ ಇನ್ಫೆಂಟ್ಸ್ಗಳ ಮೇಲೆ ಅಫೆಕ್ಟ್ ಮಾಡುತ್ತೆ. ಒಂದು ಕಂಜೆನಿಟಲ್ ಮಾಲ್ ಫಾರ್ಮೇಷನ್ಸ್ಗಳನ್ನು ಮಾಡೋದ್ರ ಮುಖಾಂತರವಾಗಿ ಕಂಜೆನಿಟಲ್ ಝೀಕಾ ಸಿಂಡ್ರೋಮ್ ಅನ್ನುವಂಥದ್ದು ಆ ಮಕ್ಕಳಿಗೆ ಬರುವಂಥದ್ದು. ಪ್ರೆಗ್ನೆಂಟ್ ವುಮೆನ್ಸ್ಗಳಿಗೆ ಈ ಒಂದು ಝೀಕಾ ವೈರಸ್ ಅಫೆಕ್ಟ್ ಆಗಿದ್ರೆ ಅದು ಮಗುವಿನ ಮೇಲೆ ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತಂದರೆ ಮೈಕ್ರೋಸೆಫಾಲಿ ಕಂಡೀಷನನ್ನು ಮಕ್ಕಳು ತಲುಪ್ತಾರೆ. ಮೈಕ್ರೋಸೆಫಾಲಿ ಅಂದರೆ ಮುಖ್ಯವಾಗಿ ಅವರ ಬ್ರೈನ್ ಅನ್ನುವಂಥದ್ದು ಸರಿಯಾದ ಬೆಳವಣಿಗೆಯನ್ನು ಕಾಣದೆ ಇನ್ಫೆಂಟ್ಸ್ಗಳ ತಲೆ ಅನ್ನುವಂಥದ್ದು ಹೆಡ್ ಪೋರ್ಷನ್ ಅನ್ನುವಂಥದ್ದು ಚಿಕ್ಕದಾಗಿ ಇರುವಂಥದ್ದು, ತಲೆ ಅನ್ನುವಂಥದ್ದು ಸರಿಯಾದ ಡೆವಲಪನ್ನು ಕಾಣೋದಿಲ್ಲ, ಬ್ರೈನ್ ಸರಿಯಾದ ಡೆವಲಪ್ಮೆಂಟನ್ನು ಕಾಣೋದಿಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಝೀಕಾ ವೈರಸ್ ಅಫೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪ್ರೀ ಟರ್ಮ್ ಬರ್ತ್ ಅಂದರೆ ಯಾವ ದಿನಕ್ಕೆ ಮಗು ಹುಟ್ಟುತ್ತೆ ಅಂತ ಅಂದ್ಕೊಂಡಿರ್ತಾರೋ ಅದಕ್ಕಿಂತ ಮುಂಚಿತವಾಗಿ ಮಗು ಹುಟ್ಟಬಹುದು, ಅಥವಾ ಮಿಸ್ ಕ್ಯಾರೇಜ್ ಕೂಡ ಅಥವಾ ಮಗುವನ್ನ ಅವರು ಕಳ್ಕೊಳ್ಳು ಕೂಡ ಹೌದು. ಈ ರೀತಿಯಾದಂತ ಎಫೆಕ್ಟ್ಸ್ಗಳು ಪ್ರೆಗ್ನೆನ್ಸಿ ಮೇಲೆ ಆಗುವಂಥದ್ದು. ನ್ಯೂರಾಲಜಿಕಲ್ ಕಾಂಪ್ಲಿಕೇಶನ್ಸ್ಗಳು ಹೆಚ್ಚಾಗಿ ಆಗುವಂಥದ್ದು ಈ ಝೀಕಾ ವೈರಸ್ನಿಂದಾಗಿ ಅಡಲ್ಟ್ಸ್ಗಳ ಮೇಲೂ ಆಗುತ್ತೆ, ಚಿಕ್ಕ ಚಿಕ್ಕ ಮಕ್ಕಳ ಮೇಲೂ ಕೂಡ ಆಗುವಂಥದ್ದು. ಮೊದಲ ಬಾರಿಗೆ ಝೀಕಾ ವೈರಸ್ ಅನ್ನುವಂಥದ್ದು ಉಗಾಂಡಾ ದೇಶದಲ್ಲಿ 1947ರಲ್ಲಿ ನಮಗೆ ಗುರುತಿಸಲ್ಪಡುತ್ತೆ. ಇದು ಮಂಕೀಸ್ಗಳಲ್ಲಿ ಮೊದಲಿಗೆ ಕಾಣಿಸಿಕೊಂಡಂಥದ್ದು. ನಂತರದಲ್ಲಿ 1952ರಲ್ಲಿ ಉಗಾಂಡಾದಲ್ಲಿಯೇ ಮತ್ತು ಯುನೈಟೆಡ್ ರಿಪಬ್ಲಿಕ್ ಆಫ್ ತಂಜಾನಿಯಾದಲ್ಲಿ ಮನುಷ್ಯರಲ್ಲಿ ಕಾಣಿಸಿಕೊಳ್ಳುತ್ತೆ. ಈ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದು ಝೀಕಾ ವೈರಸ್ ಅನ್ನುವಂಥದ್ದು ನಮಗೆ ಗೊತ್ತಾಯಿತು. ನಮ್ಮ ಕಡೆಯ ಪ್ರಶ್ನೆಯಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಚೇರ್ಮನ್ ಯಾರು ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಈಗಾಗಲೇ ನಮ್ಮ ರಾಷ್ಟ್ರದಲ್ಲಿ ಕೋವಿಡ್-19 ವಿರುದ್ಧವಾಗಿ ಫೈಟ್ ಮಾಡಲಿಕ್ಕೆ ಅಂಥೇಳಿ ಲಾಕ್ಡೌನನ್ನು ಏನು ಘೋಷಣೆ ಮಾಡಿದ್ದಾರೆ, ಈ ಲಾಕ್ಡೌನ್ನ ಅಡಿಯಲ್ಲಿ ಬಹಳ ಇಂಪ್ಯಾಕ್ಟ್ ಅನ್ನುವಂಥದ್ದು ಆಗಿರುವಂಥದ್ದು ಡೈಲಿ ವೇಜಸ್ಗಳಿಗೆ, ಮೈಗ್ರೆಂಟ್ ವರ್ಕರ್ಸ್ಗಳಾಗಿ ಲೇಬರ್ ಫೋರ್ಸ್ಗೋಸ್ಕರ ಬೇರೆ ಬೇರೆ ರಾಜ್ಯಗಳಿಗೆ ತೆರಳಿ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಡೈಲಿ ವೇಜಸ್ಗಳಿಗೆ, ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳಿಗೆ ಇವರಿಗೆ ತೊಂದರೆ ಅನ್ನುವಂಥದ್ದು ಆಗ್ತಾ ಇದೆ. ಒಂದು ದಿನವೂ ಕೂಡ ಪ್ರಿಯರ್ ನೋಟಿಸ್ ಅನ್ನು ನೀಡದೆ ಸಡನ್ ಆಗಿ ಈ ಒಂದು ಲಾಕ್ಡೌನ್ ಅನ್ನು ಅನೌನ್ಸ್ ಮಾಡಿದಂತ ಕಾರಣದಿಂದಾಗಿ ಎಷ್ಟೋ ಕಡೆ 1000+ ಮೈಗ್ರೆಂಟ್ ವರ್ಕರ್ಸ್ಗಳು ಒಂದೆಡೆಗೆ ಸ್ಟ್ರಕ್ ಆಗಿರುವಂಥದ್ದು. ಅವರು ತಮ್ಮ ಸ್ವಂತ ಊರಿಗೂ ಕೂಡ ತೆರಳುವಂತಿಲ್ಲ, ಇರುವಂತ ಜಾಗದಲ್ಲೂ ಕೂಡ ಅವರಿಗೆ ಕೆಲಸ ಅನ್ನುವಂಥದ್ದಾಗ್ಲಿ ಅಥವಾ ಫುಡ್ ಅನ್ನುವಂಥದ್ದಾಗ್ಲಿ ಸಿಗ್ತಾ ಇಲ್ಲ. ಈ ರೀತಿಯಾದಂಥ ತೊಂದರೆಗೆ ಇವತ್ತು ಒಳಪಡ್ತಾ ಇದ್ದಾರೆ. ಈ ಲಾಕ್ಡೌನ್ನ ಇಂಪ್ಲಿಮೆಂಟೇಷನ್ನಿಂದಾಗಿ ಹೋಮ್ ಮಿನಿಸ್ಟ್ರಿ ಅನ್ನುವಂಥದ್ದು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005 ಏನಿದೆ, ಈ ಆಕ್ಟ್ನ ಅಡಿಯಲ್ಲಿರ್ತಕ್ಕಂಥ ಸೆಕ್ಷನ್ 51 ಸೆಕ್ಷನ್ 60 ಇವುಗಳನ್ನು ಕೂಡ ಇನ್ವೋಕ್ ಮಾಡಿರುವಂಥದ್ದು. ಇದರಲ್ಲಿ ಏನು ಹೇಳುತ್ತೆ ಅಂದರೆ, ಏನಾದರೂ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ಸ್ಗಳನ್ನು ಯಾರಾದರೂ ವೈಲೇಟ್ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ಇಂಪ್ರಿಸನ್ ಕೂಡ ಮಾಡಬಹುದು, ಅಂದರೆ ಜೈಲಿಗೆ ಕೂಡ ಕಳಿಸ್ಬೋದು ಅಂತ ಹೇಳುವಂಥದ್ದು. ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕೂಡ ಈ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ನ ಅಡಿಯಲ್ಲಿ 2005 ಸ್ಟಾರ್ಟ್ ಆಗಿದಂಥ ಒಂದು ಸಂಸ್ಥೆ ಆಗಿರುವಂಥದ್ದು. ಇದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾವನ್ನು ಚೇರ್ಮನ್ ಆಗಿ ಹೊಂದಿರುತ್ತೆ. ಇಲ್ಲಿ ನಮಗೆ ಆಪ್ಷನ್ D ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇದಕ್ಕೆ ಚೇರ್ಮನ್ ಆಗಿರ್ತಾರೆ. ಕ್ಯಾಬಿನೆಟ್ ಮಿನಿಸ್ಟರ್ನ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬರನ್ನು ಇದಕ್ಕೆ ವೈಸ್ ಚೇರ್ಮನ್ ಅನ್ನಾಗಿ ಮಾಡ್ತಾರೆ. ಇನ್ನು ಮಿನಿಸ್ಟರ್ ಆಫ್ ಸ್ಟೇಟ್ ಅಂತ ಇರುವಂಥ ವ್ಯಕ್ತಿಗಳನ್ನು 8 ಮೆಂಬರ್ಸ್ಗಳನ್ನು ಈ ಒಂದು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಹೊಂದಿರುತ್ತೆ. ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯು
ಒಂದು ಲೀನ್ ಮತ್ತು ಪ್ರೊಫೆಷನಲ್ ಆರ್ಗನೈಸೇಷನ್ ಆಗಿ ಹೊರಹೊಮ್ಮಿದೆ. ಐ ಟಿ ಎನೇಬಲ್ಡ್ ಮತ್ತು ನಾಲೆಡ್ಜ್ ಬೇಸ್ಡ್ ಸ್ಕಿಲ್ಸ್ಗಳನ್ನು ಇದು ಹೊಂದಿರುವಂಥದ್ದು. ಡಿಸಾಸ್ಟರ್ನಂಥ ಸಂದರ್ಭದಲ್ಲಿ ಈ ಟೆಕ್ನಾಲಜಿಯನ್ನು, ಈ ಒಂದು ಸ್ಕಿಲ್ಸ್ಗಳನ್ನು, ಎಕ್ಸ್ಪರ್ಟೈಸ್ಗಳನ್ನು ಬಳಸ್ಕೊಂಡು ಎಕ್ಸ್ಟೆನ್ಸಿವ್ ಆಗಿ ಇವುಗಳನ್ನು ಬಳಸ್ಕೊಳ್ಳೋದ್ರ ಮುಖಾಂತರವಾಗಿ ಡಿಸಾಸ್ಟರ್ ರಿಲೇಟೆಡ್ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡುವಂಥ ಕೆಲಸವನ್ನು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮಾಡುವಂಥದ್ದು. ಇನ್ನು ಪ್ಲಾನ್ ಆಫ್ ಆ್ಯಕ್ಷನ್ಸ್ಗಳನ್ನು ಕೂಡ, ಅಂಥ ಅನ್ಸರ್ಟನಿಟೀಸ್ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಆ್ಯಕ್ಷನ್ಸ್ಗಳನ್ನು ತಗೋಬೇಕು ಅನ್ನುವಂಥ ಪ್ಲಾನ್ ಆಫ್ ಆ್ಯಕ್ಷನನ್ನು ಕೂಡ ಇದು ನಿರ್ಧಾರ ಮಾಡುವಂಥದ್ದು. ಇದರ ಚೇರ್ಮನ್ ಯಾರು ಅಂತ ಅನ್ನುವಂಥ ಪ್ರಶ್ನೆಗೆ ಪ್ರೈಮ್ ಮಿನಿಸ್ಟರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇವತ್ತಿನ ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ನ ಅಡಿಯಲ್ಲಿನ ಆರ್ಟಿಕಲ್ಸ್ಗಳನ್ನು ನೋಡೋಣ. ನಮ್ಮ ಮೊದಲ ಆರ್ಟಿಕಲ್ ಹೇಳುತ್ತೆ, ಮಾಡ್ರೇಟ್ ಹ್ಯುಮಿಡಿಟಿ ಇರುವಂಥ ಪ್ರದೇಶಗಳಲ್ಲಿ ಕರೋನಾ ವೈರಸ್ ಅನ್ನು ಡಿಟರ್ ಮಾಡಬಹುದು, ಅಂದರೆ ಅದರ ಹರಡುವಿಕೆಯನ್ನು ತಡೆಯುವಂಥ ಒಂದು ಕೆಪಾಸಿಟಿ ಮಾಡ್ರೇಟ್ ಹ್ಯುಮಿಡಿಟಿ ಇರುವಂಥ ಪ್ರದೇಶಗಳಿಗೆ ಇರುತ್ತೆ ಅಂತ ಹೇಳಿ. ಇನ್ನು ಎರಡನೇ ಆರ್ಟಿಕಲ್ನಲ್ಲಿ ಹೇಳ್ತಾರೆ, ಪಿ ಎಂ ಕೇರ್ಸ್ ಅನ್ನುವಂಥ ಒಂದು ಫಂಡನ್ನು ತಂದಿದ್ದು ಯಾಕೆ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಪಕ್ಷದವರು ಕೇಳ್ತಾ ಇರುವಂಥದ್ದು. ಇದರ ಬದಲಾಗಿ ಈಗಾಗಲೇ ಇರುವಂಥ ಪಿ ಎಂ ಎನ್ ಆರ್ ಎಫ್ ಅನ್ನುವಂಥ ಫಂಡ್ ಏನಿದೆ ಅದನ್ನೇ ಪಿ ಎಂ ಕೇರ್ಸ್ ಅಂತ ಹೇಳಿ ಹೆಸರನ್ನು ಬದಲಾಯಿಸಬಹುದಾಗಿತ್ತು. ಈ ಒಂದು ಹೊಸ ಫಂಡಿನ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಅಪೋಸಿಷನ್ ಲೀಡರ್ಸ್ ಕೇಳ್ತಿರೋದ್ರ ಕುರಿತಾಗಿ ನಮ್ಮ ಎರಡನೇ ಆರ್ಟಿಕಲ್ ಇರುವಂಥದ್ದು. ಇನ್ನು ಮೂರನೇ ಆರ್ಟಿಕಲ್ನಲ್ಲಿ ರಾಬಿ ಹಾರ್ವೆಸ್ಟ್ ಅನ್ನೋದನ್ನು ನಾವೇನು ಕಾಣ್ತೇವೆ, ವಿಂಟರ್ ಅಥವಾ ಸ್ಪ್ರಿಂಗ್ನ ಸೀಸನ್ನಲ್ಲಿ, ಈ ಒಂದು ವಿಂಟರ್ ಅಥವಾ ಸ್ಪ್ರಿಂಗ್ನ ಸೀಸನ್ನಲ್ಲಿ ಹಾಕಿರ್ತಕ್ಕಂಥ ಹಿಂಗಾರು ಬೆಳೆಯ ಹಾರ್ವೆಸ್ಟ್ ಅನ್ನುವಂಥದ್ದು ಮೇ ಅಥವಾ ಏಪ್ರಿಲ್ ತಿಂಗಳಲ್ಲಿ ಆಗುವಂಥದ್ದು. ಈ ಒಂದು ಹಾರ್ವೆಸ್ಟ್ ಅನ್ನುವಂಥದ್ದು ಲಾಕ್ಡೌನ್ನಿಂದಾಗಿ ಅದರ ಎಫೆಕ್ಟ್ ಅನ್ನುವಂಥದ್ದು ಈ ರಾಬಿ ಹಾರ್ವೆಸ್ಟ್ ಮೇಲೆ ಆಗುತ್ತೆ ಅಂತ ಹೇಳಿ ಅಗ್ರಿಕಲ್ಚರಿಸ್ಟು ಹಾಗೂ ಫಾರ್ಮರ್ಸ್ಗಳು ಅವರ ವ್ಯಥೆಯನ್ನು ತೋಡ್ಕೊಳ್ತಾ ಇರುವಂಥದ್ದು. ಇನ್ನು ನಾಲ್ಕನೇ ಆರ್ಟಿಕಲ್ನಲ್ಲಿ ನಿನ್ನೆಯಷ್ಟೇ ನಾವು ನೋಡಿದ್ವಿ, 90 ಹೆಚ್ಚು ಸಿಟೀಸ್ಗಳಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನುವಂಥದ್ದು ಇಂಪ್ರೂವ್ಮೆಂಟ್ ಅನ್ನು ಕಂಡಿದೆ ಲಾಕ್ಡೌನ್ನಿಂದಾಗಿ ಅಂಥೇಳಿ. ಇವತ್ತಿನ ಈ ಆರ್ಟಿಕಲ್ನಲ್ಲಿ ಕಾವೇರಿ ಹಾಗೂ ಅದರ ಉಪನದಿಗಳು ಕ್ಲೀನರ್ ಆಗಿ ಕಾಣಿಸ್ತಾ ಇದ್ದಾವೆ. ಈ ಒಂದು ಪ್ಯಾಂಡಮಿಕ್ನಿಂದಾಗಿ ಪಲ್ಯೂಷನ್ ಅನ್ನುವಂಥದ್ದು ಹಾಲ್ಟ್ ಆಗಿರುವಂಥ ಸಂದರ್ಭದಲ್ಲಿ ಕಾವೇರಿ ಮತ್ತು ಅದರ ಉಪನದಿಗಳಲ್ಲಿ ಮಾಲಿನ್ಯತೆ ಅನ್ನುವಂಥದ್ದು ಕಡಿಮೆ ಆಗಿರೋದ್ರಿಂದ ಅವು ಕ್ಲೀನರ್ ಆಗಿ ಕಾಣಿಸ್ತಾ ಇದ್ದಾವೆ ಅನ್ನೋದ್ರ ಕುರಿತಾಗಿ ನಮ್ಮ ನಾಲ್ಕನೇ ಆರ್ಟಿಕಲ್ ಇರುವಂಥದ್ದು. ಇನ್ನು ಐದನೇ ಆರ್ಟಿಕಲ್ನಲ್ಲಿ ವುಹಾನ್ ಪ್ರಾಂತ್ಯ ಅನ್ನುವಂಥದ್ದು ಒಂದು ಎಪಿ ಸೆಂಟರ್ ಆಗಿತ್ತು ಈ ಒಂದು ಕರೋನಾ ವೈರಸ್ಸಿನ ಔಟ್ಬ್ರೇಕಿಗೆ. ಈ ವುಹಾನ್ ಪ್ರಾಂತ್ಯದವರು ಯಾವ ರೀತಿ ಈ ಕರೋನಾ ವೈರಸ್ಸಿನ ವಿರುದ್ಧವಾಗಿ ಹೋರಾಡೋದ್ರಲ್ಲಿ ಯಶಸ್ಸನ್ನು ಕಂಡ್ರು ಅಂಥೇಳಿ, ನಾವು ಅವರಿಂದ ಯಾವ ವಿಷಯಗಳನ್ನು ಕಲಿಬೇಕು ಅಂಥೇಳಿ ಟೆಸ್ಟಿಂಗ್ ಮತ್ತು ಹೇಳಿ ಮಾಸ್ ಕ್ವಾರಂಟೈನ್ ಅನ್ನುವಂಥದ್ದು ಅವರು ತಗೊಂಡಂಥ ಸ್ಟೆಪ್ಸ್ಗಳು ಅನ್ನೋದನ್ನು ನಾವು ಅಧ್ಯಯನ ಮಾಡೋದಕ್ಕೆ ಈ ಒಂದು ಆರ್ಟಿಕಲ್ ನಮ್ಗೆ ಹೆಲ್ಪ್ ಆಗುತ್ತೆ. ಇನ್ನು ಕಡೆಯ ಆರ್ಟಿಕಲ್ನಲ್ಲಿ ಎನ್ಆರ್ಐಸ್ಗಳು ಕೂಡ ಇವತ್ತು ಸ್ಪೆಸಿಫೈಡ್ ಗೌರ್ಮೆಂಟ್ ಬಾಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇದರ ಕುರಿತಾಗಿ RBI ನೀಡಿರುವಂಥ ಒಂದಷ್ಟು ಮಾಹಿತಿಯನ್ನು ಈ ಆರ್ಟಿಕಲ್ನಲ್ಲಿ ನಾವು ನೋಡೋಣ. ಇವತ್ತಿನ ನಮ್ಮ ಮೊದಲ TNA ಆರ್ಟಿಕಲ್ ಮಾಡ್ರೇಟ್ ಹ್ಯುಮಿಡಿಟಿ ಮೇ ಡಿಟರ್ ಕರೋನಾ ವೈರಸ್ ಅನ್ನೋದಾಗಿದೆ. ಇದನ್ನು ನಾವು GS Paper 2 ಹೆಲ್ತ್ ನಾಡಿಯಲ್ಲಿ ಹಾಗೂ GS Paper 3 ಎನ್ವಿರಾನ್ಮೆಂಟ್ ನಾಡಿಯಲ್ಲಿ ಓದ್ಕೋಬೋದಾಗುತ್ತೆ. ಮಾಡ್ರೇಟ್ ಹ್ಯುಮಿಡಿಟಿ ಅನ್ನುವಂಥದ್ದು ಎನ್ವಿರಾನ್ಮೆಂಟಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕರೋನಾ ವೈರಸ್ ಹರಡೋದನ್ನು ಇದು ತಡೆಗಟ್ಟಬಹುದು ಅಂಥೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು. ಇದರ ಹಿನ್ನೆಲೆಯಲ್ಲಿ ನಾವು ಹ್ಯುಮಿಡಿಟಿ ಅಂದ್ರೇನು ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ಹ್ಯುಮಿಡಿಟಿ ಅಂತ ಅಂದರೆ ನಮ್ಮ ಅಟ್ಮಾಸ್ಫಿಯರಲ್ಲಿ ಇರುವಂಥ ಅಮೌಂಟ್ ಆಫ್ ವಾಟರ್ ವೇಪರ್ ಎಷ್ಟು ಪ್ರೆಸೆಂಟ್ ಇರುತ್ತೆ ಅದನ್ನು ನಾವು ಹ್ಯುಮಿಡಿಟಿ ಅಂತ ಹೇಳಿ ಕರಿತೇವೆ. ಈ ಹ್ಯುಮಿಡಿಟಿ ಅನ್ನುವಂಥದ್ದು ಅಟ್ಮಾಸ್ಫಿಯರ್ನಲ್ಲಿರ್ತಕ್ಕಂಥ ಟೈಮ್ ಆ್ಯಂಡ್ ವೆದರ್ಗೆ ತಕ್ಕಂತೆ ಚೇಂಜ್ ಆಗ್ತಾ ಇರುತ್ತೆ. ಯೂಶ್ವಲಿ ನಾವು ಹ್ಯುಮಿಡಿಟಿಯನ್ನು ಅಳೆಯುವಾಗ ರಿಲೇಟಿವ್ ಹ್ಯುಮಿಡಿಟಿಯ ಬಗ್ಗೆ ಹೇಳುವಂಥದ್ದೇ ಹೆಚ್ಚು. ರಿಲೇಟಿವ್ ಹ್ಯುಮಿಡಿಟಿ ಅಂತ ಅಂದರೆ ಅಟ್ಮಾಸ್ಫಿಯರಲ್ಲಿ ಈಗ ಪ್ರೆಸೆಂಟ್ಲಿ ಇರುವಂಥ ಮಾಯಿಶ್ಚರ್, ಎಷ್ಟು ಮಾಯಿಶ್ಚರ್ ಪ್ರೆಸೆಂಟ್ ಇರುತ್ತೆ ಆ ಒಂದು ಮಾಯಿಶ್ಚರ್ಗೂ ಹಾಗೂ ಆಗಿರುವಂಥ ಗಿವನ್ ಟೆಂಪ್ರೇಚರ್ ಏನಿರುತ್ತೆ ಆ ಗಿವನ್ ಟೆಂಪ್ರೇಚರಲ್ಲಿ ಎಷ್ಟು ಮಾಯಿಶ್ಚರನ್ನು ಹಿಡಿದಿಟ್ಟುಕೊಳ್ಳುವಂಥ ಫುಲ್ ಕೆಪಾಸಿಟಿ ಎಷ್ಟಿರುತ್ತೆ ಇವೆರಡನ್ನು ಕಂಪೇರ್ ಮಾಡಿ ರಿಲೇಟಿವ್ ಹ್ಯುಮಿಡಿಟಿಯನ್ನು ಹೇಳುವಂಥದ್ದು. ಟೆಂಪರೇಚರ್ನಲ್ಲಿ ಬದಲಾವಣೆ ಆದಂತೆಲ್ಲ ಮಾಯಿಶ್ಚರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಅನ್ನುವಂಥದ್ದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ರಿಲೇಟಿವ್ ಹ್ಯುಮಿಡಿಟಿ ಕೂಡ ಅಫೆಕ್ಟ್ ಆಗ್ತಾ ಇರುತ್ತೆ, ಅಂದರೆ ಹೆಚ್ಚಾಗೋದು ಅಥವಾ ಕಡಿಮೆ ಆಗೋದು ಈ ರೀತಿ ಆಗ್ತಾ ಇರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆರ್ಟಿಕಲ್ನಲ್ಲಿ ಅಮೆರಿಕಾದ ಮ್ಯಾಸಚ್ಯೂಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ಹೇಳುವಂತೆ ಕರೋನಾ ವೈರಸ್ ಅನ್ನುವಂಥದ್ದು ಇದು ಹ್ಯುಮಿಡಿಟಿಗೆ ಸೆನ್ಸಿಟಿವ್ ಆಗಿದೆ. ಈ ಕರೋನಾ ವೈರಸ್ ಅನ್ನುವಂಥದ್ದು ಹ್ಯುಮಿಡಿಟಿಗೆ ಸೆನ್ಸಿಟಿವ್ ಆಗಿದೆ ಅನ್ನೋದನ್ನು MIT ಒಂದು ರಿಸರ್ಚ್ ಟೀಮ್ ಅನ್ನುವಂಥದ್ದು ಹೇಳಿರುವಂಥದ್ದು. ಮತ್ತು ಯಾವೆಲ್ಲ ರೀಜನ್ಸ್ಗಳಲ್ಲಿ, ಯಾವೆಲ್ಲ ಪ್ರದೇಶಗಳಲ್ಲಿ ಮಾನ್ಸೂನ್ ಅನ್ನೋದನ್ನು ನಾವು ಕಾಣ್ತೇವೆ ಅಂಥ ಪ್ರದೇಶಗಳಲ್ಲಿ ಕರೋನಾ ವೈರಸ್ಸಿನ ಇನ್ಫೆಕ್ಷನ್ ಅನ್ನುವಂಥದ್ದು ಸ್ಲೋ ಆಗಿ ಹರಡುತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಸ್ಲೋ ಆಗುತ್ತೆ ಹೊರತು ಇದು ಸ್ಟಾಪ್ ಆಗೋದಿಲ್ಲ ಅನ್ನೋದನ್ನು ಕೂಡ ಅವರು ಸ್ಪೆಸಿಫಿಕ್ ಆಗಿ ಹೇಳಿರುವಂಥದ್ದು. ಜಗತ್ತಿನ ಯಾವೆಲ್ಲ ಪ್ರದೇಶಗಳಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕರೋನಾ ವೈರಸ್ ಕೇಸಸ್ಗಳು ಈಗಾಗಲೇ ರೆಕಾರ್ಡ್ ಆಗಿದೆ ಅಂಥ ಪ್ರದೇಶಗಳ ಆವ್ರೇಜ್ ಹ್ಯುಮಿಡಿಟಿ ರೇಂಜನ್ನು ನಾವು ನೋಡಿಕೊಂಡಾಗ 39 grams per cubic meter ಅನ್ನುವಂಥ ಒಂದು ಹ್ಯುಮಿಡಿಟಿ ಅನ್ನುವಂಥದ್ದು ಅಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಈ ಒಂದು ಹ್ಯುಮಿಡಿಟಿ ರೇಂಜಲ್ಲೇ US ಅಥವಾ ಯುರೋಪಿಯನ್ ಕಂಟ್ರೀಸ್ಗಳನ್ನು ಕೂಡ ನಾವು ಕಾಣ್ಬೋದು. ಇದರಿಂದ ನಮಗೆ ಗೊತ್ತಾಗುವಂಥದ್ದು ಮಾಡ್ರೇಟ್ ಅಥವಾ ಹೈಯರ್ ಲೆವೆಲ್ಸ್ ಆಫ್ ಹ್ಯುಮಿಡಿಟಿ ಇರುವಂಥ ಕಂಟ್ರೀಸ್ಗಳಲ್ಲಿ ಕರೋನಾ ವೈರಸ್ಸಿನ ಇನ್ಫೆಕ್ಷನ್ ಅನ್ನುವಂಥದ್ದು ಕಡಿಮೆ ಸ್ಪ್ರೆಡ್ ಆಗುತ್ತೆ ಅಂಥೇಳಿ. ಉದಾಹರಣೆಗೆ ನಾವು ನೋಡೋದಾದರೆ ವಾರ್ಮರ್ ಮತ್ತು ಹ್ಯುಮಿಡ್ ಕಂಟ್ರೀಸ್ಗಳಾದಂಥ ಸಿಂಗಾಪುರ್, ಆಸ್ಟ್ರೇಲಿಯಾ, ತೈವಾನ್ ಮತ್ತು ಕತಾರ್ನಂಥ ದೇಶಗಳಲ್ಲೂ ಕೂಡ ಫ್ಯೂಯರ್ ನಂಬರ್ ಆಫ್ ಇನ್ಫೆಕ್ಷನ್ಸ್ಗಳನ್ನು ನಾವು ಕಾಣ್ತೇವೆ ವೆನ್ ಕಂಪೇರ್ ಟು US ಅಂಡ್ EU.
ಈ ವೈರಸ್ನಿಂದ ಹರಡುವಂಥ ಕಾಯಿಲೆಗಳ ವಿಚಾರವಾಗಿ ಈ ಹಿಂದೆ ಮಾಡಿರುವಂಥ ಒಂದು ಅಧ್ಯಯನ ನಮ್ಗೆ ಹೇಳೋದು ಅಂತಂದ್ರೆ, ಈ ವೈರಸ್ಗಳು ಹೆಚ್ಚು ದಿನ ಉಳಿಯಬೇಕು ಅಂತಂದ್ರೆ ಅವು ಕಡಿಮೆ ಟೆಂಪರೇಚರ್ನ ಸಂದರ್ಭದಲ್ಲಿ ಹೆಚ್ಚು ದಿನ ಪರ್ಸಿಸ್ಟ್ ಆಗುತ್ತೆ. ಉದಾಹರಣೆಗೆ 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ವೈರಸಸ್ಗಳು 28 ದಿನಗಳ ಕಾಲ ಕೂಡ ಬದುಕಬಹುದು. ಅದೇ ನಾವು 20 ಡಿಗ್ರಿ ಸೆಲ್ಸಿಯಸ್ಗೆ ಕಂಪೇರ್ ಮಾಡಿದಾಗ ಈ ವೈರಸ್ಗಳ ಆಯಸ್ಸು ಅನ್ನುವಂಥದ್ದು ಆ ಟೆಂಪರೇಚರ್ನಲ್ಲಿ ಕಡಿಮೆ ಇರುತ್ತೆ ಅನ್ನೋದನ್ನ ಈ ಹಿಂದೆಯೇ ಮಾಡಿರುವಂಥ ಒಂದು ಸ್ಟಡಿ ಕೂಡ ನಮಗೆ ರಿವೀಲ್ ಮಾಡುವಂಥದ್ದು. ಹಾಗೆ ಸ್ಲೋಯೆಸ್ಟ್ ಇನ್ಆಕ್ಟಿವೇಶನ್ ಅನ್ನುವಂಥದ್ದು ಯಾವಾಗ ಆಗುತ್ತೆ ಅಂತಂದ್ರೆ, ಲೋ ಲೆವೆಲ್ಸ್ ಆಫ್ RH ಇದ್ದಿದ್ದೆ ಆದ್ರೆ ಅಂತ ಸಂದರ್ಭದಲ್ಲಿ ಸ್ಲೋಯೆಸ್ಟ್ ಇನ್ಆಕ್ಟಿವೇಶನ್ ಅನ್ನುವಂಥದ್ದು ಈ ವೈರಸ್ಗಳ ಇನ್ಆಕ್ಟಿವೇಶನ್ ಸ್ಲೋಯೆಸ್ಟ್ ಆಗಿ ಆಗುತ್ತೆ. ಅದೇ RH ಲೆವೆಲ್ಸ್ ಕೂಡ ಜಾಸ್ತಿ ಆಗಿ ಇದ್ದಂಥ ಸಂದರ್ಭದಲ್ಲಿ ಬೇಗ ಕೂಡ ಇನ್ಆಕ್ಟಿವೇಶನ್ ಆಗುತ್ತೆ ಈ ವೈರಸ್ಗಳದ್ದು. ಇದಿಷ್ಟು ಈ MITಯ ಸ್ಟಡಿ ಹಾಗೂ ಈ ಹಿಂದಲೇ ವೈರಸ್ಗಳ ಬಗ್ಗೆ ನಡೆಸಿರ್ತಕ್ಕಂಥ ಸ್ಟಡಿಯಿಂದ ನಮಗೆ ಗೊತ್ತಾಗುವಂಥ ಒಂದಷ್ಟು ಮಾಹಿತಿ. ನಮ್ಮ ಎರಡನೇ ಆರ್ಟಿಕಲ್ YPM ಕೇರ್ಸ್ ಅನ್ನೋದನ್ನ ಕಾಂಗ್ರೆಸ್ನವರು ಕೇಳ್ತಾ ಇರುವಂಥದ್ದು. ಇದನ್ನ ನಾವು GS Paper 3 ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಾಡಿಯಲ್ಲಿ ಓದ್ಕೋಬಹುದಾಗಿದೆ. ಇಲ್ಲಿ ಕಾಂಗ್ರೆಸ್ ಪಕ್ಷದವರು PM ಕೇರ್ಸ್ ಅನ್ನುವಂಥ ಒಂದು ಫಂಡನ್ನ COVID-19ಗೋಸ್ಕರ ಯಾಕೆ ಪ್ರಧಾನಮಂತ್ರಿಯವರು ಹೊಸದಾಗಿ ತೆರೆದಿರುವಂಥದ್ದು, ಅದರ ಬದಲಾಗಿ ಈಗಾಗಲೇ ನಮ್ಮಲ್ಲಿ ಇರುವಂಥ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ PMNRF ಈಸ್ ಆಲ್ರೆಡಿ ಎಕ್ಸಿಸ್ಟೆನ್ಸ್, ಅದನ್ನು ಯಾಕೆ ನಾವು ತಗೋಬಾರ್ದು, ಅದೇ ಫಂಡನ್ನು ನಾವು ಯಾಕೆ ಕಂಟಿನ್ಯೂ ಮಾಡಬಾರ್ದು, ಹಾಗೂ ಕೂಡ ಬೇಕು ಅಂತಂದರೆ ಅದೇ PMNRF PM ಕೇರ್ಸ್ ಅಂತ ಹೇಳಿ ಬದಲಾಯಿಸ್ಬೋದಾಗಿತ್ತು, ನೇಮನ್ನೇ ನಾವು ಚೇಂಜ್ ಮಾಡ್ಬೋದಾಗಿತ್ತು. ಅದ್ರ ಬದಲಾಗಿ ಹೊಸ ರೀತಿಯಾದಂಥ ಒಂದು ಟ್ರಸ್ಟನ್ನು ಓಪನ್ ಮಾಡೋದು, ಪಬ್ಲಿಕ್ ಚಾರಿಟಬಲ್ ಟ್ರಸ್ಟನ್ನು ಹೂಸ್ ರೂಲ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಟೋಟಲಿ ಒಪೆಕ್ ಆಗಿರುವಂಥ ರೂಲ್ಸ್ ಅಂಡ್ ಎಕ್ಸ್ಪೆಂಡಿಚರ್ನ ಬಗ್ಗೆ ನಮಗೆ ಮಾಹಿತಿಯೇ ಇಲ್ಲದಂಥ PM ಕೇರ್ಸ್ ಅನ್ನುವಂಥ ಹೊಸ ಒಂದು ಹೆಸರಿನಡಿಯಲ್ಲಿ ಹೊಸದೊಂದು ನಿಧಿ ಸಂಗ್ರಹಣೆ ಯಾಕೆ ಬೇಕಿತ್ತು ಅಂತ ಹೇಳಿ ಇಲ್ಲಿ ಕಾಂಗ್ರೆಸ್ನವರು ಕ್ವೆಶನ್ ಅನ್ನು ಮಾಡ್ತಾ ಇರುವಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಅನ್ನುವಂಥದ್ದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈ PMNRF ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. PMNRF January 1948 ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಜವಾಹರ್ಲಾಲ್ ನೆಹರೂರವರು ಎಸ್ಟಾಬ್ಲಿಷ್ ಅನ್ನು ಮಾಡ್ತಾರೆ. ಯಾವ ಉದ್ದೇಶಕ್ಕೆ ಅಂತಂದರೆ, ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮಲ್ಲಿ ಉಂಟಾದಂಥ ರಯಟ್ಸ್ ಏನಿದೆ, ಈ ಪಾಕಿಸ್ತಾನ ಮತ್ತು ಭಾರತ ವಿಭಜನೆಯಾದಂಥ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ನಮಗೆ ಬಂದಂಥ ಡಿಸ್ಪ್ಲೇಸ್ಡ್ ಪರ್ಸನ್ಸ್ಗಳೇನಿದ್ದಾರೆ, ಭಾರತಕ್ಕೆ ಬಂದಂಥ ಡಿಸ್ಪ್ಲೇಸ್ಡ್ ಪರ್ಸನ್ಸ್ಗಳಿಗೆ ಉಪಯೋಗ ಆಗಲಿ ಅಂಥೇಳಿ PMNRF ಅನ್ನುವಂಥ ಒಂದು ಫಂಡನ್ನು ಆಗಿನ ಪ್ರಧಾನಮಂತ್ರಿಗಳು ಎಸ್ಟಾಬ್ಲಿಷ್ ಮಾಡಿದಂಥದ್ದು. ಈಗ ಸದ್ಯದಲ್ಲಿ ಈ ಒಂದು ಫಂಡನ್ನು ಪ್ರೈಮರಿಲಿ ಯಾವೆಲ್ಲ ಕಾರಣಕ್ಕೆ ಉಪಯೋಗಿಸ್ತಾ ಇದ್ದೇವೆ ಅಂತಂದರೆ, ನ್ಯಾಚುರಲ್ ಕೆನಮೆಟಿಕ್ಸ್ಗಳಾದಂಥ ಪ್ರಕೃತಿ ವಿಕೋಪಗಳಾದಂಥ ಫ್ಲಡ್ಸ್ ಆಗಿರ್ಬೋದು, ಸೈಕ್ಲೋನ್ಸ್ಗಳಾಗಿರ್ಬೋದು, ಅರ್ಥ್ಕ್ವೇಕ್ಸ್ಗಳಾಗಿರ್ಬೋದು ಅಥವಾ ಮೇಜರ್ ಆಕ್ಸಿಡೆಂಟ್ಸ್ ಅಥವಾ ರೈಡ್ಸ್ ಆಗಿರ್ಬೋದು, ಈ ರೀತಿಯಾದಂಥ ಕೆಲಸಗಳಿಗೆ ಈ ಒಂದು ಫಂಡನ್ನು ಉಪಯೋಗಿಸ್ತಾ ಇದ್ದೇವೆ. ಇನ್ನೂ ಒಂದಷ್ಟು ಸಂದರ್ಭಗಳಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ಸ್ಗಳಾದಂಥ ಹಾರ್ಟ್ ಸರ್ಜರೀಸ್ಗಳಿಗೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗಳಿಗೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಸಂದರ್ಭಗಳಿಗೂ ಕೂಡ ಇದನ್ನು ಬಳಸ್ತಾ ಇದ್ದೇವೆ. ಈ ಕೀ ಫೀಚರ್ಸ್ಗಳು ಏನು ಈ ಒಂದು PMNRF ಅಂತ ನಾವು ನೋಡಿದಾಗ, ಯಾವುದೇ ಒಂದು ರೀತಿಯಾದಂಥ ಡಿಸ್ಬರ್ಸ್ಮೆಂಟ್ ಅನ್ನು ಮಾಡಬೇಕು ಈ ಫಂಡ್ನಿಂದಾಗಿ ಅಂತಂದ್ರೆ ಅದಕ್ಕೆ PM ಅವರ ಅಪ್ರೂವಲ್ ಅನ್ನುವಂಥದ್ದು ಬೇಕಾಗುತ್ತೆ. ಈ PMNRF ಅನ್ನುವಂಥದ್ದು ಯಾರು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಂತ ನಮಗೆ ಪ್ರಶ್ನೆ ಬಂದಾಗ, ಅದಕ್ಕೆ ನಾವು ಪಾರ್ಲಿಮೆಂಟ್ ಅನ್ಬೇಕಾಗುತ್ತೆ ಹೊರತು PM ಅಂತ ಹೇಳಿ ಹೇಳುವಂತಿಲ್ಲ. ಇದನ್ನು ಕಾನ್ಸ್ಟಿಟ್ಯೂಟ್ ಮಾಡಿರುವಂಥವ್ರು ಪಾರ್ಲಿಮೆಂಟ್ ಅಂತ ಹೇಳಿ ನಾವು ಹೇಳಬೇಕಾಗುತ್ತೆ. ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡನ್ನು ಒಂದು ಟ್ರಸ್ಟನ್ನಾಗಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನ ಅಡಿಯಲ್ಲಿ ಒಂದು ಟ್ರಸ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಇನ್ನು PMNRF ಅಡಿಯಲ್ಲಿನ ಕಾಂಟ್ರಿಬ್ಯೂಷನ್ ಏನಿದೆ ಇದನ್ನು ನಾವು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನಿಂದ ಎಕ್ಸೆಂಪ್ಷನನ್ನು ನೀಡ್ತೇವೆ. ಪ್ರೈಮ್ ಮಿನಿಸ್ಟರ್ ಅವರು ಇದರ ಚೇರ್ಮನ್ ಆಗಿರ್ತಾರೆ. PMNRF ಚೇರ್ಮನ್ ಯಾರು ಅಂತ ಕೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಯಾರು ಕಾನ್ಸ್ಟಿಟ್ಯೂಟ್ ಮಾಡಿದ್ದು ಅಂತಂದರೆ ಅದಕ್ಕೆ ಪಾರ್ಲಿಮೆಂಟ್ ಉತ್ತರ ಆಗುತ್ತೆ. ಯಾರು ಚೇರ್ಮನ್ ಅಂತಂದರೆ ಇದಕ್ಕೆ PM ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ. PM ಕೇರ್ಸ್ನ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಾವು ನೋಡೋದಾದರೆ, PM ಕೇರ್ಸ್ ಅನ್ನುವಂಥ ಒಂದು ಹೊಸ ಫಂಡನ್ನು ಪ್ರಧಾನಮಂತ್ರಿಯವರು, ಈಗಿನ ಪ್ರಧಾನಮಂತ್ರಿಯವರು March 28 ತೊಗೊಂಬರ್ತಾರೆ. PM ಕೇರ್ಸಿನ ವಿಸ್ತೃತ ರೂಪ ಏನು ಅನ್ನೋದೇ ನಿಮಗೆ KPSC ಡೈರೆಕ್ಟ್ ಕ್ವಶನ್ ಆಗಿ ಬರಬಹುದು. ಹಾಗಾಗಿ PM ಕೇರ್ಸ್ನ ವಿಸ್ತೃತ ರೂಪ ಏನು ಅನ್ನೋದು ನಿಮಗೆ ತಿಳಿದಿರಬೇಕಾಗುತ್ತೆ. ಪ್ರೈಮ್ ಮಿನಿಸ್ಟರ್ಸ್ ಸಿಟಿಜನ್ ಅಸಿಸ್ಟೆನ್ಸ್ ಅಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುಯೇಷನ್ಸ್ ಫಂಡ್, ಇದು PM ಕೇರ್ಸಿನ ವಿಸ್ತೃತ ರೂಪ ಆಗಿರುವಂಥದ್ದು. ಈ ಒಂದು ಹಣವನ್ನು ಬಳಸ್ಕೊಳ್ಳೋದ್ರ ಮುಖಾಂತರವಾಗಿ COVID-19 ಆಗುವಂಥ ಔಟ್ ಬ್ರೇಕಿನ ವಿರುದ್ಧವಾಗಿ ಹೋರಾಡೋದಕ್ಕೆ ಇದು ವಾಲಂಟರಿ ಕಾಂಟ್ರಿಬ್ಯೂಷನ್ಸ್ಗಳನ್ನು ಮಾಡಿ ಅಂತ ಹೇಳ್ಬಿಟ್ಟು ಸಿಟಿಸನ್ಸ್ಗಳ ಬಳಿ ಕೇಳ್ಕೊಂಡಿರುವಂಥದ್ದು ನಮ್ಮ ಪ್ರಧಾನಮಂತ್ರಿಗಳು. ಇದಕ್ಕೆ ಆಪೋಸಿಷನ್ ಲೀಡರ್ಸ್ಗಳು ಕ್ವೆಶನ್ ಅನ್ನು ಮಾಡಿದ್ದಾರೆ. ಈಗಾಗಲೇ PMNRF ಅನ್ನುವಂಥ ಒಂದು ಫಂಡ್ ಇರುವಂಥ ಸಂದರ್ಭದಲ್ಲಿ PM ಕೇರ್ಸ್ ಅನ್ನುವಂಥ ಹೊಸ ಫಂಡ್ನ ಅವಶ್ಯಕತೆ ಏನಿತ್ತು, ಆದಾಗ್ಯೂ ಹೊಸ ಫಂಡಿನ ಅವಶ್ಯಕತೆ ಇದ್ದಿದ್ದೇ ಆದಲ್ಲಿ PMNRF ಹೆಸರನ್ನೇ ಬದಲಾಯಿಸಿ PM ಕೇರ್ಸ್ ಅಂತ ಹೇಳಿ ಮಾಡಬಹುದಾಗಿತ್ತೆ ಹೊರತು ಹೊಸ ಒಂದು ಫಂಡನ್ನು ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನು ಕೂಡ ಮೆನ್ಷನ್ ಮಾಡಿಲ್ಲ. ಇದು ಒಂದು ಟ್ರಾನ್ಸ್ಪರೆಂಟ್ ಆಗಿರುವಂಥ ಒಂದು ಫಂಡ್ ಆಗಿಲ್ಲ. ಸದ್ಯಕ್ಕೆ ಇಂಥ ಒಂದು ಫಂಡನ್ನು ತರುವಂಥ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿಬಿಟ್ಟು ಆಪೋಸಿಷನ್ ಪಾರ್ಟಿನವರು ಕ್ವೆಶನ್ ಅನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಈ ಆರ್ಟಿಕಲ್. ನಮ್ಮ ಮುಂದಿನ ಆರ್ಟಿಕಲ್ನಲ್ಲಿ ರಾಬಿ ಹಾರ್ವೆಸ್ಟ್ ಟು ಬಿ ಅಫೆಕ್ಟೆಡ್ ಫಾರ್ ವಾಂಟ್ ಆಫ್ ಫಾರ್ಮ್ ವರ್ಕರ್ಸ್ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಈ ಒಂದು ಆರ್ಟಿಕಲನ್ನು ನಾವು GS Paper 3 ಅಗ್ರಿಕಲ್ಚರ್ನ ಅಡಿಯಲ್ಲಿ ಓದ್ಕೊಳ್ಳೋಣ. COVID-19 ಇಂಪ್ಯಾಕ್ಟ್ನಿಂದಾಗಿ ಈಗಾಗಲೇ ಲಾಕ್ಡೌನನ್ನು ಏನು ಘೋಷಣೆ ಮಾಡಿದ್ದಾರೆ, ಇದರಿಂದಾಗಿ ಯಾವುದೇ ರೀತಿಯಾದಂಥ ಮೈಗ್ರೆಂಟ್ ವರ್ಕರ್ಸ್ಗಳು ನಮ್ಮ ಅಗ್ರಿಕಲ್ಚರ್ಗೆ ಸಿಗ್ತಾ ಇಲ್ಲ.
ಹಾಗೆ ಮಂಡಿಗಳು ಕೂಡ ಓಪನ್ ಇಲ್ಲ. ಅಂದ್ರೆ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳಿಗೆ ಒಂದು ಮಾರ್ಕೆಟ್ ಕೂಡ ಈಗ ಸದ್ಯಕ್ಕೆ ಅವೈಲಬಲ್ ಇಲ್ಲ. ಆಯೆಲ್ಲ ಕಾರಣದಿಂದಾಗಿ ನಮಗೆ ರಾಬಿ ಹಾರ್ವೆಸ್ಟ್ ಅನ್ನುವಂಥದ್ದು, ರಾಬಿ ಸೀಸನ್ ಅಲ್ಲಿ ಏನು ಹಾರ್ವೆಸ್ಟ್ ಬರುತ್ತೆ, ಈ ಒಂದು ಹಾರ್ವೆಸ್ಟ್ ಅನ್ನುವಂಥದ್ದು ಅಫೆಕ್ಟ್ ಆಗುವಂತ ಸ್ಥಿತಿ ಇವತ್ತು ಎದುರಾಗಿದೆ ಅನ್ನೋದ್ರ ಕುರಿತಾಗಿ ಈ ಒಂದು ಆರ್ಟಿಕಲ್ ಇರುವಂಥದ್ದು. ರಾಬಿ ಕ್ರಾಪ್ಸ್ಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೋಡೋದಾದ್ರೆ, ವಿಂಟರ್ ಟೈಮ್ನಲ್ಲಿ ಹಾರ್ವೆಸ್ಟ್ ಮಾಡುವಂಥ ಅಥವಾ ಸೌತ್ ಏಷ್ಯಾದಲ್ಲಿ ಸ್ಪ್ರಿಂಗ್ ಸೀಸನ್ನಲ್ಲಿ ಹಾರ್ವೆಸ್ಟ್ ಮಾಡುವಂಥ ಈ ಒಂದು ಅಗ್ರಿಕಲ್ಚರಲ್ ಕ್ರಾಪ್ಸನ್ನು ನಾವು ರಾಬಿ ಹಾರ್ವೆಸ್ಟ್ ಅಂತೇಳಿ ಕರಿತೇವೆ. ರಾಬಿ ಕ್ರಾಪ್ಸ್ಗಳ ಬಿತ್ತನೆ ಅನ್ನುವಂಥದ್ದು ಮಿಡ್ ನವೆಂಬರ್ನ ಸಂದರ್ಭದಲ್ಲಿ ಆಗುತ್ತೆ. ಮಾನ್ಸೂನ್ ಮಳೆಯ ಮೇಲೆ ಇದು ಆಧಾರಿತವಾಗಿರೋದಿಲ್ಲ, ಯಾಕೆಂದರೆ ಮಾನ್ಸೂನ್ ಮಳೆ ನಿಂತ ನಂತರದಲ್ಲಿ ಈ ಬಿತ್ತನೆಯನ್ನು ನಾವು ಮಾಡುವಂಥದ್ದು. ಈ ರಾಬಿ ಕ್ರಾಪ್ಸಿನ ಹಾರ್ವೆಸ್ಟಿಂಗ್ ಅನ್ನುವಂಥದ್ದು ಏಪ್ರಿಲ್ ಅಥವಾ ಮೇ ಸಂದರ್ಭದಲ್ಲಿ ಹಾರ್ವೆಸ್ಟಿಂಗ್ ಅನ್ನುವಂಥದ್ದು ಶುರುವಾಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಈಗ ಲಾಕ್ಡೌನ್ನ ಘೋಷಣೆ ಆಗಿರೋದ್ರಿಂದ ಮಾರ್ಕೆಟ್ಸ್ಗಳು, ಯಾವುದೇ ರೀತಿಯಾದಂಥ ಮಾರ್ಕೆಟ್ಸ್ಗಳು ಈಗ ಮಂಡಿಗಳು ಓಪನ್ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ರಾಬಿ ಕ್ರಾಪ್ಸಿನ ಹಾರ್ವೆಸ್ಟ್ನ ಮೇಲೆ ಇದು ಹೊಡೆತವನ್ನು ಬೀರ್ಬೋದು ಅಂಥೇಳಿ ಅಗ್ರಿಕಲ್ಚರಿಸ್ಟ್ಸು ಅಭಿಪ್ರಾಯವನ್ನು ಪಟ್ಟಿರುವಂಥದ್ದು. ಮಳೆ ಆಧಾರಿತವಾಗಾದರೂ ಈ ರಾಬಿ ಕ್ರಾಪ್ಸ್ಗಳು ಬರ್ಬೋದು, ಅಥವಾ ಇರಿಗೇಷನ್ನಿಂದಾದರೂ ಈ ಒಂದು ರಾಬಿ ಕ್ರಾಪ್ಸ್ಗಳನ್ನು ನಾವು ಪಡಿಬೋದು. ರಾಬಿ ಕ್ರಾಪ್ಸ್ಗಳು ಯಾವುವು, ಈ ಕೆಳಗಿನಲ್ಲಿ ಯಾವುವು ರಾಬಿ ಕ್ರಾಪ್ಸ್ಗಳು ಅಥವಾ ಯಾವುದು ಖಾರಿಫ್ ಕ್ರಾಪ್ಗಳು ಅನ್ನುವಂಥ ಪ್ರಶ್ನೆಗಳನ್ನು ನಾವು ಈಗಾಗಲೇ ಸಾಕಷ್ಟು ಬಾರಿ ಕಂಡಿದ್ದೇವೆ. ಯು ಪಿ ಎಸ್ ಸಿ ಪ್ರಿಲಿಮ್ಸ್ನಲ್ಲೂ ಕೂಡ ಈ ರೀತಿಯಾದಂಥ ಪ್ರಶ್ನೆ ಬಂದಿದ್ದಿದೆ. ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು, ಯಾವೆಲ್ಲ ಕ್ರಾಪ್ಸ್ಗಳನ್ನು ರಾಬಿ ಕ್ರಾಪ್ಸ್ ಅಂತ ಕರಿತೇವೆ, ಯಾವುಗಳನ್ನು ಖಾರಿಫ್ ಕ್ರಾಪ್ಸ್ ಅಂತೇಳಿ ಕರಿತೇವೆ ಅಂಥೇಳಿ. ಇದನ್ನು ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಇದೊಂದು ಹಾಟ್ ಟಾಪಿಕ್ ಅಂತಲೇ ಕರಿಬೋದು ಯು ಪಿ ಎಸ್ ಸಿ ಪ್ರಿಲಿಮ್ಸ್ ವಿಷಯವಾಗಿ. ಇದನ್ನು ಈಗಾಗಲೇ ಪ್ರಶ್ನೆಯನ್ನು ಕೇಳಿರುವಂಥದ್ದು ಯು ಪಿ ಎಸ್ ಸಿ ಪ್ರಿಲಿಮ್ಸ್ನಲ್ಲಿ. ಕೆ ಪಿ ಎಸ್ ಸಿಯ ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಈ ರೀತಿಯಾದಂಥ ಪ್ರಶ್ನೆಗಳು ಬಂದಿರೋದನ್ನು ಕಾಣ್ಬೋದು. ಹಾಗಾಗಿ ನೀವು ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ. ಇಲ್ಲಿ ರಾಬಿ ಕ್ರಾಪ್ಸ್ಗಳು ಯಾವುದು ಅಂತಂದರೆ ವೀಟ್, ಬಾರ್ಲೆ, ಪೀಸ್, ಗ್ರಾಮ್, ಮಸ್ಟರ್ಡ್, ಇವೆಲ್ಲವೂ ಕೂಡ ರಾಬಿ ಕ್ರಾಪ್ಸ್ ಅಂತ ಕರೆಸ್ಕೊಳ್ಳುವಂಥ ಕ್ರಾಪ್ಸ್ಗಳು. ರಾಬಿ ಕ್ರಾಪ್ಸನ್ನು ಕನ್ನಡದಲ್ಲಿ ಹಿಂಗಾರು ಬೆಳೆಗಳು ಅಂತ ಕೂಡ ಕರೀತೇವೆ. ಇವುಗಳ ಡಿಸ್ಟ್ರಿಬ್ಯೂಷನ್ ಎಲ್ಲಿ ಹೆಚ್ಚದಾಗಿ ಇರುತ್ತೆ ಅಂತಂದರೆ ಪಂಜಾಬ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ, ಉತ್ತರಾಖಂಡ್, ಉತ್ತರ ಪ್ರದೇಶ್ನಂಥ ಏರಿಯಾಸ್ಗಳಲ್ಲಿ, ಆ ರಾಜ್ಯಗಳಲ್ಲಿ ಈ ರಾಬಿ ಕ್ರಾಪ್ಸ್ಗಳ ಡಿಸ್ಟ್ರಿಬ್ಯೂಷನ್ ಅನ್ನುವಂಥದ್ದು ಹೆಚ್ಚಾಗಿ ಇರುವಂಥದ್ದು. ಈಗ ಈ ಆರ್ಟಿಕಲ್ನಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಲ್ಯಾಕ್ ಆಫ್ ಮೈಗ್ರೆಂಟ್ ವರ್ಕರ್ಸ್, ಅಂದರೆ ಯು ಪಿ, ಬಿಹಾರದಿಂದ ಬಂದಂಥ ಮೈಗ್ರೆಂಟ್ ವರ್ಕರ್ಸ್ಗಳು ತಮ್ಮ ತಮ್ಮ ಊರುಗಳಿಗೆ ಹಿಂದಿರುಗಿರೋದ್ರಿಂದ ಈ ಒಂದು ಲಾಕ್ಡೌನ್ನ ಪರಿಣಾಮದಿಂದಾಗಿ ಮುಂಬರುವ ದಿನಗಳಲ್ಲಿ ರಾಬಿ ಹಾರ್ವೆಸ್ಟನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಗೋಧಿಯ ವಿಚಾರಕ್ಕೆ ಬಂದಾಗ ಇವನ್ನ ಮೆಕ್ಯಾನಿಕಲ್ ಕಂಬೈನ್ ಹಾರ್ವೆಸ್ಟರ್ಸ್ಗಳಿಂದ ಕೂಡ ಇದನ್ನು ಗೋಧಿಯನ್ನು ಹಾರ್ವೆಸ್ಟ್ ಮಾಡ್ಬೋದು. ಆದರೆ ಪಂಜಾಬ್ ಮತ್ತು ಹರಿಯಾಣದ ರೈತರುಗಳು ಹೊಂದಿರತಕ್ಕಂಥ, ಅವರುಗಳು ಓನರ್ಶಿಪ್ಪನ್ನು ಪಡೆದಿರ್ತಕ್ಕಂಥ ಮೆಕ್ಯಾನಿಕಲ್ ಕಂಬೈನ್ ಹಾರ್ವೆಸ್ಟರ್ಸ್ಗಳು ಅವರ ಹೊಲದಲ್ಲಿ, ಅಂದರೆ ಪಂಜಾಬ್ ಅಥವಾ ಹರಿಯಾಣದ ಹೊಲಗಳಲ್ಲಿ ಈ ಒಂದು ಹಾರ್ವೆಸ್ಟಿಂಗನ್ನು ಮಾಡೋದಕ್ಕೆ ಮುಂಚೆ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್ ಅಂತ ರಾಜ್ಯಗಳಲ್ಲಿ ಹಾರ್ವೆಸ್ಟಿಂಗಿಗೋಸ್ಕರ ಈ ಮಿಷಿನ್ಸ್ಗಳನ್ನು ಅಲ್ಲಿಗೆ ಕಳಿಸ್ಕೊಟ್ಟಿರ್ತಾರೆ. ಆದರೆ ಈಗ ಲಾಕ್ಡೌನ್ನಿಂದಾಗಿ ಈ ಒಂದು ಹಾರ್ವೆಸ್ಟಿಂಗ್ ಮಾಡುವಂಥ ಮಿಷಿನ್ಸ್ಗಳೇನಿದೆ ಹಾರ್ವೆಸ್ಟರ್ಸು, ಇವು ಅಲ್ಲಿಯೇ ಸ್ಟಕ್ ಆಗಿರುವಂಥ ಸಂದರ್ಭದಲ್ಲಿ ಈ ಹಾರ್ವೆಸ್ಟಿಂಗನ್ನು ಮಾಡೋದು, ರಾಬಿ ಹಾರ್ವೆಸ್ಟಿಂಗನ್ನು ಮಾಡೋದು ಕಷ್ಟ ಆಗುತ್ತೆ ಅಂಥೇಳಿ ಅಲ್ಲಿನ ಅಗ್ರಿಕಲ್ಚರಿಸ್ಟು ಅಥವಾ ಅಲ್ಲಿನ ಫಾರ್ಮರ್ಸ್ಗಳು ಹೇಳ್ಕೊಳ್ತಾ ಇರುವಂಥದ್ದು. ಎ ಪಿ ಎಂ ಸಿ ಮಾರ್ಕೆಟ್ಗಳು, ಮಂಡಿಗಳು ಈಗಾಗಲೇ ಕ್ಲೋಸ್ ಆಗಿರುವಂಥ ಸಂದರ್ಭದಲ್ಲಿ ಫಾರ್ಮರ್ಸ್ಗಳು, ಅಂದರೆ ರೈತರಿಗೆ ಈ ಗೌರ್ಮೆಂಟ್ ಪ್ರೊಕ್ಯೂರ್ಮೆಂಟ್ ಯಾವ ರೀತಿ ಆಗುತ್ತೆ, ಅದರ ಎಬಿಲಿಟಿ, ಈಗ ಮುಂಚೆ ಎಷ್ಟು ಪ್ರೊಕ್ಯೂರ್ಮೆಂಟನ್ನು ಮಾಡ್ಕೊಳ್ತಾ ಇದ್ರು ಅಷ್ಟೇ ಮಟ್ಟದಲ್ಲಿ ಪ್ರೊಕ್ಯೂರ್ಮೆಂಟ್ ಅನ್ನುವಂಥದ್ದು ಆಗುತ್ತಾ, ಈ ಎಲ್ಲ ಗೊಂದಲಗಳು ರೈತರಿಗೆ ಉಂಟಾಗಿದೆ. ರೈತರಿಗೆ ರಿಲೀಫನ್ನು ನೀಡುವಂಥ ಒಂದು ಉದ್ದೇಶದಿಂದ ಈಗಾಗಲೇ ಕೇಂದ್ರ ಸರ್ಕಾರ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ನ ಅಡಿಯಲ್ಲಿ ಮಾರ್ಚ್ನಿಂದ ಮೇ ನಡುವೆ ಆಗಬೇಕಾಗಿದ್ದಂಥ ಒಂದು ರೀಪೇಮೆಂಟನ್ನು 2% ಇಂಟ್ರೆಸ್ಟ್ ಸಬ್ವೆನ್ಷನನ್ನು ಕೂಡ ಬ್ಯಾಂಕ್ಸ್ಗಳಿಗೆ ನೀಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದೆ. ಹಾಗೆ ಪ್ರಾಂಪ್ಟ್ ರೀಪೇಮೆಂಟ್ ಇನ್ಸೆಂಟಿವ್ ಅಂಥೇಳಿ 3%ನಷ್ಟು ಎಕ್ಸ್ಟ್ರಾ ಫಾರ್ಮರ್ಸ್ಗೆ ಆದಾಯ ಬರುವಂತೆ 3% ಪ್ರಾಂಪ್ಟ್ ರೀಪೇಮೆಂಟ್ ಇನ್ಸೆಂಟಿವನ್ನು ಕೂಡ ಮೇ 31ರವರೆಗೂ ನೀಡಬೇಕು ಅಂತ ಕೂಡ ಸರ್ಕಾರ ನಿರ್ಧಾರ ಮಾಡಿಕೊಂಡಿರುವಂಥದ್ದು. ಸರ್ಕಾರದವರು ಹೆಲ್ತ್ ಕ್ರೈಸಿಸನ್ನು ಟ್ಯಾಕಲ್ ಮಾಡುವಂಥ ಸಂದರ್ಭದಲ್ಲಿ ಅಗ್ರಿಕಲ್ಚರಲ್ ಕ್ರೈಸಿಸನ್ನು ಕೂಡ ತಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅಟ್ಲೀಸ್ಟ್ ಪೆರಿಷಬಲ್ ಗೂಡ್ಸ್ ಆದಂಥ ತರಕಾರಿ, ಹಣ್ಣುಗಳು ಇವುಗಳಿಗಾದ್ರೂ ಕೂಡ ಎಕ್ಸೆಂಪ್ಷನನ್ನು ನೀಡಬೇಕಾಗುತ್ತೆ. ಅಗ್ರಿಕಲ್ಚರಲ್ ಕಮೋಡಿಟೀಸ್ಗೆ ಒಂದು ಮಾರ್ಕೆಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಎಲ್ಲ ಅಂಶಗಳನ್ನು ಈ ಆರ್ಟಿಕಲ್ನ ಅಡಿಯಲ್ಲಿ ಹೇಳ್ತಾ ಇರುವಂಥದ್ದು. ನಮ್ಮ ಮುಂದಿನ ಆರ್ಟಿಕಲ್ ಕಾವೇರಿ ಅಂಡ್ ಡಿಸ್ಟ್ರಿಬ್ಯೂಟರ್ಸ್ ಲುಕ್ ಕ್ಲೀನರ್ ಆಸ್ ಪ್ಯಾಂಡಮಿಕ್ ಪುಟ್ಸ್ ಹಾಲ್ಟ್ ಟು ಪೊಲ್ಯೂಷನ್ ಅನ್ನೋದಾಗಿದೆ. ಇದನ್ನು ನಾವು GS Paper 3 ಪೊಲ್ಯೂಷನ್ ಹಾಗೂ ಎನ್ವಿರಾನ್ಮೆಂಟ್ ಇವೆರಡರ ಅಡಿಯಲ್ಲಿ ಓದ್ಕೋಬೋದಾಗಿದೆ. ನಿನ್ನೆಯಷ್ಟೇ ನಾವು ನೋಡಿದ್ವಿ, ಈಗ ಲಾಕ್ಡೌನ್ನಿಂದಾಗಿ 90ಕ್ಕೂ ಹೆಚ್ಚು ಸಿಟೀಸ್ಗಳಲ್ಲಿ ಅಲ್ಲಿನ ಏರ್ ಕ್ವಾಲಿಟಿ ಅನ್ನುವಂಥದ್ದು ಇಂಪ್ರೂವ್ ಆಗಿದೆ ಅನ್ನೋದನ್ನು ನಾವು ನಿನ್ನೆಯಷ್ಟೇ ನೋಡಿದ್ವಿ. ಇಂದಿನ ಆರ್ಟಿಕಲ್ನಲ್ಲಿ ಕಾವೇರಿ ಮತ್ತು ಅದರ ಉಪನದಿಗಳು ಕೂಡ ಈ ಒಂದು ಪ್ಯಾಂಡಮಿಕ್ನಿಂದಾಗಿ ಆಗಿರುವಂಥ ಒಂದು ಹಾಲ್ಟ್ ಏನಿದೆ ಅಥವಾ ಲಾಕ್ಡೌನ್ ಏನಿದೆ ಇದರಿಂದಾಗಿ ಪೊಲ್ಯೂಷನ್ನಿಂದ ದೂರ ಉಳಿದಿರುವಂಥದ್ದು ಕ್ಲೀನರ್ ಆಗಿ ಕಾಣ್ತಾ ಇದ್ದಾವೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಕಾವೇರಿಯ ನದಿಯ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ನೋಡೋದಾದರೆ, ಈ ಕಾವೇರಿ ನದಿಯ ಉಗಮ ಸ್ಥಾನ ಎಲ್ಲಿ ಅಂತ ಅಂದರೆ ವೆಸ್ಟರ್ನ್ ಘಾಟ್ಸ್ನಲ್ಲಿರುವಂಥ ಬ್ರಹ್ಮಗಿರಿ ಹಿಲ್ನಲ್ಲಿ, ಇದು ಸೌತ್ ವೆಸ್ಟರ್ನ್ ಕರ್ನಾಟಕದ ಪಾರ್ಟ್ನಲ್ಲಿ ಬರುವಂಥ ಬ್ರಹ್ಮಗಿರಿ ಹಿಲ್ನಲ್ಲಿ ಕಾವೇರಿ ನದಿಯ ಉಗಮ ಅನ್ನುವಂಥದ್ದು ಆಗುತ್ತೆ.
ಇದರ ಹುಟ್ಟಿನ ನಂತರದಲ್ಲಿ ಇದರ ಫ್ಲೋ ಆಫ್ ಡೈರೆಕ್ಷನ್ ಅನ್ನುವಂಥದ್ದು ಸೌತ್ ಈಸ್ಟರ್ಲಿ ಡೈರೆಕ್ಷನ್ನಲ್ಲಿ, ಅಂದರೆ ಆಗ್ನೇಯ ದಿಕ್ಕಿನಲ್ಲಿ ಇದರ ಹರಿಯುವಂಥದ್ದು ಆಗುತ್ತೆ. ಇದು ಬೇ ಆಫ್ ಬೆಂಗಾಲನ್ನು ತಲುಪೋದಕ್ಕೆ ಮುಂಚೆ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳನ್ನು ಹಾದು ಹೋಗುತ್ತೆ. ಇದರ ಮೌತ್ ಅಂದರೆ ಎಲ್ಲಿ ಇದು ಬೇ ಆಫ್ ಬೆಂಗಾಲನ್ನು ಸೇರಿಕೊಳ್ಳುತ್ತೆ ಅದು ಅಲ್ಲಿ ಒಂದು ವೈಡ್ ಡೆಲ್ಟಾವನ್ನು ಇದು ಕ್ರಿಯೇಟ್ ಮಾಡುತ್ತೆ. ಅದನ್ನು ಗಾರ್ಡನ್ ಆಫ್ ಸದರ್ನ್ ಇಂಡಿಯಾ ಅಂತಲೇ ಕರೆಯುವಂಥದ್ದು. ಕಾವೇರಿಯ ಮುಖ್ಯ ಉಪನದಿಗಳು ಯಾವುವು, ಟ್ರಿಬ್ಯುಟರೀಸ್ಗಳು ಯಾವುವು ಅಂತ ನೋಡೋದಾದರೆ ಕಬಿನಿ ಅಥವಾ ಅದನ್ನು ಕಬ್ಬಾನಿ ಅಂತ ಕೂಡ ಕರಿತೇವೆ, ನೊಯಿಲ್, ಅಮರಾವತಿ, ಹೇಮಾವತಿ, ಲಕ್ಷ್ಮಣ್ ತೀರ್ಥ, ಭವಾನಿ, ಈ ಎಲ್ಲ ನದಿಗಳು ಕಾವೇರಿಯ ಉಪನದಿಗಳು. ಕಾವೇರಿ ನದಿಯ ಉಪನದಿಗಳು ಯಾವುದು ಅನ್ನೋದು ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಕೆ ಪಿ ಎಸ್ ಸಿಯ ದೃಷ್ಟಿಕೋನದಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಯು ಪಿ ಎಸ್ ಸಿಯಲ್ಲೂ ಕೂಡ ಇದರ ಪ್ರಶ್ನೆ ಕೇಳಬಾರ್ದು ಅಂತಿಲ್ಲ. ಇದರ ಕುರಿತಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಈ ರೀತಿಯ ನದಿ ಮತ್ತು ಅವುಗಳ ಉಪನದಿಗಳು, ಅವು ಲೆಫ್ಟ್ ಟ್ರಿಬ್ಯೂಟರಿಸ ರೈಟ್ ಟ್ರಿಬ್ಯೂಟರಿಸ, ಈ ಕುರಿತಾಗಿ ಯು ಪಿ ಎಸ್ ಸಿನಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಬಂದಿರೋದ್ರಿಂದ ನಿಮಗೆ ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುವಂಥ ಪಾಯಿಂಟ್ ಆಗುತ್ತೆ. ಇದನ್ನು ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಈ ರಿವರ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿ ಇರಿಗೇಷನ್ ಕ್ಯಾನಲ್ ಪ್ರಾಜೆಕ್ಟ್ಸ್ಗಳಿಗೆ ಮುಖ್ಯವಾಗಿರುವಂಥದ್ದು. ಕರ್ನಾಟಕ ಮತ್ತು ತಮಿಳುನಾಡು, ಕೇರಳ, ಪಾಂಡಿಚೇರಿ ಈ ನಾಲ್ಕು ಸ್ಟೇಟ್ಸ್ಗಳಲ್ಲಿ ಇದರ ಭಾಗ ಅನ್ನುವಂಥದ್ದು, ಈ ಕಾವೇರಿ ನದಿಯ ಹರಿವು ಅನ್ನುವಂಥದ್ದು ಆಗೋದ್ರಿಂದಾಗಿ ಈ ನಾಲ್ಕು ಸ್ಟೇಟ್ಸ್ಗಳಲ್ಲಿ ಈ ನದಿಯ ನೀರನ್ನು ಹಂಚಿಕೊಳ್ಳಲಾಗುತ್ತೆ. ಕಾವೇರಿ ನದಿಯಲ್ಲಿ ಪೊಲ್ಯೂಷನ್ ಆಗೋದಕ್ಕೆ ಮುಖ್ಯ ಕಾರಣಗಳು ಏನು ಅಂತ ಅಂದರೆ, ಅನ್ಟ್ರೀಟೆಡ್ ಸೀವೇಜನ್ನು ರೆಸಿಡೆನ್ಷಿಯಲ್ ಏರಿಯಾಸ್ಗಳಿಂದ ಡೈರೆಕ್ಟ್ ಆಗಿ ಈ ಕಾವೇರಿ ನದಿಗೆ ಅಥವಾ ಅದರ ಉಪನದಿಗಳಿಗೆ ಬಿಡುವಂಥದ್ದು, ಅಥವಾ ಇಂಡಸ್ಟ್ರೀಸ್ಗಳಿಂದ ಕೂಡ ಪೊಲ್ಯೂಟೆಂಟ್ಸ್ಗಳು ಈ ಒಂದು ನದಿಯನ್ನು ಡೈರೆಕ್ಟ್ ಆಗಿ ಬಂದು ಸೇರಿಕೊಳ್ಳುವಂಥದ್ದು. ರಿಲಿಜಿಯಸ್ ವೇಸ್ಟ್ ಮೆಟೀರಿಯಲ್ಲೂ ಕೂಡ ಪಿಲ್ಗ್ರಿಮೇಜ್ ಸೆಂಟರ್ಸ್ಗಳಿಂದ ಬಂದು ಸೇರೋದ್ರಿಂದ ಕೂಡ ಈ ಒಂದು ಕಾವೇರಿ ನದಿ ಅನ್ನುವಂಥದ್ದು ಹಾಳಾಗುವಂಥದ್ದು. ಮತ್ತು ಕನ್ಸ್ಟ್ರಕ್ಷನ್ ಡೆಬ್ರೀಸ್ ಕೂಡ ಈ ಒಂದು ನದಿಯನ್ನು ಮುಟ್ಟೋದ್ರಿಂದಾಗಿ ಅಲ್ಲಿ ಮಾಲಿನ್ಯ ಅನ್ನುವಂಥದ್ದು ಆಗುವಂಥದ್ದು. ಇವ್ಯಾವೂ ಕೂಡ ಈ ಲಾಕ್ಡೌನ್ನ ಪೀರಿಯಡ್ನಲ್ಲಿ ಆಗದೇ ಇರುವಂಥ ಸಂದರ್ಭದಲ್ಲಿ ಈ ಕಾವೇರಿ ನದಿ ಅನ್ನುವಂಥದ್ದು ಕ್ಲೀನ್ ಆಗಿ ಕಾಣ್ತಾ ಇದೆ ಅನ್ನುವಂಥದ್ದು ಈ ಒಂದು ಆರ್ಟಿಕಲ್ನ ಹಿನ್ನೆಲೆ ಆಗಿರುವಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಪ್ರಾಗ್ಮ್ಯಾಟಿಕ್ ಮೆಷರ್ಸ್ಗಳನ್ನು ಸರ್ಕಾರ ತಗೊಳ್ಳೋದ್ರ ಮುಖಾಂತರವಾಗಿ ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿಯಾದಂಥ ರಿವರ್ಸ್ ಫ್ಲೋಸ್ ಅನ್ನುವಂಥದ್ದು ಕ್ಲೀನ್ ಆಗಿ ಇರುವಂತೆ ಮುಂದಿನ ದಿನಗಳಲ್ಲಿ ನೋಡಿಕೊಳ್ಳುವಂಥದ್ದು ಸರ್ಕಾರದ ಮೇಲಿರುವಂಥ ಜವಾಬ್ದಾರಿ ಅಂತೇಳಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್ನಲ್ಲಿ ವುಹಾನ್ ಪ್ರಾಂತ್ಯ, ಯಾವ ಪ್ರಾಂತ್ಯವು ಈ ಒಂದು ಕೋವಿಡ್-19 ಕುರಿತಾದಂಥ ಎಪಿಸೆಂಟರ್ ಆಗಿತ್ತು, ಈ ವುಹಾನ್ ಪ್ರಾಂತ್ಯದಲ್ಲಿ ಕೋವಿಡ್-19 ಕರೋನಾ ವೈರಸ್ ಅನ್ನು ಯಾವ ರೀತಿಯಾಗಿ ಡಿಫೀಟ್ ಮಾಡಿದ್ರು ಟೆಸ್ಟಿಂಗ್ ಮತ್ತು ಮಾಸ್ಕ್ ಕ್ವಾರಂಟೈನ್ಗಳ ಮುಖಾಂತರವಾಗಿ ಅಂತ ಹೇಳಿ ಅಲ್ಲಿನ ಒಬ್ಬರು ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದರ ಕುರಿತಾಗಿ ನಮ್ಮ ಮುಂದಿನ ಆರ್ಟಿಕಲ್ ಇರುವಂಥದ್ದು, ಇದನ್ನು ನಾವು GS Paper 2 ಹೆಲ್ತ್ ನಾಡಿಯಲ್ಲಿ ಓದ್ಕೋಬೋದಾಗುತ್ತೆ. ಇಲ್ಲಿ ವುಹಾನ್ನ ಬ್ಯಾಟಲ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅವರ ಮುಖ್ಯ ಗುರಿ ಅನ್ನುವಂಥದ್ದು ಚೈನ್ ಆಫ್ ಟ್ರಾನ್ಸ್ಮಿಷನ್ ಏನಿದೆ, ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂಥ ಈ ಟ್ರಾನ್ಸ್ಮಿಷನಿನ ಚೈನನ್ನು ಕಟ್ ಮಾಡುವಂಥದ್ದೇ ಅವರ ಮುಖ್ಯ ಉದ್ದೇಶ ಆಗಿತ್ತು. ಆದ ಕಾರಣದಿಂದಾಗಿ ವೈಡ್ ಸ್ಪ್ರೆಡ್ ಟೆಸ್ಟಿಂಗನ್ನು, ಅಂದರೆ ಟೆಸ್ಟಿಂಗನ್ನು ಮಾಡುವಂಥದ್ದನ್ನು ಹೆಚ್ಚುಗೊಳಿಸಿದ್ರು, ಎಲ್ಲರಿಗೂ ಕೂಡ ಟೆಸ್ಟಿಂಗನ್ನು ಮಾಡುವಂಥದ್ದು, ಚಿಕ್ಕದೊಂದು ಸಿಂಪ್ಟಮ್ಸ್ಗಳು ಮೈಲ್ಡ್ ಸಿಂಪ್ಟಮ್ಸ್ಗಳು ಕಂಡದ್ರೂ ಕೂಡ ಅವರನ್ನು ಮನೆಯಿಂದ ಆಚೆ ಇಟ್ಟು ಐಸೋಲೇಷನನ್ನು ಮಾಡೋದ್ರ ಮುಖಾಂತರವಾಗಿ ಸೆಂಟ್ರಲ್ ಕ್ವಾರಂಟೈನ್ನಲ್ಲಿ ಅವರನ್ನು ಬಂದಿಗೆ ಮಾಡೋ ಮುಖಾಂತರವಾಗಿ ಐಸೋಲೇಷನ್ ಅನ್ನುವಂಥದ್ದು ಮತ್ತು ವೈಡ್ ಸ್ಪ್ರೆಡ್ ಟೆಸ್ಟಿಂಗ್ ಅನ್ನುವಂಥದ್ದು ಇವೆರಡೂ ಕೂಡ ಇವರು ಮುಖ್ಯವಾಗಿ ಫೋಕಸ್ ಮಾಡಿದಂಥ ಏರಿಯಾ ಆಗಿತ್ತು. ಆದ್ದರಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಮೊದಲ ಬಾರಿಗೆ ಔಟ್ಬ್ರೇಕನ್ನು ಕಂಡಂಥ ವುಹಾನ್ ಪ್ರಾಂತ್ಯದಲ್ಲಿ ಈಗ ಸಾಕಷ್ಟು ಕೇಸಸ್ಗಳನ್ನು ನಾವು ಕಾಣದೇ ಇರೋದಕ್ಕೆ, ವುಹಾನ್ ಪ್ರಾಂತ್ಯ ಸಕ್ಸಸ್ಸನ್ನು ಕಾಣೋದಕ್ಕೆ ಆಗಿರುವಂಥದ್ದು. ಇವರ ಮುಖ್ಯ ಅಪ್ರೋಚ್ ಯಾವುದಾಗಿತ್ತು ಅಂತ ಅಂದರೆ ಚೈನ್ ಆಫ್ ಟ್ರಾನ್ಸ್ಮಿಷನ್ ಅನ್ನು ಬ್ರೇಕ್ ಮಾಡೋದ್ರ ಕಡೆ ಇವರ ಗಮನ ಇತ್ತು. ವೈಡ್ ಸ್ಪ್ರೆಡ್ ಟೆಸ್ಟಿಂಗ್ ಅನ್ನು ಇವರು ಮಾಡಿದ್ರು, ಪೇಷಂಟ್ಸ್ ಅನ್ನು ಮೈಲ್ಡ್ ಸಿಂಪ್ಟಮ್ಸ್ಗಳನ್ನು ಹೊಂದಿದ್ರು ಕೂಡ ಅವರನ್ನು ಐಸೋಲೇಟ್ ಮಾಡುವಂಥ ಕೆಲಸವನ್ನು ಇವರು ಮಾಡಿದ್ರು. ಇದರಿಂದ ನಾವು ಕೂಡ ಪಾಠ ಕಲಿಬೇಕಾಗಿರೋದೇನು ಅಂತಂದ್ರೆ, ಟೆಸ್ಟಿಂಗ್ ಕಿಟ್ಸ್ಗಳನ್ನು ನಮ್ಮಲ್ಲೇ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂತೇಳಿ ಇಂಡಿಜಿನಸ್ ಮೆಥಡ್ಸ್ಗಳು ಈಗ ಹೊಸದಾಗಿ ಬಂದಿದೆ. ಕಡಿಮೆ ದುಡ್ಡಿನಲ್ಲೇ ಟೆಸ್ಟಿಂಗ್ ಅನ್ನು ಮಾಡುವಂಥ ಕಿಟ್ಸ್ಗಳು ನಮ್ಮಲ್ಲಿ ಕೂಡ ಇಂಡಿಜಿನಸ್ ಆಗಿ ಡೆವಲಪ್ ಆಗ್ತಿದೆ. ಈ ರೀತಿಯಾದಂಥ ಟೆಸ್ಟಿಂಗ್ ಕಿಟ್ಸ್ಗಳನ್ನು ಬಳಸ್ಕೊಳ್ಳೋದ್ರ ಮುಖಾಂತರವಾಗಿ ಮೈಲ್ಡ್ ಸಿಂಪ್ಟಮ್ಸ್ಗಳನ್ನು ಹೊಂದಿರುವಂಥ ಎಲ್ಲರಿಗೂ ಕೂಡ ಒಂದು ವಿಗರಸ್ ಟೆಸ್ಟಿಂಗನ್ನು ಮಾಡೋದ್ರ ಮುಖಾಂತರವಾಗಿ ಟೆಸ್ಟಿಂಗನ್ನು ನಮ್ಮಲ್ಲಿ ಹೆಚ್ಚಿಗೆ ಮಾಡಿದಾಗ ನಾವು ಕೂಡ ಕೋವಿಡ್-19 ಬಲಿಯಾಗೋದ್ರಿಂದ ನಾವು ಕೂಡ ದೂರ ಇರಬಹುದು ಅನ್ನೋದನ್ನು ನಾವು ಈ ಚೀನಾದ ವುಹಾನ್ ಪ್ರಾಂತ್ಯದಿಂದ ಕಲಿಬೇಕಾಗಿರ್ತಕ್ಕಂಥ ಒಂದು ಪಾಠ ಆಗಿರುವಂಥದ್ದು. ಇವತ್ತಿನ TNA ಅಡಿಯಲ್ಲಿನ ಕಡೆಯ ಆರ್ಟಿಕಲ್ನಲ್ಲಿ NRIs ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಏನಿದ್ದಾರೆ ಇವರು ಈಗ ಸ್ಪೆಸಿಫೈಡ್ ಗೌರ್ಮೆಂಟ್ ಬಾಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂಥೇಳಿ 2020 ಬಜೆಟ್ ಅನೌನ್ಸ್ಮೆಂಟ್ನಲ್ಲಿ ಹೇಳಿದ್ರ ಕುರಿತಾಗಿ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ನೋಡೋಣ. ಇದನ್ನು ನಾವು GS Paper 3 ಇನ್ಕ್ಲೂಸಿವ್ ಗ್ರೋತ್ ಅಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ಇಟ್ ಅನ್ನೋದರ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬೋದಾಗಿದೆ. ಗೌರ್ಮೆಂಟ್ ಬಾಂಡ್ಸ್ಗಳನ್ನು ಫ್ರೀಯಾಗಿ ನಾನ್ ರೆಸಿಡೆಂಟ್ ಇನ್ವೆಸ್ಟರ್ಸ್ಗೆ ನೀಡುವಂಥ ಒಂದು ಅವಕಾಶವನ್ನು ಬಜೆಟ್ 2020 ನಮ್ಮ ಕೇಂದ್ರ ಸರ್ಕಾರ ಮುಂದಿಟ್ಟಿದೆ. ಇದರ ಕುರಿತಾಗಿ ನಾವು ಹೆಚ್ಚಿನ ಮಾಹಿತಿಯನ್ನು ಈ ಆರ್ಟಿಕಲ್ನಲ್ಲಿ ನೋಡೋಣ. ಸರ್ಕಾರ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಏನಿದ್ದಾರೆ FPI ಏನಿದೆ ಇದರ ಇನ್ವೆಸ್ಟ್ಮೆಂಟ್ ಲಿಮಿಟನ್ನು ಕೂಡ ಇನ್ಕ್ರೀಸ್ ಮಾಡಿಕೊಳ್ಬೇಕು ಕಾರ್ಪೊರೇಟ್ ಬಾಂಡ್ಸ್ಗಳಲ್ಲಿ ಅನ್ನೋದನ್ನು ಕೂಡ ತೀರ್ಮಾನಿಸಿದೆ. 9% ಅನ್ನುವಂಥ FPI ಏನಿತ್ತು ಕಾರ್ಪೊರೇಟ್ ಬಾಂಡ್ಸ್ಗಳ ವಿಚಾರವಾಗಿ ಇದನ್ನು 9-15% ಏರಿಸುವಂಥ ನಿರ್ಧಾರವನ್ನು ಕೂಡ ಮಾಡಿರುವಂಥದ್ದು ಸರ್ಕಾರ.
ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಸಪರೇಟ್ ಚಾನಲ್ ಅನ್ನು ನೀಡಿದೆ ಫುಲ್ಲಿ ಆಕ್ಸೆಸಿಬಲ್ ರೂಟ್ನ ಮುಖಾಂತರವಾಗಿ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಯಾರಿದ್ದಾರೆ ಇವರೆಲ್ಲರೂ ಕೂಡ ಗೌರ್ಮೆಂಟ್ ಬಾಂಡ್ಸ್ಗಳನ್ನು ವಿತ್ ಎಫೆಕ್ಟ್ ಫ್ರಮ್ ಏಪ್ರಿಲ್ ಫಸ್ಟ್ ಇವರು ಕೊಂಡುಕೊಳ್ಳುವಂತೆ ಅದು ಫುಲ್ಲಿ ಆಕ್ಸೆಸಿಬಲ್ ರೂಟ್ನ ಮುಖಾಂತರವಾಗಿ ಅಂಥೇಳಿ ಹೇಳ್ತಾ ಇರುವಂಥದ್ದು ಈ ಆರ್ಟಿಕಲ್ನಲ್ಲಿ. ಎಲಿಜಿಬಲ್ ಇನ್ವೆಸ್ಟರ್ಸ್ ಯಾರೆಲ್ಲ ಇದ್ದಾರೆ ಅಂದರೆ NRIsಗಳು ಅವರು ಸ್ಪೆಸಿಫೈಡ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಯಾವುದೇ ರೀತಿಯಾದಂಥ ಒಂದು ಇನ್ವೆಸ್ಟ್ಮೆಂಟ್ ಸೀಲಿಂಗ್ಸ್ಗಳಿಗೆ ಒಳಪಡದೆ ಅವರು ಎರಡು ಎಕ್ಸಿಸ್ಟಿಂಗ್ ರೂಟ್ಸ್ಗಳ ಮುಖಾಂತರವಾಗಿ ಇನ್ವೆಸ್ಟ್ ಮಾಡ್ಬೋದಾಗಿದೆ. ಮೀಡಿಯಂ ಟರ್ಮ್ ಫ್ರೇಮ್ವರ್ಕ್ನ ಮುಖಾಂತರವಾಗಿ, ಮತ್ತೊಂದು ವಾಲಂಟರಿ ರಿಟೆನ್ಷನ್ ರೂಟ್ನ ಮುಖಾಂತರವಾಗಿ ಅಂಥೇಳಿ RBI ಹೇಳಿರುವಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಮೀಡಿಯಂ ಟರ್ಮ್ ಫ್ರೇಮ್ವರ್ಕ್ ಅಂದ್ರೇನು, ವಾಲಂಟರಿ ರಿಟೆನ್ಷನ್ ರೂಟ್ ಅಂದ್ರೇನು ಅಂಥೇಳಿ ನಾವೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಭಾರತದ ಡೆಪ್ಟ್ ಮಾರ್ಕೆಟ್ನಲ್ಲಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ಗಳ ಇನ್ವೆಸ್ಟ್ಮೆಂಟನ್ನು ಹೆಚ್ಚು ಮಾಡಲಿಕ್ಕೆ ಅಂಥೇಳಿ ಒಂದು ನ್ಯೂ ಚಾನಲ್ ಆಫ್ ಇನ್ವೆಸ್ಟ್ಮೆಂಟನ್ನು ಅವೈಲಬಲ್ ಮಾಡಿರುವಂಥದ್ದು. ಇದನ್ನೇ ನಾವು ವಾಲಂಟರಿ ರಿಟೆನ್ಷನ್ ರೂಟ್ ಅಂಥೇಳಿ ಕರಿತೇವೆ. ಈಗಾಗಲೇ ಅವ್ರಿಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ರೂಟ್ಗಳೇನಿದ್ದಾವೆ ಅದರ ಓವರ್ ಆ್ಯಂಡ್ ಅಬೌವ್ ಆಗಿ ಇದೊಂದು ಹೊಸ ಚಾನಲನ್ನು ಅವರಿಗೆ ನೀಡಿರುವಂಥದ್ದು, FPIನ ಮುಖಾಂತರವಾಗಿ ಡೆಪ್ಟ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಅಂಥೇಳಿ. ಈಗಾಗಲೇ ರೆಗ್ಯುಲರ್ ರೂಟ್ನ ಮುಖಾಂತರವಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವಕಾಶ ಇದ್ದರೂ ಕೂಡ ಒಂದು ನ್ಯೂ ಚಾನಲನ್ನು ತಂದಿದ್ದು ಯಾಕೆ ಅಂತ ನೋಡೋದಾದರೆ, ವಾಲಂಟರಿ ರಿಟೆನ್ಷನ್ ರೂಟ್ನ ಆಬ್ಜೆಕ್ಟಿವ್ ಏನು ಅಂತಂದರೆ ಲಾಂಗ್ ಟರ್ಮ್ ಮತ್ತು ಸ್ಟೇಬಲ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡುವಂಥದ್ದು ಡೆಪ್ಟ್ ಮಾರ್ಕೆಟ್ಸ್ಗಳಲ್ಲಿ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಸ್ಗಳಿಗೆ ಒಂದು ಆಪರೇಷನಲ್ ಫ್ಲೆಕ್ಸಿಬಿಲಿಟಿಯನ್ನು ಅವರ ಇನ್ವೆಸ್ಟ್ಮೆಂಟನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಪರೇಷನಲ್ ಫ್ಲೆಕ್ಸಿಬಿಲಿಟಿಯನ್ನು ನೀಡೋದ್ರ ಮುಖಾಂತರವಾಗಿ ಲಾಂಗ್ ಟರ್ಮ್ ಮತ್ತು ಸ್ಟೇಬಲ್ FPI ಇನ್ವೆಸ್ಟ್ಮೆಂಟ್ಸ್ಗಳನ್ನು ಡೆಪ್ಟ್ ಮಾರ್ಕೆಟ್ಸ್ಗಳಲ್ಲಿ ತರುವಂಥ ಒಂದು ಉದ್ದೇಶವನ್ನು ಈ ವಾಲಂಟರಿ ರಿಟೆನ್ಷನ್ ರೂಟ್ ಅನ್ನುವಂಥದ್ದು ಹೊಂದಿರೋದು. ನಾನ್ ರೆಸಿಡೆಂಟ್ ಇಂಡಿಯನ್ಸ್ಗಳು ಸ್ಪೆಸಿಫೈಡ್ ಗೌರ್ಮೆಂಟ್ ಬಾಂಡ್ಸ್ಗಳಲ್ಲಿ April 1st ಫುಲ್ಲಿ ಆಕ್ಸೆಸಿಬಲ್ ರೂಟ್ ಅನ್ನುವಂಥ ಒಂದು ಹೊಸ ಸಪ್ರೇಟ್ ಚಾನಲ್ನ ಮುಖಾಂತರವಾಗಿ ಇನ್ವೆಸ್ಟ್ ಮಾಡೋದಕ್ಕೆ RBI ಅನ್ನುವಂಥದ್ದು ಪರ್ಮಿಷನ್ ಅನ್ನು ನೀಡಿರುವಂಥದ್ದು. ಇದರ ಅಡಿಯಲ್ಲಿ ಎಲಿಜಿಬಲ್ ಇನ್ವೆಸ್ಟರ್ಸ್ ಆಗಿರತಕ್ಕಂಥ NRIsಗಳಿಗೆ ಯಾವುದೇ ಒಂದು ರೀತಿಯಾದಂಥ ಸೀಲಿಂಗ್ ಲಿಮಿಟ್ಸ್ಗಳು ಇರೋದಿಲ್ಲ. ಎರಡು ರೂಟ್ಸ್ಗಳ ಮುಖಾಂತರವಾಗಿ ಅವರು ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಬೋದು, ಒಂದು ಮೀಡಿಯಂ ಟರ್ಮ್ ಫ್ರೇಮ್ವರ್ಕ್ ಮತ್ತೊಂದು ವಾಲಂಟರಿ ರಿಟೆನ್ಷನ್ ರೂಟ್. ಈ ಎರಡು ರೂಟ್ಸ್ಗಳ ಮುಖಾಂತರವಾಗಿ ಅವರು ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಬೋದು. RBIನ ಈ ಒಂದು ನಡೆಯಿಂದಾಗಿ ನಾನ್ ರೆಸಿಡೆಂಟ್ಸ್ ಇಂಡಿಯನ್ಸ್ಗೆ ಇಂಡಿಯನ್ ಗೌರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್ನ ವಿಷಯದಲ್ಲಿ ಒಂದು ಈಸಿ ಆಕ್ಸೆಸ್ಸನ್ನು ನೀಡಿದಂತಾಗುತ್ತೆ. ಹಾಗೆ ಅವರಲ್ಲಿಗೆ ಇನ್ಕ್ಲೂಷನನ್ನು ಮಾಡ್ಬೋದಾಗಿರುತ್ತೆ. ಗ್ಲೋಬಲ್ ಬಾಂಡ್ ಇಂಡಿಸಸ್ನ ವಿಚಾರವಾಗಿ ಅವರನ್ನು ಇನ್ಕ್ಲೂಷನ್ ಕೂಡ ಮಾಡ್ಕೋಬೋದಾಗುತ್ತೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಗೌರ್ಮೆಂಟ್ ಬಾಂಡ್ಸ್ಗಳಲ್ಲಿ ಇನ್ಫ್ಲೋ ಆಫ್ ಸ್ಟೇಬಲ್ ಫಾರಿನ್ ಇನ್ವೆಸ್ಟ್ಮೆಂಟನ್ನು ಕಾಣ್ಬೋದಾಗಿರುತ್ತೆ. ಇವತ್ತಿನ ಆರ್ಟಿಕಲ್ಸ್ಗಳಲ್ಲಿ ಮತ್ತೊಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಅಂತಂದರೆ ಬ್ಯಾಗ್ ವಾಲ್ ಮಾಸ್ಕ್ ಅನ್ನುವಂಥ ಮಾಸ್ಕ್ಗಳನ್ನು IIT ಹೈದರಾಬಾದ್ನವರು ಕಂಡುಹಿಡಿದಿದ್ದಾರೆ. ಈ ಮಾಸ್ಕ್ಗಳನ್ನು ಇವತ್ತು ವೆಂಟಿಲೇಟರ್ಸ್ಗಳಿಗೆ ಆಲ್ಟರ್ನೇಟಿವ್ಸ್ನಾಗಿ ಯೂಸ್ ಮಾಡ್ಕೋಬೋದಾಗಿದೆ. COVID-19ನಿಂದಾಗಿ ಸಾಕಷ್ಟು ಜನರಿಗೆ ವೆಂಟಿಲೇಟರ್ಸ್ ಬೇಕಾದಂಥ ಸಂದರ್ಭದಲ್ಲಿ ಆಲ್ಟರ್ನೇಟಿವ್ ಆಗಿ ಈ ಒಂದು ಬ್ಯಾಗ್ ವಾಲ್ ಮಾಸ್ಕ್ಗಳನ್ನೇ ವೆಂಟಿಲೇಟರ್ಸ್ಗಳಾಗಿ ಉಪಯೋಗಿಸ್ಕೋಬೋದಾಗುತ್ತೆ. ಕರೆಂಟ್ಲಿ ಇವರು ಕಂಡಿಡ್ತಿರ್ತಕ್ಕಂಥ ಈ ಒಂದು ಡೆವಲಪ್ ಮಾಡಿರ್ತಕ್ಕಂಥ ಈ ಒಂದು ಬ್ಯಾಗ್ ವಾಲ್ ಮಾಸ್ಕ್ಗಳು ಹ್ಯಾಂಡ್ ಪವರ್ಡ್ ಆಗಿರೋದ್ರಿಂದ ಇವನ್ನ ಸಾಕಷ್ಟು ಸಮಯಕ್ಕೆ ವೆಂಟಿಲೇಟರ್ಸ್ಗಳಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಬ್ಯಾಟ್ರೀಸ್ಗಳನ್ನು ಬಳಸೋದ್ರ ಮುಖಾಂತರವಾಗಿ ಇದನ್ನು ಇನ್ನಷ್ಟು ಡೆವಲಪ್ ಮಾಡಿದಾಗ ಅವುಗಳನ್ನು ವೆಂಟಿಲೇಟರ್ಸ್ಗಳನ್ನಾಗಿ ಬಳಸ್ಬೋದಾಗುತ್ತೆ. ಈ ಒಂದು ಬ್ಯಾಗ್ ವಾಲ್ ಮಾಸ್ಕ್ಗಳನ್ನು ಯಾರು ಕಂಡುಹಿಡಿದ್ರು ಅಂತಂದರೆ IIT ಹೈದರಾಬಾದ್ನವರು ಅನ್ನೋದು ನಮ್ಗೆ ಗೊತ್ತಾಗಬೇಕಾಗುತ್ತೆ. ನೀವು ಕರೋನಾವನ್ನು ಹೊಡೆದೋಡ್ಸೋದಕ್ಕೆ ಇಂಡಿಜಿನಸ್ ಮೆಥಡ್ಸ್ಗಳು ಯಾವನ್ನು ನಮ್ಮವರು ಕಂಡುಹಿಡಿದ್ರು ಅಂದಾಗ ನಮ್ಮಲ್ಲಿ ಮಾಡಿದಂಥ ಶ್ರಮಗಳು ಯಾವೆಲ್ಲ ಇದ್ದಾವೆ ಆ ಶ್ರಮಗಳಲ್ಲಿ ಇದನ್ನು ಕೂಡ ಲಿಸ್ಟ್ ಮಾಡ್ಬೋದಾಗುತ್ತೆ. IIT ಹೈದರಾಬಾದ್ನವರು ಈ ಒಂದು ಬ್ಯಾಗ್ ವಾಲ್ ಮಾಸ್ಕ್ಗಳನ್ನು ನಮ್ಮಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಕೊರತೆಯನ್ನು ಹೊಡೆದೋಡಿಸೋದಕ್ಕೆ ವೆಂಟಿಲೇಟರ್ಸ್ಗಳ ಕೊರತೆಯಿಂದ ಹೊರಬರೋದಕ್ಕೆ ಅಂಥೇಳಿ ಇವರೊಂದು ಆಲ್ಟರ್ನೇಟಿವನ್ನು ಗಿಫ್ಟ್ ಆಗಿ ನೀಡಿದ್ರು ಅಂಥೇಳಿ ನಾವು ನಮ್ಮ ಮೇನ್ಸ್ ಆನ್ಸರ್ನಲ್ಲಿ ಬರ್ಕೋಬೋದಾಗುತ್ತೆ. ಇನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುವಂಥ ಒಂದು ಟರ್ಮ್ ಅಂತಂದರೆ ವಿತ್ಡ್ರಾವಲ್ ಎಫೆಕ್ಟ್. ಇದನ್ನು ನಾವು KPSCಯಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ UPSCಯಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. UPSC ಅಥವಾ KPSC ಪರೀಕ್ಷೆಗಳಲ್ಲಿ ಒಂದು ಟರ್ಮನ್ನು ಕೊಟ್ಬಿಟ್ಟು ಈ ಒಂದು ಟರ್ಮಿನ ಮೀನಿಂಗ್ ಏನು ಇತ್ತೀಚೆಗೆ ಇದು ಸುದ್ದಿಯಲ್ಲಿತ್ತು ಅಂತ ಕೂಡ ಕೇಳ್ಬೋದು. ಈಗ COVID-19ನಿಂದಾಗಿ ಲಾಕ್ಡೌನ್ ಆಗಿರೋದ್ರಿಂದ ಮದ್ಯದ ಅಂಗಡಿಗಳು ಕೂಡ ಭಾರತದೆಲ್ಲೆಡೆ ಕ್ಲೋಸ್ ಆಗಿರುವಂಥ ಸಂದರ್ಭದಲ್ಲಿ ಮದ್ಯಪಾನ ವ್ಯಸನಿಗಳು ಯಾರಿದ್ರು, ಸಿಗರೇಟ್ ಮತ್ತು ಆಲ್ಕೋಹಾಲ್ನಂಥ ಈ ಒಂದು ಮದ್ಯಪಾನಕ್ಕೆ ತುತ್ತಾಗಿದ್ದಂಥವ್ರು, ಅವರಿಗೆ ಮದ್ಯಪಾನ ಇವತ್ತು ಆಲ್ಕೋಹಾಲ್ ಅನ್ನುವಂಥದ್ದು ಸಿಗದೇ ಇರುವಂಥ ಕಾರಣದಿಂದಾಗಿ ಅವರು ವಿತ್ಡ್ರಾವಲ್ ಎಫೆಕ್ಟನ್ನು ಕಾಣ್ತಾ ಇರುವಂಥದ್ದು, ಅಂದರೆ ಮಾನಸಿಕ ಹಾಗೂ ದೈಹಿಕ ಖಿನ್ನತೆಗೆ ಅವರು ಒಳಗಾಗ್ತಾ ಇದ್ದಾರೆ. ಇದನ್ನು ನಾವು ವಿತ್ಡ್ರಾವಲ್ ಎಫೆಕ್ಟ್ ಅಂಥೇಳಿ ಕರೆಯುವಂಥದ್ದು. ಇದು ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುವಂಥ ಒಂದು ಟರ್ಮು, ಇದನ್ನು ನೀವು ನೆನಪಿನಲ್ಲಿಟ್ಕೊಳ್ಳಿ, ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಇವತ್ತಿನ ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಂನ ಅಡಿಯಲ್ಲಿ ಮೂರು ಎಡಿಟೋರಿಯಲ್ಸ್ಗಳನ್ನು ನೋಡೋಣ. ನಮ್ಮ ಮೊದಲ ಎಡಿಟೋರಿಯಲ್ ಲಾಕಿಂಗ್ ಡೌನ್
ಟೂ ಡಿಫ್ರೆಂಟ್ ಇಂಡಿಯಾಸ್. ಅಂದರೆ ಈ ಲಾಕ್ಡೌನ್ ಅನ್ನುವಂಥದ್ದು ಏನಾಗ್ತಿದೆ, ಕೋವಿಡ್ 19 ಇಂಪ್ಯಾಕ್ಟಿಂದಾಗಿ ಆಗಿರುವಂಥ ಲಾಕ್ಡೌನ್ ಅನ್ನುವಂಥದ್ದು ಎರಡು ಡಿಫ್ರೆಂಟ್ ಇಂಡಿಯಾಸ್ಗಳ ಮೇಲೆ ಎಫೆಕ್ಟನ್ನು ಮಾಡ್ತಾ ಇದೆ. ಅಂದರೆ ಭಾರತದಲ್ಲಿ ಎಲೈಟ್ ಪೀಪಲ್ನ ಮೇಲೆ ಆಗ್ತಿರುವಂಥ ಎಫೆಕ್ಟ್ ಅಷ್ಟಾಗಿ ಏನೂ ಇಲ್ಲ, ಆದರೆ ಯಾರೆಲ್ಲ ಕೂಡ ಬಡವರಿದ್ದಾರೆ, ಮೈಗ್ರೆಂಟ್ ವರ್ಕರ್ಸ್ ಇದ್ದಾರೆ, ಡೈಲಿ ವೇಜ್ ಲೇಬರ್ಸ್ ಇದ್ದಾರೆ, ಇಂಥವ್ರಿಗೆ ಇದು ಬಹಳನೇ ಎಫೆಕ್ಟನ್ನು ಮಾಡ್ತಾ ಇದೆ. ಈ ರೀತಿಯಾಗಿ ಎರಡು ಡಿಫ್ರೆಂಟ್ ಇಂಡಿಯಾಗಳ ಮೇಲೆ ಡಿಫ್ರೆಂಟ್ ರೀತಿಯಾದಂಥ ವ್ಯತಿರಿಕ್ತ ಪರಿಣಾಮಗಳನ್ನು ಈ ಲಾಕ್ಡೌನ್ ಅನ್ನುವಂಥದ್ದು ಮಾಡ್ತಾ ಇದೆ ಅಂತ ಹೇಳಿ ಈ ಒಂದು ಎಡಿಟೋರಿಯಲ್ನಲ್ಲಿ ಹೇಳ್ತಾ ಇರುವಂಥದ್ದು. ಇನ್ನು ಎರಡನೇ ಎಡಿಟೋರಿಯಲ್ನಲ್ಲಿ ಸ್ಟಾಪಿಂಗ್ ದ ಸ್ಪ್ರೆಡ್ ಕೇರಿಂಗ್ ಫಾರ್ ಲೈವ್ಸ್ ಅನ್ನುವಂಥದ್ದು, ಇದರ ಅಡಿಯಲ್ಲಿ ಯಾವ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರದವರು ಈ ಕೋವಿಡ್ 19 ಸ್ಪ್ರೆಡ್ಅನ್ನು ಕೂಡ ತಡೆಗಟ್ಟೋದ್ರ ಮುಖಾಂತರವಾಗಿ, ಹಾಗೆ ಎಲ್ಲ ಜನಜೀವನಗಳಿಗೂ ಕೂಡ ಅದೇ ರೀತಿಯಾಗಿ ನಡೀಲಿ ಅಂತ ಹೇಳಿ, ಮತ್ತು ಯಾರೆಲ್ಲ ಕೂಡ ಮೈಗ್ರೆಂಟ್ ವರ್ಕರ್ಸು, ಲೇಬರ್ಸು, ಪೂರ್ ಪೀಪಲ್ ಇದ್ದಾರೆ, ಅಂಥವರ ಜೀವನ ಕೂಡ ಅಸ್ತವ್ಯಸ್ತ ಆಗದೇ ಇರುವಂತೆ, ಅವರಿಗೆ ಬೇಕಾಗುವಂಥ ಫುಡ್ ಸೆಕ್ಯೂರಿಟಿಯನ್ನು ಕೂಡ ನೀಡುವಂತೆ ಯಾವೆಲ್ಲ ಕ್ರಮಗಳನ್ನು ಕರ್ನಾಟಕ ಸರ್ಕಾರ ತಗೊಳ್ತಾ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ, ಈ ಕ್ರೈಸಿಸ್ನ ಸಂದರ್ಭದಲ್ಲಿ ಅಂಥೇಳಿ ಈ ಎರಡನೇ ಎಡಿಟೋರಿಯಲ್ನಲ್ಲಿ ಮಾತಾಡ್ತಾ ಇರುವಂಥದ್ದು. ಇನ್ನು ನಮ್ಮ ಮೂರನೇ ಎಡಿಟೋರಿಯಲ್ನಲ್ಲಿ ಥ್ರೆಟ್ ಟು ಫುಡ್ ಸೆಕ್ಯೂರಿಟಿ ಅನ್ನೋದಾಗಿದೆ. ಈ ಎಡಿಟೋರಿಯಲ್ನ ಅಡಿಯಲ್ಲಿ ಗ್ಲೋಬಲ್ ಫುಡ್ ಚೈನ್ ಅನ್ನುವಂಥದ್ದು ಅಲೈವ್ ಆಗಿರುವಂತೆ ನೋಡ್ಕೊಳ್ಬೇಕಾಗುತ್ತೆ. ಯಾವುದೇ ಸಂದರ್ಭದಲ್ಲೂ ಕೂಡ ಈ ಫುಡ್ ಚೈನ್ ಅನ್ನುವಂಥದ್ದು ಅಲೈವ್ ಆಗದೇ ಇರುವಂತೆ ನಾವು ಮಾಡಬಾರ್ದು, ಅಲೈವ್ ಆಗಿರುವಂತೆ ನೋಡ್ಕೊಳ್ಳುವಂಥ ಕೆಲಸವನ್ನು ಪಾಲಿಸಿ ಮೇಕರ್ಸ್ಗಳು ಮಾಡಬೇಕು ಅನ್ನೋದ್ರ ಕುರಿತಾಗಿ ಈ ಒಂದು ಎಡಿಟೋರಿಯಲ್ ಹೇಳ್ತಾ ಇರುವಂಥದ್ದು. ಇವತ್ತಿನ ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಂನ ಅಡಿಯಲ್ಲಿ ನಮ್ಮ ಮೊದಲ ಎಡಿಟೋರಿಯಲ್ ಲಾಕಿಂಗ್ ಡೌನ್ ಟೂ ಡಿಫ್ರೆಂಟ್ ಇಂಡಿಯಾಸ್ ಅನ್ನೋದಾಗಿದೆ. ಇದನ್ನು ನಾವು ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಫಾರ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ಸ್ ಅಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದರ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಅನ್ನುವ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬೋದಾಗುತ್ತೆ. ಭಾರತದಲ್ಲಿ 21 ದಿನಗಳ ಮಟ್ಟಿಗೆ ಲಾಕ್ಡೌನ್ ಅನ್ನು ಏನು ಅನೌನ್ಸ್ ಮಾಡಿದ್ದಾರೆ, ಇದು ಭಾರತದಲ್ಲಿರ್ತಕ್ಕಂಥ ಎರಡು ಡಿಫ್ರೆಂಟ್ ಇಂಡಿಯಾಸ್ಗಳ ಮೇಲೆ ಎರಡು ಡಿಫ್ರೆಂಟ್ ರೀತಿಯಾದಂಥ ಪರಿಣಾಮವನ್ನು ಬೀರ್ತಾ ಇದೆ ಅಂಥೇಳಿ ಹೇಳ್ತಾ ಇರುವಂಥದ್ದು. ಲಾಕ್ಡೌನ್ನಿಂದಾಗಿ ಡಿಸ್ಪ್ರಪೋರ್ಷನೇಟ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಬಡ ಹಾಗೂ ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥ ಎಲ್ಲರ ಮೇಲೆ ಆಗ್ತಾ ಇರುವಂಥದ್ದು, ಮತ್ತು ಸರ್ಕಾರ ಯಾವೆಲ್ಲ ರೀತಿಯ ಕ್ರಮಗಳನ್ನು ತಗೊಳ್ಳೋದ್ರ ಮೂಲಕವಾಗಿ ಈ ಒಂದು ಲಾಕ್ಡೌನಿನ ಎಫಿಕಸಿಯನ್ನು ಇಂಪ್ರೂವ್ ಮಾಡ್ಬೋದಾಗಿತ್ತು, ಎಷ್ಟು ಅನ್ಪ್ರಿಪೇರ್ಡ್ ಆಗಿ ಈ ಲಾಕ್ಡೌನ್ ಅನ್ನೋದು ಆಗಿದೆ, ಅದರಿಂದ ಬಡ ಜನತೆಯ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ, ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ವರ್ಕ್ ಮಾಡ್ತಿದ್ದಂಥವರ ಮೇಲೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟನ್ನು ಅದು ಮಾಡ್ತಾ ಇದೆ ಅನ್ನೋದ್ರ ಕುರಿತಾಗಿ ಈ ಒಂದು ಎಡಿಟೋರಿಯಲ್ ಇರುವಂಥದ್ದು. ಯಾವುದೇ ಒಂದು ಪ್ರಿಪೇರ್ಡ್ನೆಸ್ ಇಲ್ಲದೆ ಅಥವಾ ಮೊದಲೇ ಘೋಷಣೆಯನ್ನು ಮಾಡದೆ ಒಂದು 24 ಗಂಟೆಯ ಅಲರ್ಟ್ನೆಸ್ ಅನ್ನು ಕೂಡ ನೀಡಿದೆ, ಮುಂಚೆಯೇ ಮುಂಚಿತವಾಗಿ ಹೇಳದೆ ಒಂದು ಅರ್ಜೆನ್ಸಿನಲ್ಲಿ ಈ ಲಾಕ್ಡೌನ್ ಅನ್ನು ಅನೌನ್ಸ್ ಮಾಡಿದಂತರ ಪರಿಣಾಮವಾಗಿ ಕನ್ಫ್ಯೂಷನ್ ಅನ್ನುವಂಥದ್ದು, ಅನ್ಸರ್ಟೆನಿಟಿ ಅನ್ನುವಂಥದ್ದು, ಒಂದು ಇನ್ಸೆಕ್ಯೂರಿಟಿ ಅನ್ನುವಂಥದ್ದು ಅನ್ಪ್ರಿಪೇರ್ಡ್ ಪೀಪಲ್ ಆದಂಥ ಅನ್ಆರ್ಗನೈಸ್ಡ್ ವರ್ಕರ್ಸ್ ಏನಿದ್ದಾರೆ, ಮೈಗ್ರೆಂಟ್ ವರ್ಕರ್ಸ್, ಕನ್ಸ್ಟ್ರಕ್ಷನ್ ವರ್ಕರ್ಸ್, ಇಂಥವ್ರ ಮೇಲೆ ಬೀರಿದ್ದಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಈ ಒಂದು ಕೋವಿಡ್ 19 ಅನ್ನುವಂಥ ಒಂದು ಡಿಸೀಸು ಅಥವಾ ಕರೋನಾ ವೈರಸ್ಸು ಭಾರತದಲ್ಲಿ ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ಎರಡು ಡಿಫ್ರೆಂಟ್ ಭಾರತ ಏನಿದೆ, ಈ ಎರಡೂ ಡಿಫ್ರೆಂಟ್ ಭಾರತದ ಮೇಲೆ ಎರಡೆರಡು ರೀತಿಯಾದಂಥ ಪರಿಣಾಮವನ್ನು ಬೀರಿದೆ ಅಂಥೇಳಿ ಈ ಒಂದು ಎಡಿಟೋರಿಯಲ್ನಲ್ಲಿನ ಎಡಿಟರ್ ಅಥವಾ ಲೇಖಕರು ಹೇಳ್ತಾ ಇರುವಂಥದ್ದು. ಇವರು ಹೇಳ್ತಾರೆ, ಯಾರೆಲ್ಲ ಕ್ವಾರಂಟೈನನ್ನು ವೈಲೇಟ್ ಮಾಡಿದ್ರು, ಯಾರೆಲ್ಲ ಬೇರೆ ದೇಶಗಳಿಂದ ಈ ರೋಗವನ್ನು ಹೊತ್ತುಕೊಂಡು ನಮ್ಮ ದೇಶಕ್ಕೆ ಬಂದರು, ಅಂಥವರೆಲ್ಲರೂ ಕೂಡ ಇವತ್ತು ಆರಾಮಾಗೇ ಇದ್ದಾರೆ. ಆದರೆ ಯಾರು ಈ ರೋಗಕ್ಕೂ ಸಂಬಂಧವೇ ಇರಲಿಲ್ಲ, ಯಾರೆಲ್ಲ ದಿನಗೂಲಿ ಕೆಲಸಗಾರರಾಗಿ ಕೆಲಸ ಮಾಡ್ತಿದ್ರು, ಕನ್ಸ್ಟ್ರಕ್ಷನ್ನಲ್ಲಿ ಕೆಲಸ ಮಾಡ್ತಾ ಇದ್ರು, ಮೈಗ್ರೆಂಟ್ ವರ್ಕರ್ಸ್ಗಳಿದ್ರು, ಇಂಥವರಿಗೂ ಈ ಒಂದು ಕೋವಿಡ್ 19 ಅನ್ನುವಂಥ ಡಿಸೀಸ್ಗೂ ಸಂಬಂಧವೇ ಇರಲಿಲ್ಲ. ಆದರೆ ಅದರ ಪರಿಣಾಮವನ್ನು ಯಾರೋ ಒಂದು ಎಲೈಟ್ ಪೀಪಲ್ಲು ಹೊರ ದೇಶದಿಂದ ಹೊತ್ತು ತಂದಂಥ ಈ ಒಂದು ಕಾಯಿಲೆಯನ್ನು ಇವರು ಇವತ್ತು ಆ ಕಾಯಿಲೆಯ ವ್ಯತಿರಿಕ್ತ ಪರಿಣಾಮವನ್ನು ಇವರು ಅನುಭವಿಸಬೇಕಾಗಿ ಬಂದಿರುವಂಥ ಒಂದು ದುಸ್ಥಿತಿ ಬಂದಿದೆ, ಲಾಕ್ಡೌನನ್ನು ಸರಿಯಾದ ಪ್ರಿಪೇರ್ಡ್ನೆಸ್ ಇಲ್ಲದೆ ಮಾಡಿದ್ರಿಂದಾಗಿ ಅಂಥೇಳಿ ಈ ಒಂದು ಎಡಿಟರ್ ಅಥವಾ ಲೇಖಕರು ಹೇಳ್ತಾ ಇರುವಂಥದ್ದು. ಅನ್ಪ್ರಿಪೇರ್ಡ್ ಲಾಕ್ಡೌನ್ನಿಂದಾಗಿ ಹಲವಾರು ಸಮಸ್ಯೆಗಳು ಈ ಒಂದು ಮೈಗ್ರೆಂಟ್ ಪೀಪಲ್ಗೆ, ಡೈಲಿ ವರ್ಕರ್ಸ್ಗೆ ಆಗಿರುವಂಥದ್ದು, ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥವರೆಲ್ಲರಿಗೂ ಈ ಒಂದು ಸಮಸ್ಯೆಗಳು ತಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಯಾವೆಲ್ಲ ಕ್ರಮಗಳನ್ನು ತಗೋಬೇಕು ಈ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಅಂಥೇಳಿ ಒಂದಷ್ಟು ಸಲ್ಯೂಷನ್ಸ್ಗಳನ್ನು ಈ ಎಡಿಟೋರಿಯಲ್ನಲ್ಲಿ ನೀಡಿದ್ದಾರೆ, ಅವುಗಳ ಕುರಿತು ಚರ್ಚೆ ಮಾಡೋಣ. ಮೈಗ್ರೆಂಟ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿದ್ದಂಥ ಲೇಬರ್ಸ್ಗಳು ಪ್ರಾಪರ್ ಸ್ಕ್ರೀನಿಂಗ್ ಅನ್ನು ಮಾಡಿದ ನಂತರದಲ್ಲಿ ಅವರವರ ಊರುಗಳಿಗೆ ಅವರು ತಲುಪಬೇಕಾಗುತ್ತೆ. ಅವರು ಹೋಗುವಂಥ ಸಂದರ್ಭದಲ್ಲಿ ಅಥವಾ ಅವರು ತಲುಪಿದಂಥ ಸಂದರ್ಭದಲ್ಲಿ ಎರಡೂ ಸಂದರ್ಭಗಳಲ್ಲೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಆಹಾರದ ಕೊರತೆ ಅನ್ನುವಂಥದ್ದು ಆಗಬೇಕಾಗಿಲ್ಲ. ಪ್ರಾಕ್ಟಿಕಲ್ ಹೆಲ್ತ್ ಪ್ರೋಟೋಕಾಲ್ಸ್ಗಳು ಅವರ ಮೈಂಡ್ನಲ್ಲಿ ಇರಬೇಕಾಗುತ್ತೆ. ಹಾಗೆ ಸರ್ಕಾರದಿಂದ ನಮ್ಮ ಜೀವನದ ಮೇಲೆ, ನಮ್ಮ ಹೊಟ್ಟೆಪಾಡಿಗಾಗಿ ನಾವು ಮಾಡ್ತಿರುವಂಥ ಕೆಲಸದ ಮೇಲೆ ಅಥವಾ ನಮ್ಮ ಹೊಟ್ಟೆಪಾಡಿಗೆ ಯಾವುದೇ ಒಂದು ರೀತಿಯಾದಂಥ ಧಕ್ಕೆ ಅನ್ನೋದು ಆಗೋದಿಲ್ಲ ಅನ್ನೋದ್ರ ಕುರಿತಾದಂತೆ ಅವ್ರಿಗೊಂದು ರೀಅಶ್ಯೂರೆನ್ಸನ್ನು ಕೂಡ ಈ ಸರ್ಕಾರ ನೀಡಬೇಕಾಗುತ್ತೆ ಅವರು ಅವ್ರ ಮನೆಯನ್ನು ತಲುಪುವಷ್ಟರಲ್ಲಿ. ಅದಾದ ನಂತರದಲ್ಲೂ ಕೂಡ ಅವರು ಅವರ ಊರುಗಳನ್ನು, ಮನೆಗಳನ್ನು ತಲುಪಿದ ನಂತರದಲ್ಲೂ ಕೂಡ ಅವಶ್ಯವಿದ್ದಂಥ ಸಂದರ್ಭದಲ್ಲಿ ಅವರನ್ನು ಅಬ್ಸರ್ವೇಷನಲ್ಲಿ ಇಡಬೇಕಾಗುತ್ತೆ, ಫರ್ದರ್ ಸ್ಕ್ರೀನಿಂಗನ್ನು ಮಾಡಬೇಕಾಗುತ್ತೆ, ಐಸೋಲೇಷನನ್ನು, ಟೆಸ್ಟಿಂಗನ್ನು, ಕ್ವಾರಂಟೈನಾಗಿ ಇಡುವಂಥ ಇವೆಲ್ಲ ಕೆಲಸಗಳನ್ನು ಮಾಡುವಂಥ ಜವಾಬ್ದಾರಿ ಸರ್ಕಾರದ್ದಾಗಬೇಕಾಗುತ್ತೆ. ಆ ಮೈಗ್ರೆಂಟ್ ವರ್ಕರ್ಸ್ಗಳ ಫ್ಯಾಮಿಲೀಸ್ ಏನಿದೆ ಅವರ ಸಂಸಾರವೂ ಕೂಡ ಮುಂದಿನ ಕೆಲವು ತಿಂಗಳುಗಳ ಕಾಲ ಮಿನಿಮಮ್ ಗ್ಯಾರಂಟಿ
ಫುಡ್ಡನ್ನು ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯವನ್ನು ನಾವು ಒದಗಿಸ್ಕೊಡ್ತೀವಿ ಅಂತ ಹೇಳಿ ಆರೋಗ್ಯಕ್ಕೆ ಬೇಕಾದಂಥ ಆರೋಗ್ಯದ ಸೌಲಭ್ಯಗಳನ್ನು ಅದಾದ ನಂತರದಲ್ಲಿ ಒಂದಷ್ಟು ಇನ್ಕಮನ್ನು ಕೂಡ ಅವರು ಫ್ಯಾಮಿಲಿಗೆ ನೀಡುವಂಥ ಜವಾಬ್ದಾರಿಯನ್ನು ಸರ್ಕಾರ ಹೊತ್ತುಕೊಳ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ 5 KGಯಷ್ಟು ಗೋಧಿ ಅಥವಾ ಅಕ್ಕಿಯನ್ನು ಫ್ರೀಯಾಗಿ 3 ತಿಂಗಳ ಕಾಲ ಕಾಡ PDSನ ಅಡಿಯಲ್ಲಿ ನೀಡುವಂಥ ನಿರ್ಧಾರವನ್ನು ಸರ್ಕಾರ ತಗೊಂಡಿರುವಂಥದ್ದು ಒಂದು ವೆಲ್ಕಮಿಂಗ್ ಸ್ಟೆಪ್ ಅಂತ ಹೇಳ್ಬೋದು. ಸರ್ಕಾರ ಬಡಜನರಿಗೆ ಅಥವಾ ಮೈಗ್ರೆಂಟ್ ವರ್ಕರ್ಸ್ಗೆ ಡೈಲಿ ವೇಜ್ ಲೇಬರ್ಸ್ಗೆ ತಲುಪಬೇಕು ಅಂತಿರ್ತಕ್ಕಂಥ ರಿಸೋರ್ಸಸ್ಗಳ ಆಪ್ಟಿಮಮ್ ಮತ್ತು ಎಫೆಕ್ಟಿವ್ ಯುಟಿಲೈಸೇಷನ್ ಅನ್ನುವಂಥದ್ದು ಆಗಬೇಕಾಗಿದೆ. ಭಾರತದಲ್ಲಿ ಈಗಿರುವಂಥ ಕರೆಂಟ್ ಫುಡ್ ಗ್ರೈನ್ ಸ್ಟಾಕ್, ಆಹಾರ ಧಾನ್ಯಗಳು ಎಷ್ಟು ಸ್ಟಾಕ್ ಇದೆ ನಮ್ಮ ಬಳಿ ಅಂತ ಅಂದರೆ 58 ಮಿಲಿಯನ್ ಟನ್ಗಳಷ್ಟು ಫುಡ್ ಗ್ರೈನ್ಸ್ ನಮ್ಮ ಬಳಿ ಇವಾಗ ಇರುವಂಥದ್ದು. ಆದರೆ ನಮಗೆ 1 ತಿಂಗಳಿಗೆ ಬೇಕಾಗುವಂಥದ್ದು ಕೇವಲ 4 ಮಿಲಿಯನ್ ಟನ್ಗಳು ಮಾತ್ರವೇ. ಹಾಗಾಗಿ ಗೌರ್ಮೆಂಟು ಯಾವುದೇ ಒಬ್ಬ ವ್ಯಕ್ತಿಗೂ ಕೂಡ ಆಹಾರ ಇಲ್ಲದಂತೆ ಆಗುವಂಥ ಸ್ಥಿತಿಯನ್ನು ತಡೆಗಟ್ಟಬೇಕು. ಇದೆಲ್ಲ ಜವಾಬ್ದಾರಿಯನ್ನು ಸರ್ಕಾರ ಹೊತ್ಕೊಳ್ಬೇಕಾಗುತ್ತೆ. ಯಾವ ಒಬ್ಬ ವ್ಯಕ್ತಿಯೂ ಕೂಡ ಹಸಿವಿನಿಂದಾಗಿ ಬಳಲಬಾರ್ದು, ಹಸಿವಿನಿಂದ ಆತ ಬೆಡ್ಡಿಗೆ ಹೋಗಬಾರ್ದು. ಈ ಕೆಲಸವನ್ನು ಮಾಡಬೇಕಾದಂಥ ಜವಾಬ್ದಾರಿ ಸರ್ಕಾರದ್ದಾಗಿರುವಂಥದ್ದು ಅಂಥೇಳಿ ಈ ಎಡಿಟೋರಿಯಲ್ನಲ್ಲಿ ಹೇಳ್ತಾ ಇರುವಂಥದ್ದು. ರಾಜಸ್ಥಾನದ ಬಿಲ್ವಾರ ಡಿಸ್ಟಿಕ್ಕನ್ನು ಈಗಾಗಲೇ ಕರೋನಾ ಸೆನ್ಸಿಟಿವ್ ಝೋನ್ ಅಂಥೇಳಿ ಗುರುತಿಸಲಾಗಿದೆ. ಅಲ್ಲಿ ಸಾಕಷ್ಟು ಮಟ್ಟಿನ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಾಗಲಿ ಅಥವಾ ಪಬ್ಲಿಕ್ ಹಾಸ್ಪಿಟಲ್ಸ್ಗಳ ಫೆಸಿಲಿಟೀಸ್ಗಳಾಗಲಿ ಇಲ್ಲದೇ ಇರುವಂಥ ಕಾರಣದಿಂದಾಗಿ ಪ್ರೈವೇಟ್ ಹಾಸ್ಪಿಟಲ್ಸ್ಗಳನ್ನು ಅಲ್ಲಿರುವಂಥ ರೆಸಾರ್ಟ್ಸು, ಸ್ಕೂಲ್ಸು, ಕಾಲೇಜ್ ಹಾಸ್ಟೆಲ್ಸ್ಗಳನ್ನು ಈ ಒಂದು ಹೆಲ್ತ್ ಕ್ರೈಸಿಸ್ ಏನಾಗ್ತಿದೆ, COVID-19 ಹೆಲ್ತ್ ಕ್ರೈಸಿಸು, ಇದನ್ನು ಹೊಡೆದೋಡಿಸೋದಕ್ಕೆ ಅಂಥೇಳಿ ಬಳಸ್ಕೊಳ್ಳೋದ್ರ ಕುರಿತಾಗಿ ಒಂದು ರಿಕ್ವಿಸಿಷನ್ ಅನ್ನು ಕೂಡ ನೀಡಲಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಹೇಳ್ತಾ ಇರುವಂಥದ್ದು ಅವು ಆ ರಿಸೋರ್ಸಸ್ಗಳು ಪ್ರೈವೇಟೇ ಆಗಿರಲಿ ಪಬ್ಲಿಕ್ಕೇ ಆಗಿರಲಿ, ನೀಡ್ ಯಾರಿಗಿದೆ, ಗ್ರೇಟೆಸ್ಟ್ ನೀಡ್ ಯಾರಿಗಿದೆ ಅಂತ ನೋಡಿಕೊಂಡು ಆ ಬೇಸಿಸ್ನ ಮೇಲೆ ಎಲ್ಲ ಪ್ರೈವೇಟ್ ಆಗಿರ್ಬೋದು ಪಬ್ಲಿಕ್ ಆಗಿರ್ಬೋದು ಯಾವುದೇ ಒಂದು ರಿಸೋರ್ಸ್ ಆದರೂ ಕೂಡ ಅದು ಎಲ್ಲರಿಗೂ ಕೂಡ ದೊರಕುವಂತಾಗಬೇಕು. ಅದರಲ್ಲೂ ಕೂಡ ಗ್ರೇಟೆಸ್ಟ್ ನೀಡ್ ಇರುವಂಥವ್ರಿಗೆ ಮೊದಲಿಗೆ ಅದು ಅವೈಲಬಲ್ ಇರಬೇಕು ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಎಷ್ಟೋ ಮಂದಿ ಸ್ಯಾನಿಟೇಷನ್ ವರ್ಕರ್ಸು, ಗೌರ್ಮೆಂಟ್ ಅಫೀಷಿಯಲ್ಸು, ಹೆಲ್ತ್ ಕೇರ್ ವರ್ಕರ್ಸು ಝೀಲಸ್ ಆಗಿ ತುಂಬ ಎಂಥೂಸಿಯಾಸ್ಟಿಕ್ ಆಗಿ ಈ ಒಂದು ಕರೋನಾ ವೈರಸ್ಸನ್ನು ಹೊಡೆದೋಡಿಸೋದಕ್ಕೆ ಅಂಥೇಳಿ ಹಗಲು ರಾತ್ರಿ ಶ್ರಮವನ್ನೇನೋ ಪಡ್ತಾ ಇದ್ದಾರೆ. ಆದರೆ ಗೌರ್ಮೆಂಟ್ ಎನ್ಶೂರ್ ಮಾಡಬೇಕು ಈ ಒಂದು ರೆಸ್ಪಾನ್ಸ್ ಅನ್ನುವಂಥದ್ದು ಯೂನಿಫಾರ್ಮ್ ಆಗಿರಬೇಕು. ಎಲ್ಲರೂ ಕೂಡ ಈ ರೆಸ್ಪಾನ್ಸಿಬಿಲಿಟಿಯನ್ನು ಹೊತ್ತು ಈ ರೆಸ್ಪಾನ್ಸನ್ನು ಕೇವಲ ಗೌರ್ಮೆಂಟ್ ವರ್ಕರ್ಸು, ಸ್ಯಾನಿಟೇಷನ್ ವರ್ಕರ್ಸು, ಹೆಲ್ತ್ ಕೇರ್ ವರ್ಕರ್ಸು ನೀಡೋದಷ್ಟೇ ಅಲ್ಲ, ಎಲ್ಲರೂ ಕೂಡ ಯೂನಿಫಾರ್ಮ್ ಆಗಿ ಈ ರೆಸ್ಪಾನ್ಸನ್ನು ನೀಡುವಂತೆ ಸರ್ಕಾರ ಎನ್ಶೂರ್ ಮಾಡಬೇಕು ಅಂಥೇಳಿ ಹೇಳ್ತಾ ಇರುವಂಥದ್ದು. ಸಿವಿಲ್ ಸೊಸೈಟಿ ಕೂಡ ಅಂದರೆ ಸಾಮಾನ್ಯ ನಾಗರಿಕರು ಕೂಡ ಈ ಒಂದು ಟ್ರ್ಯಾಕನ್ನು ಮಾಡಬೇಕಾಗಿರುವಂಥದ್ದು. ಮೋಸ್ಟ್ ವಲ್ನರಬಲ್ ಪೀಪಲ್ ಅಂತ ಯಾರಿದ್ದಾರೆ ಅವರಿಗೆ ತಮ್ಮ ಕೈಲಾದ ಮಟ್ಟಿಗಿನ ಸಹಾಯವನ್ನು ಮಾಡಬೇಕಾಗಿದೆ. ಮೋಸ್ಟ್ ಎಸೆನ್ಷಿಯಲ್ ಸರ್ವಿಸಸ್ಗಳ ಚೈನ್ ಅನ್ನೋದು ಇದೇ ರೀತಿಯಾಗಿ ಮೇಂಟೈನ್ ಆಗಿ ಎಲ್ರಿಗೂ ಕೂಡ ಅವಶ್ಯವಿರುವಂಥ ಧಾನ್ಯಗಳಾಗಿರ್ಬೋದು, ಆಹಾರದ ಕುರಿತಂಥ ಸಾಮಾನುಗಳೇ ಆಗಿರ್ಬೋದು ಅಥವಾ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ಗಳೇ ಆಗಿರ್ಬೋದು, ಇವೆಲ್ಲವೂ ಕೂಡ ದೊರಕಬೇಕು ಅಂತಂದರೆ ಕೇವಲ ಫ್ರಂಟ್ಲೈನ್ ವರ್ಕರ್ಸ್ಗಳು ಈ ಒಂದು ಸರ್ವಿಸಸ್ನಲ್ಲಿ ಇನ್ವಾಲ್ವ್ ಆದರೆ ಸಾಕಾಗೋದಿಲ್ಲ. ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥ ಫ್ರಂಟ್ಲೈನ್ ವರ್ಕರ್ಸ್ಗಳು ಇನ್ವಾಲ್ವ್ಮೆಂಟ್ನ ಜೊತೆಗೆ ಸಿವಿಲ್ ಸೊಸೈಟಿ ಕೂಡ ವರ್ಕ್ ಮಾಡಬೇಕಾಗುತ್ತೆ. ಅದರ ನಂತರದಲ್ಲಿ ಈ ಫ್ರಂಟ್ಲೈನ್ ವರ್ಕರ್ಸ್ಗಳಿಗೆ ಬೇಕಾಗಿರುವಂಥ ಕ್ವಿಕ್ ಬೇಸಿಕ್ ಟ್ರೈನಿಂಗನ್ನು, ಅಡಿಕ್ವೇಟ್ ಇನ್ಶೂರೆನ್ಸನ್ನು ಮತ್ತು ಅವ್ರಿಗೆ ಬೇಕಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ಗಳನ್ನು ಕೂಡ ಒದಗಿಸಿಕೊಡಬೇಕಾಗತ್ತೆ ಸರ್ಕಾರ. ಈ ಎಲ್ಲ ಕ್ರಮಗಳನ್ನು ಸರ್ಕಾರ ಇವತ್ತು ಆದಷ್ಟು ಬೇಗವೇ ತೀವ್ರವಾಗಿ ಕೈಗೊಂಡಿದ್ದೆ ಆದಲ್ಲಿ ಮಾತ್ರವೇ ಲಾಕ್ಡೌನ್ನ ಇಂಪ್ಯಾಕ್ಟ್ ಏನು, ನೆಗೆಟಿವ್ ಇಂಪ್ಯಾಕ್ಟು ಮೈಗ್ರೆಂಟ್ ವರ್ಕರ್ಸ್ಗಳ ಮೇಲೆ, ಕನ್ಸ್ಟ್ರಕ್ಷನ್ ಲೇಬರರ್ಸ್ಗಳ ಮೇಲೆ, ದಿನಗೂಲಿ ಕೆಲಸಗಾರರ ಮೇಲೆ ಆಗುತ್ತೆ, ಆ ಒಂದು ನೆಗೆಟಿವ್ ಇಂಪ್ಯಾಕ್ಟನ್ನು ಹೊರತರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಈ ಲಾಕ್ಡೌನ್ ಅನ್ನುವಂಥದ್ದು ಒಳಿತನ್ನು ಮಾಡೋದಕ್ಕಿಂತ ಹೆಚ್ಚಿನದಾಗಿ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡೋದೇ ಹೆಚ್ಚಾಗುತ್ತೆ ಅನ್ನುವಂಥದ್ದು ಈ ಎಡಿಟೋರಿಯಲ್ನ ಆಶಯ ಆಗಿರುವಂಥದ್ದು. ಇವತ್ತಿನ ನಮ್ಮ ಎರಡನೇ ಎಡಿಟೋರಿಯಲ್ ಸ್ಟಾಪಿಂಗ್ ದ ಸ್ಪ್ರೆಡ್ ಕೇರಿಂಗ್ ಫಾರ್ ಲೈವ್ಸ್ ಅನ್ನೋದಾಗಿದೆ. ಇದೊಂದು ಸ್ಪೆಷಲ್ ಎಡಿಟೋರಿಯಲ್ ಅಂತಲೇ ಕರಿಬೋದು, ಯಾಕೆಂದರೆ ಈ ಎಡಿಟೋರಿಯಲ್ನ ಲೇಖಕರು ನಮ್ಮ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು. KPSC ಮುಖ್ಯ ಪರೀಕ್ಷೆಯಲ್ಲಿ COVID-19 ಹೊಡೆದೋಡಿಸೋದಕ್ಕೆ ಕರ್ನಾಟಕ ರಾಜ್ಯ ತಗೊಂಡಂಥ ಮೆಷರ್ಸ್ಗಳ ಕುರಿತಾಗಿ ನಿಮಗೆ ಡೈರೆಕ್ಟ್ ಪ್ರಶ್ನೆ ಬರುವಂಥ ಸಂಭವ ಇದೆ. ಈ ಪ್ರಶ್ನೆ ಬಂದಾಗ ಇಲ್ಲಿರುವ ಅಷ್ಟೂ ಅಂಶಗಳನ್ನು ನೀವು ಸೇರಿಸಿ ಬರೆದ್ರೆ ನಿಮ್ಮ ಉತ್ತರ ಖಂಡಿತವಾಗ್ಲೂ ಒಳ್ಳೆ ಅಂಕಗಳನ್ನು ಗಳಿಸುತ್ತೆ. COVID-19 ಆಗ್ತಿರುವಂಥ ತೊಂದರೆಗಳಲ್ಲಿ ನಾವು 2 ಚಾಲೆಂಜಸ್ಗಳನ್ನು ಎದುರಿಸ್ತಾ ಇದ್ದೇವೆ. ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತಕ್ಕೂ ಕೂಡ ಇದು ಅಪ್ಲೈ ಆಗುತ್ತೆ. ಒಂದು COVID-19 ಸ್ಪ್ರೆಡ್ಡನ್ನು ತಡೆಗಟ್ಟೋದು ಒಂದು ತೊಂದರೆ ಆದರೆ, ಒಂದು ಚಾಲೆಂಜ್ ಆಗಿದರೆ, ಮತ್ತೊಂದು ಈಗ ಜನಜೀವನವನ್ನು ಸಾಮಾನ್ಯವಾಗಿ ಇರಿಸುವಂಥದ್ದು ಅಂದರೆ ಮೈಗ್ರೆಂಟ್ ವರ್ಕರ್ಸು, ಕನ್ಸ್ಟ್ರಕ್ಷನ್ ವರ್ಕರ್ಸು, ದಿನಗೂಲಿ ಕೆಲಸಗಾರರು, ಬಡಜನರು ಏನಿದ್ರು ಅವರ ಜೀವನ ಅಸ್ತವ್ಯಸ್ತ ಆಗದಂತೆ ಅವರ ಜೀವನಕ್ಕೆ ಕೇರನ್ನು ಮಾಡುವಂಥದ್ದು, ಈ ಎರಡೂ ಕೂಡ 2 ಚಾಲೆಂಜಸ್ಗಳಾಗಿ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ತನ್ನದೇ ಆದ ಸ್ಟೆಪ್ಸ್ಗಳನ್ನು, ಯಾವೆಲ್ಲ ರೀತಿಯ ಮೆಷರ್ಸ್ಗಳನ್ನು ತಗೊಂಡು ಈ COVID-19 ವಿರುದ್ಧವಾಗಿ ಫೈಟ್ ಮಾಡ್ತಾ ಇದೆ ಅನ್ನೋದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬರೆದಿರುವಂಥ ಆರ್ಟಿಕಲ್ನಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. March 30 ಕರ್ನಾಟಕದಲ್ಲಿ ಇದ್ದಂಥ ಕೇಸಸ್ಗಳ ಸಂಖ್ಯೆ 88 ಆಗಿದ್ದಂಥದ್ದು. 3ನೇ ಅತಿ ಹೆಚ್ಚು ಕೇಸಸ್ಗಳನ್ನು ಕಾಣ್ತಿರುವಂಥ ರಾಜ್ಯವಾಗಿರುವಂಥ ಕರ್ನಾಟಕ, ಅದರಲ್ಲೂ ಕೂಡ ಕರ್ನಾಟಕದಲ್ಲೇ ಇಡೀ ಭಾರತದಲ್ಲಿ COVID-19 ಮೊದಲ ಸಾವನ್ನು ಕೂಡ ನಾವು ಕಂಡಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಅನ್ನುವಂಥದ್ದು ಬಹಳ ಎಚ್ಚೆತ್ತುಕೊಂಡು ಬಹಳ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಳ್ಬೇಕಾದಂಥ ಅನಿವಾರ್ಯತೆ ಹಾಗೂ ಅವಶ್ಯಕತೆ ಎರಡೂ ಇರೋದ್ರಿಂದ ಯಾವೆಲ್ಲ ರೀತಿಯ ಅಪ್ರೋಚಸ್ಗಳನ್ನು ನಮ್ಮ ರಾಜ್ಯ ಫಾಲೋ ಮಾಡಿದೆ ಅನ್ನೋದನ್ನು ನೋಡೋದಾದರೆ,
ಕರ್ನಾಟಕ ಸರ್ಕಾರದವರು ಒಂದು ಮಲ್ಟಿಪ್ರಾಂಗ್ ಸ್ಟ್ರಾಟಜಿಯನ್ನು ಫಾಲೋ ಮಾಡಿದ್ದಾರೆ. ಇದರಲ್ಲಿ ಹ್ಯುಮ್ಯಾನಿಟೇರಿಯನ್ ಅಪ್ರೋಚಸ್ಗಳನ್ನು ಒಳಗೊಂಡಿದೆ, ಟೆಕ್ನಿಕಲ್ ಸ್ಟ್ರಾಟಜಿಯನ್ನು ಅದು ಒಳಗೊಂಡಿದೆ, ಎಕಾನಮಿಕ್ ಮತ್ತು ಮೆಡಿಕಲ್ ಅಸಿಸ್ಟೆನ್ಸನ್ನು ಕೂಡ ಅದು ಒಳಗೊಂಡಿದೆ. ಈ ಎಲ್ಲ ಅಂಶಗಳನ್ನು ಅವರು ಗಮನದಲ್ಲಿಟ್ಟುಕೊಂಡು ಒಂದು ಮಲ್ಟಿಪ್ರಾಂಗ್ ಸ್ಟ್ರಾಟಜಿಯನ್ನು ಹೊರತಂದಿದ್ದಾರೆ. ಟೆಕ್ನಿಕಲ್ ಸ್ಟ್ರಾಟಜಿಯ ಅಡಿಯಲ್ಲಿ ಹೈಟೆಕ್ ವಾರ್ ರೂಮ್ಸ್ನಂಥ ಒಂದು ಹೈ ಟೆಕ್ನಾಲಜಿಗಳನ್ನು ಹೊಂದಿರತಕ್ಕಂಥ ರೂಮ್ಸ್ಗಳನ್ನು BBMPಯ ಅಡಿಯಲ್ಲಿ ಅವರು ಹೊಂದೋದ್ರ ಮುಖಾಂತರವಾಗಿ ಯಾರೆಲ್ಲ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ ಅವರನ್ನು GPSನ ಮುಖಾಂತರವಾಗಿ ಒಂದು ಟ್ರ್ಯಾಕ್ ಅನ್ನು ಮಾಡ್ತಾ ಇರುವಂಥದ್ದು. ಇನ್ನು ಯಾರಾದರೂ ಕೂಡ ಪಾಸಿಟಿವ್ ಕೇಸಸ್ಸು ಅವರು ಗುರುತಿಸಲ್ಪಟ್ಟರೆ, ಯಾರಾದರೂ ಕೂಡ COVID-19ಗೆ ಪಾಸಿಟಿವ್ ಅಂತ ಹೇಳಿ ಗೊತ್ತಾದರೆ ಅವರ 8 ಕಿಲೋಮೀಟರ್ ರೇಡಿಯಸ್ನಲ್ಲಿ ಅವರ ಓಡಾಟ ಆಗು ಹೋಗುಗಳ ಬಗ್ಗೆ ಇವರು ಒಂದು GPSನ ಮುಖಾಂತರವಾಗಿ ಟ್ರ್ಯಾಕ್ ಅನ್ನು ಮಾಡುವಂಥದ್ದು, ಈ ಹಿಂದೆ ಅವರು ಎಲ್ಲೆಲ್ಲಿ ಹೋಗಿದ್ರು ಅನ್ನುವಂಥದ್ದನ್ನು ಆದಷ್ಟು ಬೇಗ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅನ್ನು ಮಾಡುವಂಥದ್ದು. ಈ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಹಾಗೂ ಕ್ವಾರಂಟೈನಲ್ಲಿರ್ತಕ್ಕಂಥ ಟ್ರ್ಯಾಕಿಂಗ್ ಇವೆಲ್ಲದಕ್ಕೋಸ್ಕರ ಒಂದು ಹೈಟೆಕ್ ವಾರ್ ರೂಮ್ಸ್ಗಳನ್ನು ಇವರು ರೆಡಿ ಮಾಡಿರುವಂಥದ್ದು. ಕರೋನಾದ ಕುರಿತಾದಂತೆ ಕರೋನಾ ವಾಚ್ ಆ್ಯಪ್ ಅನ್ನುವಂಥ ಒಂದು ಮೊಬೈಲ್ ಆ್ಯಪನ್ನು ಕೂಡ ನಮ್ಮ ಸರ್ಕಾರದವರು ರಿಲೀಸ್ ಮಾಡಿರುವಂಥದ್ದು. ಇನ್ನು ಜನರನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗಿರ್ತಕ್ಕಂಥ ಸಮಸ್ಯೆಗಳನ್ನು ಸುಲಭದ ಮಾರ್ಗದಲ್ಲಿ ತೀರಿಸೋದಕ್ಕೋಸ್ಕರ, ಸಮಸ್ಯೆಗಳನ್ನು ಪರಿಹರಿಸೋದಕ್ಕೋಸ್ಕರ ಒಂದು ಟೆಲಿಗ್ರಾಮ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದಾರೆ. ಇದರಲ್ಲಿ ಸಾವಿರಾರು ಮಂದಿ ಜನರು ಅಂದರೆ ನಮ್ಮ ಪ್ರಜೆಗಳು, ಕರ್ನಾಟಕದಲ್ಲಿರ್ತಕ್ಕಂಥ ಸಾಮಾನ್ಯ ಜನತೆ ಇನ್ವಾಲ್ವ್ ಆಗಿಕೊಂಡು ಅವ್ರಿಗಿರ್ತಕ್ಕಂಥ ಯಾವುದೇ ರೀತಿಯಾದಂಥ ಪ್ರಶ್ನೆಗಳನ್ನು ಅಲ್ಲಿ ಕೇಳ್ಬೋದು. 24/7 ಈ COVID-19ಅನ್ನು ಹೊಡೆದೋಡಿಸೋದಕ್ಕೆ ಬೇಕಾಗುವಂಥ ಮೆಡಿಕಲ್ ಅಸಿಸ್ಟೆನ್ಸ್ನ ಕುರಿತಾಗಿ ಡಾಕ್ಟರ್ಸ್ಗಳು ಅಲ್ಲಿ ರಿಪ್ಲೈಯನ್ನು ಮಾಡ್ತಾರೆ ನಮಗೆ. ಇದು COVID-19 ಕರ್ನಾಟಕ ಸಹಾಯ ಗ್ರೂಪ್ ಅನ್ನುವಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕ್ರಿಯೇಟ್ ಮಾಡಿರುವಂಥದ್ದು. ಇನ್ನು DIPR ಅಡಿಯಲ್ಲಿ ಜನಸ್ನೇಹಿ ಟೀಮ್ ಅನ್ನುವಂಥ ಒಂದು ಟೀಮ್ ಕೂಡ COVID-19 ಕುರಿತಾಗಿ ಅವೇರ್ನೆಸ್ ಅನ್ನು ಸ್ಪ್ರೆಡ್ ಮಾಡೋದಕ್ಕೆ ಅಂಥೇಳಿ ಕೆಲಸ ಮಾಡ್ತಾ ಇದೆ. ಮತ್ತು DIPR ಹಾಗೂ ರೆಡ್ ಕ್ರಾಸ್ ಈ ಎರಡೂ ಸಂಸ್ಥೆಗಳು ಸೇರಿಕೊಂಡು ಫೇಕ್ ನ್ಯೂಸ್ ಅನ್ನುವಂಥದ್ದು ಇವತ್ತು COVID-19ಗಿಂತಲೂ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರುವಂಥ ಒಂದು ಸಮಸ್ಯೆ ಸುಳ್ಳು ಸುದ್ದಿ ಅನ್ನುವಂಥದ್ದು. ಈ ಸುಳ್ಳು ಸುದ್ದಿಗಳು ಹರಡದಂತೆ ನೋಡ್ಕೊಳ್ಳೋದಕ್ಕೆ ಅಂಥೇಳಿ 3,000 ವಾಲಂಟಿಯರ್ಸ್ಗಳನ್ನು ಒಳಗೊಂಡಂತೆ DIPR ಹಾಗೂ ರೆಡ್ ಕ್ರಾಸ್ನ ಅಡಿಯಲ್ಲಿ ಈ 3,000 ವಾಲಂಟಿಯರ್ಸ್ಗಳು ಈ ಫೇಕ್ ನ್ಯೂಸ್ ಹರಡದಂತೆ ನೋಡ್ಕೊಳ್ಳುವಂಥ ಒಂದು ಕೆಲಸವನ್ನು, ಜವಾಬ್ದಾರಿಯನ್ನು ಕೂಡ ಅವರು ಹೊತ್ತುಕೊಂಡು ಈ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಲೇಬರ್ ಡಿಪಾರ್ಟ್ಮೆಂಟ್ ಅವರು 24/7 ಒಂದು ಹೆಲ್ಪ್ಲೈನ್ ಅನ್ನು ತಂದಿದ್ದಾರೆ. ದಾಸೋಹ ಲೈನ್ ಅನ್ನುವಂಥ ಒಂದು ಲೈನ್ ಅನ್ನೇ ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ದಿನಕ್ಕೆ 3,000 ಕಾಲ್ಸ್ಗಳಷ್ಟು ಇವರು ಕಾಲ್ಸ್ಗಳನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ರೇಷನ್ಗಳನ್ನು ನೀಡುವಂಥದ್ದು, ಕುಕ್ಕಡ್ ಫುಡ್ಡನ್ನೇ ಅವರಿಗೆ, ಯಾರಿಗೆಲ್ಲ ಆಹಾರ ಸಿಗ್ತಾ ಇಲ್ಲ ಅಂಥವ್ರಿಗೆ ಆಹಾರದ ಧಾನ್ಯಗಳನ್ನು ನೀಡುವಂಥದ್ದು ಅಥವಾ ಆಹಾರವನ್ನೇ, ಕುಕ್ಕಡ್ ಫುಡ್ಡನ್ನೇ ಡೈರೆಕ್ಟ್ ಆಗಿ ನೀಡುವಂಥದ್ದು, ಈ ರೀತಿಯಾದಂಥ ಹೆಲ್ಪನ್ನು ಈ ದಾಸೋಹ ಲೈನ್ನ ಮುಖಾಂತರವಾಗಿ ಮಾಡ್ತಾ ಇದ್ದಾರೆ. ಇನ್ನು ದಾಸೋಹ ಸ್ಕೀಮ್ನ ಅಡಿಯಲ್ಲಿ ಯಾರೂ ಕೂಡ ಊಟ ಇಲ್ಲದೆ ಬೆಡ್ಗೆ ಹೋಗುವಂತಿಲ್ಲ, ಯಾರೂ ಕೂಡ ಹಸಿವಿನಿಂದ ಬಳಲಬಾರ್ದು, ಹಸಿವಿನಿಂದ ನಿದ್ರೆಗೆ ಜಾರಬಾರ್ದು ಅಂತ ಹೇಳಿಬಿಟ್ಟು ದಾಸೋಹ ಸ್ಕೀಮ್ ಅನ್ನುವಂಥ ಒಂದು ಸ್ಕೀಮ್ನ ಅಡಿಯಲ್ಲಿ ಎಲ್ಲರಿಗೂ ಕೂಡ ಊಟವನ್ನು ತಲುಪಿಸುವಂಥ ಒಂದು ಸ್ಕೀಮನ್ನು ಇಲ್ಲಿ ತಂದಿರುವಂಥದ್ದು. ಇನ್ನು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಈ COVID-19 ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಅಂಥೇಳಿ ಕರ್ನಾಟಕ ಕಿಲ್ಸ್ ಕರೋನಾ ಅನ್ನುವಂಥ ಒಂದು ಅಭಿಯಾನವನ್ನೇ ಸ್ಟಾರ್ಟ್ ಮಾಡಿರುವಂಥದ್ದು. ಮೆಡಿಕಲ್ ಅಸಿಸ್ಟೆನ್ಸ್ ಯಾವ ರೀತಿಯಾಗಿ ನೀಡ್ತಿದ್ದಾರೆ ಅಂತ ನೋಡೋದಾದರೆ, ಬೆಂಗಳೂರಿನಲ್ಲಿ ಡೆಸಿಗ್ನೇಟೆಡ್ ಫಸ್ಟ್ ರೆಸ್ಪಾನ್ಸ್ ಹಾಸ್ಪಿಟಲ್ಸ್ಗಳು, ಹಲವಾರು ಹಾಸ್ಪಿಟಲ್ಸ್ಗಳು ಬೆಂಗಳೂರಿನಲ್ಲಿ ಇರುವಂಥದ್ದು. ಉದಾಹರಣೆಗೆ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ 1,700 ಬೆಡ್ಗಳು ಕರೋನಾಗೆ ಅಂಥೇಳಿ ಮೀಸಲಿಟ್ಟು ಅವು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಹೆಲ್ಪ್ಲೈನ್ ನಂಬರ್ಸ್ಗಳು ಈಗಾಗಲೇ 104 ಅನ್ನುವಂಥ ಹೆಲ್ಪ್ಲೈನ್ ನಂಬರ್ ಇದ್ದರೂ ಕೂಡ ಅದಕ್ಕೆ ಆ್ಯಡೆಡ್ ಆಗಿ ಹಲವಾರು ಹೆಲ್ಪ್ಲೈನ್ ನಂಬರ್ಸ್ಗಳನ್ನು ಕೊಟ್ಟು ಅವು 24/7 ಡಾಕ್ಟರ್ಸ್ಗಳನ್ನು ಒಳಗೊಂಡಂತೆ ಕೆಲಸವನ್ನು ಮಾಡ್ತಾ ಇದ್ದಾವೆ. ಇವೆಲ್ಲವೂ ಕೂಡ ಮೆಡಿಕಲ್ ಅಸಿಸ್ಟೆನ್ಸನ್ನು ನೀಡಲಿಕ್ಕೆ ಅಂಥೇಳಿ ಕೆಲಸ ಮಾಡ್ತಿರುವಂಥವು. ಎಕನಾಮಿಕ್ ಅಸಿಸ್ಟೆನ್ಸ್ನ ವಿಚಾರಕ್ಕೆ ಬಂದಾಗ, ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದವರು ₹1.7 lakh crore ರುಪೀಸ್ನಷ್ಟು ಹಣವನ್ನು ಈ ಒಂದು COVID-19 ಇಂಪ್ಯಾಕ್ಟ್ನಿಂದಾಗಿ ಹೊರಬರೋದಕ್ಕೆ ಅಂಥೇಳಿ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ ನೀಡಿರ್ತಕ್ಕಂಥ ಅಸಿಸ್ಟೆನ್ಸ್ ಆಗಿರುವಂಥದ್ದು ಅದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇದರ ಅಡಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದವರು ಏನೆಲ್ಲ ಮಾಡ್ತಿದ್ದಾರೆ ಅಂತಂದರೆ, ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ಸ್ಗಳನ್ನು 2 ತಿಂಗಳ ಅಡ್ವಾನ್ಸ್ನಲ್ಲೇ ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಬಡವರ ಬಂಧು ಅನ್ನುವಂಥ ಒಂದು ಸ್ಕೀಮ್ನ ಅಡಿಯಲ್ಲಿ ಲೋನ್ಸ್ಗಳನ್ನು ವೇವ್ ಮಾಡ್ತಾ ಇದ್ದಾರೆ. ಯಾರಿಗೆ ಅಂತ ಅಂದರೆ, ಸ್ಟ್ರೀಟ್ ವೆಂಡರ್ಸ್ಗಳಲ್ಲಿ ತಳ್ಳುವ ಗಾಡಿಗಳಲ್ಲಿ ತರಕಾರಿ ಹಣ್ಣುಗಳನ್ನು ಮಾರ್ತಿದ್ದಂಥ ವ್ಯಕ್ತಿಗಳು ತಗೊಂಡಿರ್ತಕ್ಕಂಥ ಸಾಲವನ್ನು ಲೋನ್ಸನ್ನು ವೇವ್ ಮಾಡೋದ್ರ ಮುಖಾಂತರವಾಗಿ ಈ ಬಡವರ ಬಂಧು ಅನ್ನುವಂಥ ಒಂದು ಸ್ಕೀಮನ್ನು ಜಾರಿಗೆ ತಂದಿರುವಂಥದ್ದು. 200 crore rupees ಒಂದು ಕಾರ್ಪಸ್ ಫಂಡನ್ನು ಕರ್ನಾಟಕ ಸರ್ಕಾರದವರು ಈ ಒಂದು COVID-19 ಇಂಪ್ಯಾಕ್ಟನ್ನು ಹೊಡೆದೋಡಿಸೋದಕ್ಕೆ ಅಂಥೇಳಿ ಎಕನಾಮಿಕ್ ಅಸಿಸ್ಟೆನ್ಸ್ಗೋಸ್ಕರ ಒಂದು 200 crore rupees ಕಾರ್ಪಸ್ ಫಂಡನ್ನು ಕೂಡ ಕ್ರಿಯೇಟ್ ಮಾಡಿರುವಂಥದ್ದು. ಹಾಗೆ ಹ್ಯುಮ್ಯಾನಿಟೇರಿಯನ್ ಅಪ್ರೋಚ್ನ ಅಡಿಯಲ್ಲಿ ಇಂದಿರಾ ಕ್ಯಾಂಟೀನ್ನಿಂದಾಗಿ ಒಂದು ಫ್ರೀ ಫುಡ್ ಪ್ಯಾಕ್ಸ್ಗಳನ್ನು ರೆಡಿ ಮಾಡಿಕೊಂಡು 3 ಸಮಯಗಳಲ್ಲಿ ಫ್ರೀ ಫುಡ್ಡನ್ನು ಹಂಚ್ತಾ ಇರುವಂಥದ್ದು ನೀಡಿ ಪೀಪಲ್ಸ್ಗಳಿಗೆ. ಮತ್ತು ವಿಸಿನಿಟಿ ಮಾರ್ಕೆಟಿಂಗನ್ನು ಮಾಡಲಿಕ್ಕೆ ಅಂದರೆ, ನಮ್ಮ ಹತ್ತಿರದಲ್ಲಿ ನಮಗೆ ತುಂಬ ಅವಶ್ಯವಿರುವಂಥ ಆಹಾರ ಧಾನ್ಯಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಇವುಗಳು ಸಿಗುವಂತೆ, ಯಾಕೆಂದರೆ COVID-19ನಿಂದಾಗಿ ಲಾಕ್ಡೌನ್ ಆಗಿರುವಂಥ ಸಂದರ್ಭದಲ್ಲಿ ದೂರಕ್ಕೆ ಹೋಗದೆ
ಹತ್ತಿರದಲ್ಲೇ ಈ ರೀತಿಯಾದಂಥ ನಮಗೆ ಅವಶ್ಯವಿರುವಂಥ ಸಾಮಾನುಗಳು ದೊರಕುವಂತೆ ಮಾಡೋದಕ್ಕೆ ವಿಸಿನಿಟಿ ಮಾರ್ಕೆಟಿಂಗ್ನ ಕುರಿತಾಗಿ ಕೂಡ ಸ್ಟೆಪ್ಸ್ಗಳನ್ನು ತಗೊಳ್ತಾ ಇರುವಂಥದ್ದು. ಇವೆಲ್ಲವನ್ನು ಸರ್ಕಾರ ಮಾಡ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಹೊಣೆಗಾರಿಕೆ, ನಮ್ಮ ಜನಗಳ ಜವಾಬ್ದಾರಿಗಳು ಏನು ಅಂತ ಅಂದರೆ, ಸಿಎಂ ರಿಲೀಫ್ ಫಂಡ್ಗೆ ನಾವು ಕೋವಿಡ್ 19 ಅಂತ ಏನಿದೆ ಈ ಒಂದು ಫಂಡ್ಗೆ ಯಾರೆಲ್ಲರ ಕೈಯಲ್ಲಿ ಆಗುತ್ತೆ ಅಂಥವ್ರು ಕೈಲಾಗುವಷ್ಟು ಸಹಾಯವನ್ನು ಈ ಒಂದು ಕೋವಿಡ್ 19 ರಿಲೀಫ್ ಫಂಡ್ಗೆ ನಾವು ಕೂಡ ಮಾಡಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಆಗಿರುವಂಥದ್ದು. ಇನ್ನು ಖಾಕಿ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ಪೊಲೀಸರುಗಳಿಗೆ ನಾವು ರೆಸ್ಪೆಕ್ಟನ್ನು ನೀಡಬೇಕಾಗಿದೆ. ಅವರು 24/7 ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರು ಕೂಡ ಜನರು ಬೀದಿಗೆ ಬಂದು ಲಾಕ್ಡೌನನ್ನು ಯಶಸ್ಸು ಆಗದೇ ಇರುವಂತೆ ಮಾಡಬಾರ್ದು, ಅಥವಾ ಯಾವ ಜನಗಳಿಗೂ ಕೂಡ ಕೋವಿಡ್ 19 ಹರಡಬಾರ್ದು ಅಂಥೇಳಿ ಅವರು ಎಲ್ಲ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಅವರಿಗೆ ಸಪೋರ್ಟನ್ನು ಮಾಡುವಂಥದ್ದು, ಕೋಆರ್ಡಿನೇಷನನ್ನು ನೀಡುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ನಮ್ಮ ಹಾಗೂ ಇಡೀ ಸರ್ಕಾರದ ಎಲ್ಲರ ಕೂಡ ಕನ್ಸರ್ಟೆಡ್ ಎಫರ್ಟ್ಸ್ಗಳ ಮುಖಾಂತರವಾಗಿ ಈ ಕೋವಿಡ್ 19 ಹೊಡೆದೋಡಿಸಬೇಕು ಅನ್ನುವಂಥದ್ದು ಈ ಒಂದು ಎಡಿಟೋರಿಯಲ್ನ ಆಶಯ ಆಗಿರುವಂಥದ್ದು. ಕರ್ನಾಟಕ ಕೋವಿಡ್ 19 ಹೊಡೆದೋಡಿಸೋದಕ್ಕೆ ತಗೊಂಡಂಥ ಸ್ಟೆಪ್ಸ್ಗಳು ಯಾವುದು ಅಥವಾ ಮೆಷರ್ಸ್ಗಳು ಏನು ಅಂಥೇಳಿ ನಿಮಗೆ ಪ್ರಶ್ನೆ ಖಂಡಿತ ಬರಬಹುದು. ಈ ನಿಟ್ಟಿನಲ್ಲಿ ನೀವು ಈ ಆರ್ಟಿಕಲ್ನಲ್ಲಿ ಎಲ್ಲ ಅಂಶಗಳನ್ನು ಕೂಡ ಒಂದೇ ಕಡೆ ಕ್ರೋಡೀಕರಿಸಿ ಬಹಳ ಸ್ಪಷ್ಟವಾಗಿ ನೀಡಿರೋದ್ರಿಂದ ಈ ಒಂದು ಎಡಿಟೋರಿಯಲ್ನನ್ನು ನೀವು ಹೋಮ್ವರ್ಕ್ ಆಗಿ ತಗೊಂಡು ಮತ್ತೊಮ್ಮೆ ನೀವೇ ಓದಿ, ಅದನ್ನು ಓದಿದ ನಂತರದಲ್ಲಿ ನಿಮ್ಮ ಕೈಯಲ್ಲಿ ನಿಮಗೆ ಗೊತ್ತಾಗುವಂಥ ರೀತಿಯಲ್ಲಿ ನಿಮ್ಮದೇ ಆದಂಥ ಒಂದು ನೋಟ್ಸನ್ನು ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಇದು ಎಕ್ಸಾಮ್ ಟೈಮ್ನಲ್ಲಿ ಖಂಡಿತವಾಗ್ಲೂ ನಿಮಗೆ ಬಹಳ ಹೆಲ್ಪ್ ಆಗುವಂಥ ಒಂದು ಇನ್ಫಾರ್ಮೇಷನ್ ಆಗುತ್ತೆ. ಇವತ್ತಿನ ನಮ್ಮ ಕಡೆಯ ಎಡಿಟೋರಿಯಲ್ ಅಥ್ರೆಟ್ ಟು ಫುಡ್ ಸೆಕ್ಯೂರಿಟಿ ಅನ್ನೋದಾಗಿದೆ. ಇದನ್ನು ನಾವು ಫುಡ್ ಸೆಕ್ಯೂರಿಟಿ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬೋದಾಗಿದೆ. ಜಗತ್ತಿನ ಹಲವಾರು ದೇಶಗಳಲ್ಲಿ ಇವತ್ತು ನಾವು ಲಾಕ್ಡೌನನ್ನು ಕಾಣ್ತಾ ಇದ್ದೇವೆ. ಭಾರತದಲ್ಲೂ ಕೂಡ 21 ಲಾಕ್ಡೌನನ್ನು ಕಾಣ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಗ್ಲೋಬಲ್ ಫುಡ್ ಚೈನನ್ನು ಜೀವಂತವಾಗಿ ಇರಿಸುವಂಥ ಒಂದು ಜವಾಬ್ದಾರಿಯನ್ನು ನಾವು ಹೊತ್ಕೊಳ್ಬೇಕಾಗಿದೆ. ಈ ಒಂದು ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸದೆ ಹೋದಲ್ಲಿ ಕೋವಿಡ್ 19 ಆಗುವಂಥ ನೆಗೆಟಿವ್ ಇಂಪ್ಯಾಕ್ಟ್ಗಿಂತಲೂ ಹೆಚ್ಚಿನದಾಗಿ ಲಾಕ್ಡೌನ್ನ ಸಂದರ್ಭದಲ್ಲಿ ಫುಡ್ ಸೆಕ್ಯೂರಿಟಿಯನ್ನು ಒದಗಿಸಿದಂಥ ಕಾರಣದಿಂದಾಗಿಯೇ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಹೆಚ್ಚಾಗಿ ಆಗುವಂಥ ಸನ್ನಿವೇಶ ಬರುವಂಥ ಕಾರಣದಿಂದಾಗಿ ಈ ರೀತಿಯಾದಂಥ ಸನ್ನಿವೇಶಗಳು ಬರದೇ ಇರಲಿ ಅಂಥೇಳಿ ಫುಡ್ ಚೈನನ್ನು ಅಲೈವಾಗಿ ಇಡುವಂಥ, ಅದರ ಇಂಪಾರ್ಟೆನ್ಸ್ ಏನು, ಅಲೈವಾಗಿ ಯಾಕೆ ಇಡಬೇಕು ಅನ್ನೋದ್ರ ಕುರಿತಾಗಿ ಈ ಒಂದು ಎಡಿಟೋರಿಯಲ್ ಮಾತಾಡ್ತಾ ಇರುವಂಥದ್ದು. ಲಾಕ್ಡೌನ್ನಿಂದಾಗಿ ಇವತ್ತು ಲಾಜಿಸ್ಟಿಕಲ್ ಬಾಟಲ್ ನೆಕ್ಸ್ಗಳನ್ನು ನಾವು ಫೇಸ್ ಮಾಡ್ತಾ ಇರೋದ್ರಿಂದಾಗಿ ಇವುಗಳಿಂದಾಗಿ ನಮ್ಮ ಫುಡ್ ಚೈನಿಗೆ ಕೂಡ ತೊಂದರೆ ಅನ್ನುವಂಥದ್ದು ಆಗಬಾರ್ದು. ಯಾಕೆಂದರೆ ಫುಡ್ ಚೈನ್ ಅನ್ನುವಂಥದ್ದು ಜೀವಂತವಾಗಿ ಇದ್ದಾಗಲೇ ಮಾತ್ರವೇ ನಮ್ಮ ಜನಗಳ ಮೇಲೆ ಅತಿಯಾದ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಲಾಕ್ಡೌನ್ನಿಂದಾಗಿ ಮೂಮೆಂಟ್ ಆಗಬಾರ್ದು, ರಿಸ್ಟ್ರಿಕ್ಷನ್ ಆಫ್ ಮೂಮೆಂಟ್ ಆಗಬೇಕು ಅಂಥೇಳಿ ಏನು ಘೋಷಣೆಯನ್ನು ಮಾಡ್ತಾ ಇದ್ದಾರೆ, ಅಥವಾ ಕೋವಿಡ್ 19 ಭೀತಿಯಿಂದಾಗಿ ಈ ರಿಸ್ಟ್ರಿಕ್ಷನ್ ಆಫ್ ಮೂಮೆಂಟ್ ಆದಾಗ ಫಾರ್ಮಿಂಗ್ ಪ್ರೊಸೆಸ್ಗೂ ಕೂಡ ಅದು ಎಫೆಕ್ಟ್ ಆಗುತ್ತೆ. ಫುಡ್ ಪ್ರೊಸೆಸರ್ಸ್ಗಳ ಮೇಲೂ ಕೂಡ ಅದು ಎಫೆಕ್ಟ್ ಆಗೋದ್ರಿಂದ ಪ್ರೊಸೆಸಿಂಗ್ ಅನ್ನುವಂಥ ಸ್ಟೆಪ್ ಕೂಡ ಸರಿಯಾಗಿ ಆಗದೇ ಇರ್ಬೋದು. ಈ ಫುಡ್ ಪ್ರೊಸೆಸಿಂಗ್ ಅನ್ನುವಂಥದ್ದು ಆಗದೇ ಇದ್ದರೆ, ಫಾರ್ಮಿಂಗ್ ಅನ್ನುವಂಥದ್ದು ಆಗದೇ ಇದ್ದರೆ, ಇದರಿಂದಾಗಿ ನಮ್ಮ ಫುಡ್ ಚೈನ್ ಅನ್ನುವಂಥದ್ದು ಕಟ್ ಆಗುವಂಥ ಸಂಭವ ಇರೋದ್ರಿಂದ ಇವೆಲ್ಲವೂ ಆಗದೇ ಇರುವಂತೆ ನಾವು ನೋಡ್ಕೊಳ್ಬೇಕಾಗಿದೆ. ಫರ್ಟಿಲೈಸರ್ಸ್ಗಳ ಕೊರತೆ ಆಗ್ಬೋದು, ವೆಟರ್ನರಿ ಮೆಡಿಸಿನ್ಸ್ಗಳ ಕೊರತೆ ಆಗ್ಬೋದು, ಈ ರೀತಿಯಾದಂಥ ಕೊರತೆಗಳು ಆಗದೇ ಇರುವಂತೆ ಇನ್ಪುಟ್ಸ್ಗಳನ್ನು ನೀಡಬೇಕಾಗಿದೆ. ಲಾಜಿಸ್ಟಿಕ್ಸ್ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಳ್ಬೇಕಾಗಿದೆ. ಆಗಲೇ ನಮಗೆ ಬರಬೇಕಾಗಿರುವಂಥ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಅನ್ನುವಂಥದ್ದು ಬರೋದು, ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಮೇಲೆ ಯಾವುದೇ ರೀತಿಯಾದಂಥ ಅಫೆಕ್ಟ್ ಆಗದೇ ಇರುವಂತೆ ನೋಡ್ಕೊಳ್ಳುವಂಥ ಒಂದು ಜವಾಬ್ದಾರಿ ಕೂಡ ಇವತ್ತು ನಾವು ಹೊತ್ಕೊಳ್ಬೇಕಾಗಿದೆ. ಇವತ್ತು ರೆಸ್ಟೋರೆಂಟ್ಸ್ಗಳು ಕ್ಲೋಸ್ ಆಗಿರೋದ್ರಿಂದ ಗ್ರಾಸರಿ ಶಾಪಿಂಗ್ನ ಮೇಲಿರ್ತಕ್ಕಂಥ ಡಿಮ್ಯಾಂಡ್ ಅನ್ನುವಂಥದ್ದು ಕಡಿಮೆ ಆಗಿರೋದ್ರಿಂದ ಫ್ರೆಶ್ ಪ್ರೊಡ್ಯೂಸ್ ಮೇಲಿರ್ತಕ್ಕಂಥ ಡಿಮ್ಯಾಂಡ್ ಕಡಿಮೆ ಆಗಿದೆ, ಫಿಷರೀಸ್ ಪ್ರಾಡಕ್ಟ್ಸ್ಗಳ ಮೇಲಿರುವಂಥ ಡಿಮ್ಯಾಂಡ್ ಕಡಿಮೆ ಆಗಿದೆ. ಇವೆಲ್ಲವೂ ಕೂಡ ಪ್ರೊಡ್ಯೂಸರ್ಸ್ ಮತ್ತು ಸಪ್ಲೈಯರ್ಸ್ಗಳನ್ನು ಅಫೆಕ್ಟ್ ಮಾಡ್ತಾ ಇದೆ. ಎಸ್ಪೆಷಲಿ ಸ್ಮಾಲ್ ಹೋಲ್ಡರ್ ಫಾರ್ಮರ್ಸ್ಗಳೇನಿದ್ದಾರೆ ಅಂಥ ಸ್ಮಾಲ್ ಹೋಲ್ಡರ್ ರೈತರಿಗೆ ಇದು ಹೆಚ್ಚಿನದಾಗಿ ಅಫೆಕ್ಟನ್ನು ಮಾಡ್ತಾ ಇರುವಂಥದ್ದು. ಇದರ ಲಾಂಗ್ ಟರ್ಮ್ ಕಾನ್ಸಿಕ್ವೆನ್ಸಸ್ಸು ಮುಂಬರುವ ದಿನಗಳಲ್ಲಿ ವರ್ಲ್ಡ್ಸ್ ಇನ್ಕ್ರೀಸಿಂಗ್ಲಿ ಅರ್ಬನೈಸ್ಡ್ ಪಾಪ್ಯುಲೇಷನ್ನ ಮೇಲೆ ಆಗದೇ ಇರೋದಿಲ್ಲ. ಅಂದರೆ ಇವತ್ತು ನಗರೀಕರಣ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ, ಎಲ್ಲ ಜನಗಳು ಕೂಡ ನಗರದತ್ತ ಮುಖ ಮಾಡಿದ್ದಾರೆ. ಇಂಥ ನಗರದಲ್ಲಿ ಹೆಚ್ಚಿಗೆ ವಾಸಿಸುವಂಥ ಜನಗಳು ಈಗ ಸದ್ಯಕ್ಕೆ ಡಿಮ್ಯಾಂಡ್ ಕಡಿಮೆ ಆಗೋದ್ರಿಂದ ಅದೇನಾದರೂ ಸ್ಮಾಲ್ ಹೋಲ್ಡರ್ಸ್ ಫಾರ್ಮರ್ಸ್ಗೆ ಅಫೆಕ್ಟನ್ನು ಮಾಡಿದ್ರೆ ಈ ಒಂದು ಚೈನ್ ಅನ್ನುವಂಥದ್ದು ಕಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಂತರದ ಮುಂದಿನ ದಿನಗಳಲ್ಲಿ ಅರ್ಬನೈಸ್ಡ್ ಪೀಪಲ್ಗೆ ತೊಂದರೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈ ಫುಡ್ ಚೈನ್ ಅನ್ನುವಂಥದ್ದು ಅಲೈವಾಗಿ ಇರೋದಿಲ್ಲ, ಆ ರೀತಿಯಾದಂಥ ತೊಂದರೆಗಳು ಆಗದೇ ಇರುವಂತೆ ನೋಡ್ಕೊಳ್ಬೇಕಾಗಿದೆ ಅನ್ನೋದನ್ನು ಈ ಎಡಿಟೋರಿಯಲ್ ಹೇಳ್ತಾ ಇರುವಂಥದ್ದು. ಕೋವಿಡ್ 19 ಲಾಕ್ಡೌನ್ನ ಇಂಪ್ಯಾಕ್ಟ್ನಿಂದಾಗಿ ಡೊಮೆಸ್ಟಿಕ್ ಪ್ರೊಡಕ್ಷನ್ ಎಲ್ಲಿ ಕಡಿಮೆ ಆಗುತ್ತೋ, ಡೊಮೆಸ್ಟಿಕ್ಕಾಗಿ ನಮ್ಮ ಡಿಮ್ಯಾಂಡನ್ನು ಮೀಟ್ ಮಾಡಲಿಕ್ಕೆ ನಮಗೆ ಸಾಕಾಗುವಷ್ಟು ಫುಡ್ ಅವೈಲಬಲ್ ಇರುತ್ತೋ ಇಲ್ಲವೋ ಅಂತ ಕಾರಣದಿಂದಾಗಿ ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನನ್ನು ದೇಶಗಳು ಹೇರ್ತಾ ಇರುವಂಥದ್ದು. ಈ ರೀತಿಯಾದಂಥ ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನನ್ನು ಹೇರಿದಾಗ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅನ್ನುವಂಥವು ಇಷ್ಟು ವರ್ಷ ಯಾವೆಲ್ಲ ಕಂಟ್ರೀಸ್ಗಳಿಗೆ ಎಕ್ಸ್ಪೋರ್ಟನ್ನು ಮಾಡ್ತಾ ಇದ್ವು, ಆ ಎಕ್ಸ್ಪೋರ್ಟನ್ನು ಒಮ್ಮೆಲೆ ನಿಲ್ಲಿಸಿದಾಗ ಸೀರಿಯಸ್ ಡಿಸ್ಟ್ರಪ್ಷನ್ ಅನ್ನುವಂಥದ್ದು ವರ್ಲ್ಡ್ ಫುಡ್ ಮಾರ್ಕೆಟಲ್ಲಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇದರಿಂದಾಗಿ ಪ್ರೈಸ್ ಸ್ಪೈಕ್ ಕೂಡ ಆಗುತ್ತೆ, ಇನ್ಕ್ರೀಸ್ಡ್ ಪ್ರೈಸ್ ವಾಲಟಿಲಿಟಿಯನ್ನು ಕೂಡ ನಾವು ಕಾಣ್ಬೋದಾಗುತ್ತೆ. ಈ ನಿಟ್ಟಿನಲ್ಲಿ ನಮಗೆ ಫುಡ್ ಚೈನ್ ಅನ್ನುವಂಥದ್ದು ಅಲೈವಾಗಿ ಇರೋದಕ್ಕೆ ಸಾಧ್ಯ ಆಗೋಲ್ಲ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬೇಕು ಅನ್ನೋದ್ರ ಕಡೆ ನಾವು ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತೆ.
ಪಾಲಿಸಿ ಮೇಕರ್ಸ್ಗಳು ಆಕ್ಸಿಡೆಂಟ್ ಆಗಿ ಈ ಒಂದು ಫುಡ್ ಸಪ್ಲೈ ಕಂಡೀಷನ್ಸ್ ಅನ್ನ ಟೈಟನ್ ಮಾಡದೇ ಇರುವಂತೆ ಕೆಲವೊಂದು ಮೆಷರ್ಸ್ಗಳನ್ನ ಅವರು ಇವತ್ತಿನಿಂದಲೇ ತಗೊಳ್ಬೇಕಾಗುತ್ತೆ. ಫುಡ್ ಮಾರ್ಕೆಟ್ಗಳು ಪ್ರಾಪರ್ ಫಂಕ್ಷನಿಂಗ್ ಅನ್ನ ಮಾಡೋದ್ರ ವಿಚಾರವಾಗಿ, ಹಾಗೆ ಪ್ರೈಸಸ್ಸು, ಪ್ರೊಡಕ್ಷನ್ನು, ಕನ್ಸಂಪ್ಷನ್ನು, ಸ್ಟಾಕ್ ಆಫ್ ಫುಡ್ಡು ಕರೆಕ್ಟಾಗಿ ಇದೆಯಾ ಅಂತ ಹೇಳಿ ಒಂದು ರಿಯಲ್ ಟೈಮ್ ಆಕ್ಸೆಸ್ ಅನ್ನು ಕೂಡ ಅವರು ಹೊಂದಬೇಕಾಗುತ್ತೆ. ಇದಕ್ಕೆ ಬೇಕಾಗುವಂಥ ಮೆಷರ್ಸ್ಗಳನ್ನು ಪಾಲಿಸಿ ಮೇಕರ್ಸ್ಗಳು ತರಬೇಕಾಗುತ್ತೆ. ಈ ರೀತಿಯಾದಂಥ ಒಂದು ಅಪ್ರೋಚನ್ನು ಇವತ್ತು ತರಲಿಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಫುಡ್ ಚೈನ್ ಅನ್ನುವಂಥದ್ದು ಅಲೈವಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಲಾ ಮೇಕರ್ಸು ಅಥವಾ ಪಾಲಿಸಿ ಮೇಕರ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಪ್ರೊಡ್ಯೂಸರ್ಸು, ಕನ್ಸ್ಯೂಮರ್ಸು, ಟ್ರೇಡರ್ಸ್ಗಿರ್ತಕ್ಕಂಥ ಅನ್ಸರ್ಟೆನಿಟಿಯನ್ನು ರೆಡ್ಯೂಸ್ ಮಾಡೋದ್ರ ಮುಖಾಂತರವಾಗಿ ಈ ಫುಡ್ ಚೈನ್ ಅನ್ನುವಂಥದ್ದು ಇದೇ ರೀತಿಯಾಗಿ ಅಲೈವಾಗಿರುವಂತೆ ನೋಡ್ಕೊಳ್ಬೇಕಾಗಿದೆ. ಯಾವುದೇ ರೀತಿಯಾದಂಥ ಒಂದು ಪ್ಯಾನಿಕ್ ಬಿಹೇವಿಯರನ್ನು ಗ್ಲೋಬಲ್ ಫುಡ್ ಮಾರ್ಕೆಟ್ನಲ್ಲಿ ಕ್ರಿಯೇಟ್ ಆಗದೇ ಇರುವಂತೆ ನೋಡ್ಕೊಳ್ಬೇಕಾಗಿದೆ ಅಂಥೇಳಿ ಈ ಎಡಿಟೋರಿಯಲ್ನ ಉದ್ದೇಶ ಆಗಿರುವಂಥದ್ದು. ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ವಿಶ್ಲೇಷಣೆ. ಪ್ರಿಲಿಮ್ಸ್ ಪ್ರಶ್ನೆಗಳನ್ನು ನೋಡೋಣ. ಇವತ್ತಿನ ನಮ್ಮ ಮೊದಲ ಪ್ರಿಲಿಮ್ಸ್ ಪ್ರಶ್ನೆಯಲ್ಲಿ ಕಾವೇರಿ ನದಿಯ ಕುರಿತಾಗಿ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ನೀಡಿದ್ದೇವೆ. ಈ ಸ್ಟೇಟ್ಮೆಂಟ್ಸ್ಗಳನ್ನು ನೀವು ಓದಿಕೊಂಡು ಇದರಲ್ಲಿ ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಅನ್ನೋದನ್ನು ನೀವು ಉತ್ತರಿಸಬೇಕಾಗುತ್ತೆ. ಇದ್ರ ಬಗ್ಗೆ ನಾವು ಸಾಕಷ್ಟು ಡಿಸ್ಕಷನನ್ನು ಕೂಡ ಇವತ್ತು ಮಾಡಿದ್ದೇವೆ. ಇದಾಗ್ಯೂ ಕೂಡ ನಿಮಗೆ ಈ ಉತ್ತರವನ್ನು ಉತ್ತರಿಸೋದಕ್ಕೆ ಇಲ್ಲಿ ಸಾಕಷ್ಟು ವಿಷಯ ಸಿಕ್ಕಿಲ್ಲ ಅಂತ ಅಂದರೆ ನೀವು ಒಂದಷ್ಟು ಹೋಮ್ವರ್ಕನ್ನು ಮಾಡೋದ್ರ ಮುಖಾಂತರವಾಗಿ ನೀವು ಕಮೆಂಟ್ ಸೆಕ್ಷನಲ್ಲಿ ಉತ್ತರಗಳನ್ನು ನೀಡ್ತಾ ಹೋಗಿ. ನಮ್ಮ ಎರಡನೇ ಪ್ರಶ್ನೆ, ಗ್ಲೋಬಲ್ ಫುಡ್ ಸೆಕ್ಯೂರಿಟಿ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದಾಗಿದೆ. ಈ ಪ್ರಶ್ನೆಗೆ ನೀವು ಹೋಮ್ವರ್ಕ್ ಅನ್ನು ಮಾಡಿ ಈ ಪ್ರಶ್ನೆಗೆ ಉತ್ತರವನ್ನು ನೀಡಬೇಕಾಗುತ್ತೆ. ಯಾಕೆಂದರೆ ಈ ರೀತಿಯಾದಂಥ ಇಂಡೆಕ್ಸ್ಗಳನ್ನು ಪ್ರತಿ ಬಾರಿ ಕೂಡ ಪ್ರಿಲಿಮ್ಸ್ನಲ್ಲಿ ಕೇಳ್ತಾರೆ. ಅದರಲ್ಲೂ ಇತ್ತೀಚೆಗೆ ಎರಡೆರಡು ಇಂಡೆಕ್ಸ್ಗಳನ್ನು ನೀಡಿ ಇವರನ್ನು ರಿಲೀಸ್ ಮಾಡೋದು ಯಾರು ಅನ್ನುವಂಥ ಪ್ರಶ್ನೆಗಳು, ಎರಡೆರಡು ಪ್ರಶ್ನೆಗಳು ಬರ್ತಾ ಇರುವಂಥದ್ದು ಯು ಪಿ ಎಸ್ ಸಿ ಪ್ರಿಲಿಮ್ಸ್ನಲ್ಲಿ. ಈ ನಿಟ್ಟಿನಲ್ಲಿ ನೀವೆಲ್ಲ ಇಂಡೆಕ್ಸ್ಗಳನ್ನು, ರಿಪೋರ್ಟ್ಸ್ಗಳನ್ನು ಯಾರು ಹೊರತರ್ತಾ ಇರುವಂಥದ್ದು, ಅದರಲ್ಲಿ ಭಾರತದ ಸ್ಥಾನ ಯಾವ ಮಟ್ಟಿಗಿದೆ, ಅದರಲ್ಲಿ ಯಾವೆಲ್ಲ ಕ್ಯಾಟಗರೀಸ್ನ ಅಡಿಯಲ್ಲಿ ಮೆಜರ್ಮೆಂಟ್ಸ್ಗಳನ್ನು ಮಾಡ್ತಾರೆ, ರ್ಯಾಂಕಿಂಗನ್ನು ನೀಡ್ತಾರೆ ಅನ್ನೋದನ್ನೆಲ್ಲ ಎಲ್ಲವನ್ನು ಕೂಡ ನೀವು ಒಂದು ಕಡೆ ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಎಕ್ಸಾಮ್ ಟೈಮ್ನಲ್ಲಿ ರಿಪೀಟೆಡ್ಲಿ ಅದನ್ನು ರಿವೈಸ್ ಮಾಡೋದ್ರ ಮುಖಾಂತರವಾಗಿ ನೀವು ಎಕ್ಸಾಮ್ನಲ್ಲಿ ಅದನ್ನು ಸ್ಪಷ್ಟವಾಗಿ ಉತ್ತರಿಸ್ಬೋದು. ಹಾಗಾಗಿ ಈ ಒಂದು ಹೋಮ್ವರ್ಕನ್ನು ಮಾಡಿಕೊಂಡು ನೀವಿಲ್ಲಿ ಆನ್ಸರನ್ನು ನೀಡಬೇಕಾಗುತ್ತೆ. ನಮ್ಮ ಮೂರನೇ ಪ್ರಶ್ನೆಯಲ್ಲಿ ಇಂಡಿಯನ್ ಅಗ್ರಿಕಲ್ಚರ್ನ ಕಂಟೆಕ್ಸ್ಟ್ನಲ್ಲಿ ಈ ಕೆಳಗೆ ನೀಡಿರ್ತಕ್ಕಂಥ ಕ್ರಾಪ್ಸ್ಗಳಲ್ಲಿ ಯಾವ ಕ್ರಾಪ್ಸ್ಗಳು ರಾಬಿ ಕ್ರಾಪ್ಸ್ ಅಂತ ಹೇಳಿ ಕೇಳಿದ್ದಾರೆ. ಯಾವ ಕ್ರಾಪ್ಸ್ಗಳು ರಾಬಿ ಕ್ರಾಪ್ಸ್ ಅನ್ನೋದನ್ನು ಗುರುತಿಸಿ ನೀವಿದನ್ನು ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ನೀಡಿ. ಇವತ್ತಿನ ನಮ್ಮ ಕಡೆಯ ಪ್ರಶ್ನೆಯಲ್ಲಿ ಈ ಕೆಳಗಿನ ಯಾವ ನದಿಯು ಕಾವೇರಿ ನದಿಯ ಉಪನದಿ ಅಲ್ಲ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಕೂಡ ನೀವು ಉತ್ತರವನ್ನು ನೀಡಬೇಕಾಗುತ್ತೆ. ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಿರುವಂಥ ವಿಡಿಯೋಸ್ಗಳನ್ನು ಹೊರತರೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ರೆಸ್ಪಾನ್ಸ್ ಇದೇ ರೀತಿ ಇರಲಿ ಯಾವಾಗಲೂ. ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಇದೇ ರೀತಿ ಉತ್ತರಗಳನ್ನು ಕೂಡ ನೀಡ್ತಾ ಹೋಗಿ. ನಾಳಿನ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.